ಮಗಳಿಗೆ ಮದುವೆ ಮಾಡಬೇಕು ಜಮೀನ್ದಾರಪ್ಪ ಒಸಿ ಕಾಸು ಬೇಕಾಗಿತ್ತು ಸೊಸೆಗೆ ಎರಿಗೆ ಆಗೈತೆ ಸಿಟಿಯಿಂದ ಕರ್ಕೊಂಡು ಬರಬೇಕು ದ್ಯಾವರು ಊಳಕ್ಕೆ ಎತ್ಕೊಂಡ್ಕೋಬೇಕು ನಾನು ನೋಡಿಯಾ ಅಪ್ಪ ಇದ್ದಿದ್ರೆ ಕೇಳ್ತಿದ್ದೆ ನನಗೆ ನೀನೇ ತಾನೆ ಎಲ್ಲ ಮಂಗಳ ಬಂದೆ ನಾವಿರೋ ಗಂಟ ಈ ಹಳ್ಳಿಯಾಗಿ ಯಾರು ನೊಂದ್ಕೋಬೇಡಿ ನಿಮಗೆ ಏನೇ ತೊಂದರೆ ಬಂದ್ರೂ ಈ ಜಮೀನ್ದಾರ್ ಮನೆ ಬಾಗಿಲು ಯಾವತ್ತು ತೆರೆದಿರ್ತೈತೆ ಏನೇ ಇದು ಹಾಲು ಅಯ್ಯೋ ಶಿವನೆ ಈಗ ತಾನೆ ಕುಡಿದ್ಬಿಟ್ಟು ಬಂದು ಎಲ್ಲಡಿಕೆ ಹಾಕೋತಾ ಇವನೇ ಅಯ್ಯೋ ನಾನು ಕೊಡ್ಲಿಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಸರಿ ಸರಿ ನೀನೇ ಕುಡಿದ್ಬಿಡು ಮಕ್ಕಳು ಮಲಗದ್ವಾ ನೀನು ನಿದ್ದೆ ಬಂದಿಲ್ವಾ ನೀವಿಲ್ದೆ ನಾನು ಯಾವತ್ತಾದ್ರೂ ನಿದ್ದೆ ಮಾಡಿದ್ದೀನ ಯಾಕ್ರಿ ಹಾಗೆ ನೋಡ್ತಿದ್ದೀರಾ ನನ್ನ ಮ್ಯಾಗ ಎಷ್ಟೊಂದು ಪ್ರೀತಿ ಮಂಗಳ ನಿಂಗೆ ಒಂದು ಗಳಿಗೆನೂ ಬಿಟ್ಟಿರಕ್ಕಿಲ್ಲ ಅಂತ್ಯ ಒಂದು ವೇಳೆ ಆ ದೇವರೇನಾರ ನನ್ನನ್ನು ಕರ್ಕೊಂಡ್ಬಿಟ್ರೆ ಹಂಗೇನಾದ್ರೂ ಆತು ಅಂದ್ರೆ ನಾನು ಬದುಕಿರ್ತೀನ ನಿಮ್ ಜೊತೆಯಾಗೇ ಬಂದ್ಬಿಡಕ್ಕಿಲ್ವಾ ಕ್ಷಮಿಸಿಬಿಡು ಮಂಗಳ ಬಾಯಿ ತಪ್ಪು ಏನೇನೋ ಮಾತಾಡ್ಬಿಟ್ಟೆ ಬದುಕಿ ಬಾಳ್ಬೇಕಾದ ವಯಸ್ಸಿನಾಗೆ ಸಾಯೋ ಮಾತಾಕೆ ಜೋರಪ್ಪ ನಿನ್ ಮಗ ಇಲ್ಲಪ್ಪ ನನ್ನ ಮಗನ ಹಣ ಸಿಗ್ಲಿಲ್ಲಪ್ಪ ಸದ್ಯ ನಂದ ಯಾವ್ರ ಹಣ ಸಿಕ್ತು ನನ್ ಮ್ಯಾಗ ಏಟು ಪ್ರೀತಿ ಮಂಗಳ ನಿಂಗೆ ಒಂದು ಗೊಳಿಗೆನು ಬಿಟ್ಟಿರಕ್ಕಿಲ್ಲ ಅಂತೀಯ ಒಂದು ವೇಳೆ ಆ ದೇವ್ರ ಏನಾರ ನನ್ನ ಕರ್ಕೊಂಡ್ಬಿಟ್ರೆ ಹಂಗೆಲ್ಲ ನೋಡ್ಬೇಡಿ ನಂಗೆ ಹೆದರಿಕೆ ಆಯ್ತದೆ ಬೇಕಾದ್ರೆ ಬೈದ್ಬೇಡಿ ಒಂದು ಏಟು ಹೊಡೆದು ಬಿಡಿ ಒಂದು ರೀತಿಲಿ ಬುದ್ಧಿಯವ್ರನ್ನ ನಾನೇ ಕೊಂದ್ಬಿಟ್ಟೆ ಕಣವ ನಾನೇ ಕೊಂದ್ಬಿಟ್ಟೆ ಯಾರನ್ನ ಯಾರು ಕೊಲ್ಲಕ್ಕಾಗಲ್ಲ ಎಲ್ಲ ಅವ್ರವ್ರ ಹಣೆ ಬರಹ ನಾನು ಪಡ್ಕೊಂಬಂದಿಲ್ವಲ್ಲ ಅವ್ರ ಜೊತೆ ತುಂಬ ದಿವಸ ಬಾಳೋದಕ್ಕೆ ನಾಳೆ ಬೆಳಿಗ್ಗೆ ನನ್ನ ಹಣೆಲಿರೋ ಕುಂಕುಮ ಅಳಿಸ್ಬಿಡ್ತಾರೆ ನನ್ನ ಕೈಯಲ್ಲಿರೋ ಬಳೆ ಒಡೆದು ಹಾಕ್ಬಿಡ್ತಾರೆ ನನ್ನ ಮುಡಿಲಿರೋ ಹೂವನ್ನ ಕಿತ್ತಾಕ್ಬಿಡ್ತಾರೆ ನನ್ನ ವಿಕಾರ ಮಾಡ್ಬಿಡ್ತಾರೆ ಅವ್ರು ನನ್ನ ಮುತ್ತೈದೆ ಆಗಿರಬೇಕು ಅಂತ ಆಸೆ ಪಡ್ತಿದ್ರು
ಅದನ್ನ ನಡೆಸ್ಕೊಡ್ಬೇಕೋ ಬೇಡವೋ? ಅವ್ವ, ನನ್ನಿಬ್ಬರು ಮಕ್ಕಳನ್ನು ನಿನ್ ಮಡ್ಲಿಗೆ ಹಾಕ್ತೀನಿ, ಅವ್ರನ್ನ ಜೋಪಾನಾಗಿ ನೋಡ್ಕೊತೀಯ? ಯಾಕವ್ವ ಏನೇನೋ ಮಾತಾಡ್ತಾ ಇದೀಯ? ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು. ಅಯ್ಯಯ್ಯ ಅದೆಲ್ಲ ಇರ್ಲವ, ನೀನ್ ಎಲ್ಗವ ಹೋಗ್ತೀಯ? ನನ್ನ ಯೋಚನೆ ಬಿಟ್ಬಿಡು ನೋಡು. ನೀನ್ ಈ ಮನೆ ಉಪ್ಪು ತಿಂದಿದ್ದೀಯ, ನನ್ನ ಮಾತನ್ನ ನೀನ್ ನಡ್ಸ್ಕೊಡ್ಬೇಕು. ಹೆಂಗೈತೆ ಸೀರೆ ನನ್ನ ತಂಗಿಗೆ? ನಿಮ್ ತಂಗಿ ಯಾವ ಬಣ್ಣ ಐತೆ ಅಂತ ನನ್ಗೇನ್ ಗೊತ್ತು? ಅಯ್ಯ ನಿನ್ನ ಈ ಬಣ್ಣ ನೋಡಲೇ, ಈ ಬಣ್ಣಕ್ಕ ಈ ಸೀರೆನಾ? ಚೆನ್ನಾಗ್ ಕಾಣಕ್ಕಿಲ್ಲ, ಚೆನ್ನಾಗ್ ಕಾಣಕ್ಕಿಲ್ಲ ಅಂತ. ಬೆಳಿಗ್ಗೆ 8 ಗಂಟೆಯಿಂದ ಒಂದ್ ತೊಟ್ಟು ನೀರು ಕುಡಿದೆ, ಕಷ್ಟಪಟ್ಟು ಹುಡುಕಿದೀನಿ, ಚೆನ್ನಾಗಿಲ್ಲ ಅಂತೀಯ? ಚೆನ್ನಾಗೈತೆ ಅಂತ ಹೇಳು. ಚೆನ್ನಾಗೈತೆ ಹಂಗಾ ದಾರಿ ಮತ್ತೆ ಕಟ್ಟು ಪೇಪರ್ ಅಲ್ಲಿ ಯಜಮಾನ್ರೆ ದುಡ್ಡು ಎಷ್ಟು? 2500 2500 ಕನ್ನಡದ ಹೇಳಲೇ ಬಂದ್ ಬಿಡ್ತಾರೆ, ಭಾಷೆ ಗೊತ್ತಿಲ್ಲ ಅಂಗಡಿ ಇಡಕ್ಕೆ ಬಾಡಿ ಮಕ್ಕಳು. ಹಾ ತಗ ಹೆಂಗೈತೆ ಸೀರೆ ನನ್ನ ತಂಗಿಗೆ? ಸೀರೆನಾ ಸರ್? ತಂಗಿದು ಸರ್ ಸೂಪರ್ ಸರ್. ಅದು ಬದುಕೋ ಲಕ್ಷಣ. ಜಮೀನ್ದಾರೆ ರಾಹುಕಾಲ ಬಂದ್ಬಿಡುತ್ತೆ, ಬೇಗ ಪೂಜೆ ಮಾಡಿಸಿ. ಯಾವ್ದು ರಾಹುಕಾಲ? ನಮ್ ತಂಗಿ ಯಾವ ಗಳಿಗೆಯಲ್ಲಿ ನಮ್ ಗದ್ದೆಲಿ ಕಾಲಿಡ್ತಾಳೋ ಅದೇ ನಮಗೆಲ್ಲ ಒಳ್ಳೆ ಕಾಲ. ಪೂಜಾರಪ್ಪ, ನಮ್ಮಲ್ಲಿ ಯಾವ ಶುಭ ಕಾರ್ಯ ನಡಿಬೇಕಾದ್ರು ಅವಳು ಬಂದು ಶುರು ಹಚ್ಕೊಂಡ್ರೇನೆ ನಮ್ಮ ವಂಶಕ್ಕೆ ಒಳ್ಳೇದಾಗೋದು. ಹೆಣ್ಣಾಗ ಹುಟ್ಟಿದ್ರೆ ಬೆಟ್ಟಪ್ಪನ ತಂಗಿಯಾಗಿ ಹುಟ್ಟಬೇಕು, ಅದೇನ್ ಆಸೆಯೋ ಅದೇನ್ ಪ್ರೀತಿಯೋ. ತಂಗಿನ ಅಣ್ಣ ಬಂಗಾರ ತೊಟ್ಟಲಲ್ಲಿ ತೂಗ್ತಾ ಇದ್ದಾನೆ, ಯಾರು ಹರಿಸ್ಕೊಂಡು ಹೋಗ್ತಾರೋ ಏನೋ. ನಮಸ್ಕಾರ. ನಮಸ್ಕಾರ. ಇವ್ರ ಹೆಸರು ಭಾಸ್ಕರ್, ಬಿಕಾಂ. ನಮಸ್ಕಾರ. ನಮಸ್ಕಾರ. ಇವ್ರ ಬಗ್ಗೆ ಇವ್ರ ಫ್ಯಾಮಿಲಿ ಬಗ್ಗೆ ಆಗ್ಲೇ ನಿಮ್ಗೆಲ್ಲ ಹೇಳಿದಿನಲ್ಲ. ಕೆಲ್ಸ ಇಲ್ದಲೆ ಅಲಿತಾ ಇರೋ ಈಗಿನ ಕಾಲದಲ್ಲಿ ಒಬ್ಬ ಹುಡುಗ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ ಅವರಿಗೆ ಮದುವೆ ಬಜಾರಲ್ಲಿ ಎಂತ ಮಾರ್ಕೆಟ್ ಇದೆ ಅಂತ ನೀವೇ ಯೋಚನೆ ಮಾಡಿ. ದಿನಾ ನಮ್ಮ ಹುಡುಗ ಬ್ಯಾಂಕಿಗೆ ಸ್ಕೂಟರ್ ಮೇಲೆ ಹೋಗ್ತಾನೆ, ನಿಮ್ಮ ಹುಡುಗಿನ ಮದುವೆ ಮಾಡ್ಕೊಂಡ ಮೇಲೂ ಅವ್ನು ಸ್ಕೂಟರ್ ಮೇಲೆ ಹೋದ್ರೆ ಯಾರಿಗೆ ಹೋಗ್ಬಾದ? ನಿಮಗೆ ತಾನೆ. ಅದಕ್ಕೆ ಮದ್ವೆ ಆದ್ಮೇಲೆ ನಮ್ಮ ಹುಡುಗನ್ಗೊಂದು ಮಾರುತಿ ಎಕ್ಸ್ಟ್ರೀಮ್ ಕೊಡಿಸ್ಬಿಡಿ. ನೀ ಸುಮ್ಮನ್ ಕೂತ್ಕೊಳ್ಳೋ, ನೀವೇನ್ ಇವನ್ಗ ಕೊಡ್ತೀರಿ, ನಿಮ್ ಮಗಳಿಗೆ ತಾನೇ ಕೊಡ್ತೀರಿ ಅಲ್ವೇ?
100x120 ಒಳಗೆ ಒಂದು ಲಕ್ಷಣವಾಗಿರೋ ಒಂದು ಸಣ್ಣ ಬಗ್ಲೆ, ಆ ಬಗ್ಲೆ ಒಳಗೆ ಒಂದೇ ಒಂದು ಎಸಿ ರೂಮ್ ಇರಬೇಕು. ಆಮೇಲೆ 32 inches ಲೇಟೆಸ್ಟ್ ಡಾಲ್ಬಿ ಟಿವಿ ಸ್ಟೀರಿಯೋದು. ಅಪ್ಪ ನೀವೇನು ಈ ಮುಳುಗ ಕೊಡ್ತೀರಿ? ನಿಮ್ ಮಗಳಿಗೆ ತಾನೇ ಕೊಡ್ತೀರಿ? ಮದುವೆ ಮಾಡ್ಕೊಂಡ ಮೇಲೂ ನಿಮ್ ಹುಡುಗಿ ಗಂಡನ ಜೊತೆ ಹೊರಗಡೆ ಹಾಗೆ ಸುತ್ತಾಡಕಾಗತ್ತಾ ಬರೀ ಕೊರಳಲ್ಲಿ? ಅದಕ್ಕೋಸ್ಕರ ಅದು ಇದು ಅಂತ ಮಾಡಿಸ್ಕೊಳ್ಳೋದಕ್ಕೆ ಒಂದ್ 2-3 kg ಗೋಲ್ಡ್. ಅಪ್ಪ ಓನಕದ ನೋಡಿದ್ರ ಅವನ್ ಎಷ್ಟೇ ಆಗ್ಲಿ ನನ್ ಮಗ, ವರದಕ್ಷಿಣೆ ಯಾರಿಗ ಬೇಕು? ನಿಮ್ ಎಕ್ಕಡ ಓ ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ. ನನಗಿರೋಳು ಒಬ್ಳೇ ಮಗಳು, ನೀವ್ ಕೇಳಿದಕ್ಕಿಂತಲೂ ಹೆಚ್ಚಾಗೇ ಕೊಡ್ತೀನಿ. ಅಯ್ಯೋ ಲೇ ಪಂಚೆ, ಏನ್ ನೋಡ್ತಾ ಇದೀಯಾ? ಆದಷ್ಟು ಬೇಗ ಅವ್ನ ಮುಹೂರ್ತ ಫಿಕ್ಸ್ ಮಾಡು. ನಾನು ಹುಡುಗಿ ನೋಡೋದ್ ಬೇಡವಾ? ನೀನೇನ್ ನೋಡೋದು, ಸುಮ್ಮನೆ ಕೂತ್ಕೋ. ನೋಡ್ಲಿ ಬಿಡಿ ಸ್ವಾಮಿ, ಕಟ್ಕೊಂಡು ಸಂಸಾರ ಮಾಡೋರು ಅವ್ರು ತಾನೇ. ಇನ್ನೇನ್ ನಾನ ಕರೀರಿ. ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ, ಚೆನ್ನಾಗಿದ್ದಾಳೆ, ಚೆನ್ನಾಗಿಲ್ಲ ಅಂದೆ, ಚೆನ್ನಾಗಿದ್ದಾಳೆ ಅಂದೆ. ಹುಡುಗಿ ದಂತದ ಬೊಂಬೆ ಇದ್ದಾಗಿದ್ದಾಳೆ ಪಾರಿ. ನಮ್ ಭಾಸ್ಕರ್ಗೆ ಹೇಳಿ ಬಾಡಿಸಿದಂತ ಜೋಡಿ ಅಲ್ವೇನೆ ಲಾರೆ? ನಿಮ್ ಹುಡುಗಿ ನಮಗಂತೂ ಸಂಪೂರ್ಣ ಒಪ್ಪಿಗೆ. ದೀಪಾವಳಿ ಆಗಿದ ತಕ್ಷಣನೇ ಮುಹೂರ್ತ ಫಿಕ್ಸ್ ಮಾಡ್ಬಿಡೋಣ. ಏನೇ ಮಾತಾಡ್ದಿದ್ರು ಮನೇಲಿ ಮಾತಾಡೋಣ, ಬಾಯ್ ಮುಚ್ಕೊಂಡು ಸುಮ್ಮನೆ ಕೂತ್ಕೋ. ನೀನೇನೆ ಅವಳೆ ಗುಬೆ ತರ ಕೂತ್ಕೊಂಡ್ಬಿಟ್ಟಿದ್ಯಾ? ಮುಹೂರ್ತ ನೋಡಯ್ಯ. ಅಳಿಯಂದ್ರೆ ಕ್ಷಮಿಸ್ಬೇಕು ಸ್ವಾಮಿ, ನಿಮ್ ಮಗಳ ಸೌಂದರ್ಯಕ್ಕೆ ಯೋಗ್ಯನಾದ ಗಂಡು ನಾನಲ್ಲ. ಲೋ ಬೇಕುಫ, ಅರ್ಥ ಆಯ್ತು ಕೊಡು. ಏಯ್ ಇವಳು ಚೆನ್ನಾಗಿಲ್ವೇನು? ಒಳ್ಳೆ ಬೆಳ್ಳಿ ಬೆಳ್ಳಿ ಬೊಂಬೆ ಇದ್ದಾಗಿದ್ದಾಳೆ. ಹೌದಪ್ಪ, ನಿಮ್ ಕಣ್ಣಿಗೆ ಇವಳು ಅಂದ್ವ ಕಂಡ್ರೆ ಮುಲಾಜಿಲ್ದೆ ನೀವೇ ಕಟ್ಕೊಳ್ಳಿ, ಬರ್ತೀನಿ. ಲೇ ಭಾಸ್ಕರ ಎಂತ ಮಗಳು ಹುಟ್ಟಿಸ್ಬಿಟ್ಟಿದೆಯ? ರೋಹಿತ್ರ ಹಾಕ್ಲಾ ಮಂಗಳಾರತಿ ಮಾಡ್ದೆ ಹಂಗೆ ನಿಂತವ್ರೆ. ಇವತ್ತು ಸರಸು ಹುಟ್ಟಿದ್ದಿನ, ಅವಳು ಬಂದ್ರೆ ಮಂಗಳಾರತಿ. ನಕ್ಷತ್ರ ನನಗೆ ಗೊತ್ತಿಲ್ವೇನಮ್ಮ, ಸ್ವಾತಿ ನಕ್ಷತ್ರ, ತುಲಾರಾಶಿ, ಸಿಂಹ ರಾಶಿ, ರೇವತಿ ನಕ್ಷತ್ರ. ಅದು ನಿಮ್ಮ ಅಣ್ಣ ಅವ್ರದ್ದು. ಇವತ್ತು ನಿನಗ್ ತಾನೇ ಹುಟ್ಟಿದಬ್ಬ. ಹೌದು ಪುರೋಹಿತೆ, ಅರ್ಚನೆ ಯಾಕೆ ಮಾಡಿಸ್ತಾರೆ ಹೇಳಿ? ಆಯಸ್ಸು ಆರೋಗ್ಯ ಚೆನ್ನಾಗಿರ್ಲಿ ಅಂತ ತಾನೆ. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ಅಣ್ಣ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಈ ಅರ್ಚನೆ ಅಣ್ಣನ ಹೆಸರಿನಲ್ಲಿ. ರೇ ಸ್ವಾಮಿ ಬಿಡ್ತು ಅನ್ನಿ, ಆ ಪುಣ್ಯ ಎಲ್ಲ ನನ್ನ ತಂಗಿ ಸರ್ಸುಗೆ. ಇವತ್ತು ಅವಳದು ಹುಟ್ಟಿದಬ್ಬ ಗೊತ್ತಾ ನಿಮ್ಗೆ? ಸ್ವಲ್ಪ ನಾಚ್ಕೋಬಿಡ್ತೀನಿ. ನಿನ್ಗೆ ತಂಗಿಯ ಹುಟ್ಟಕ್ಕೆ ಅವಳು ಪುಣ್ಯ ಮಾಡಿದ್ಲು ಕಣ್ಬೆಟ್ಟಪ್ಪ. ಹುಡುಗಿ ಏನವ ಆ ದೇವ್ರ ಅವಳ್ನ 100 ವರ್ಷ ಸಂದಾಗಿ ಇಟ್ಟಿರ್ಲಪ್ಪ ಅಂದೆ ಅಲ್ವಾ? ಮತ್ತೆ ಈ ಬೆಟ್ಟಪ್ಪನ ತಂಗಿ ಅಲ್ವಾ, ಚೆನ್ನಾಗಿರ್ತಾಳೆ. ನನ್ ಸರ್ಸುಗೆ ಮದುವೆ ಮಾಡ್ಬೇಕಾ? ಮದುವೆ ಆಗೋಯ್ತು ಅಂದ್ರೆ ನನ್ನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ? ಎಂತ ಮಾತಾಡ್ತೀರಿ ಬೆಟ್ಟಪ್ಪ, ಮದುವೆ ಆದ್ಮೇಲೆ ಗಂಡನ ಮನೆ ಇರ್ಬೇಕಾ ತಾನೇ ಅವಳ ಧರ್ಮ? ಆಗಲ್ಲ ಜೋರಣ್ಣ, ನನ್ ಸರ್ಸುನ ಮದುವೆ ಮಾಡಿ ಕಳಿಸಿ ಒಬ್ನೇ ಇರೋಕೆ ನನ್ನಿಂದ ಆಗಲ್ಲ. ಹುಚ್ಚಿಡ್ಬಿಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ಹಂಗಂದ್ರೆ ಹೆಂಗೆ? ನಿಮ್ಗೆ ಆ ಮಗಿನ ಕಂಡ್ರೆ ತುಂಬಾ ಪ್ರೀತಿ, ಅದಕ್ಕೆ ನೀವ್ ಹಿಂಗೆಲ್ಲ ಮಾತಾಡ್ತಿರೋದು. ಯಾವಾಗ ಏನ್ ನಡಿಬೇಕೋ ಅದು ನಾವು ಮಾಡ್ಲೇಬೇಕಪ್ಪ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಒಳ್ಳೆ ಕಡೆ ಗಂಡು ಹುಡುಕಿ ಮದುವೆ ಮಾಡ್ಬೇಕಾದ್ದು ನನ್ನ ಕರ್ತವ್ಯ. ನೀವೋಗಿ ಮಲ್ಕೊಳ್ಳಿ, ನಿಮ್ಗೇನು ಗೊತ್ತಾಗಿಲ್ಲ. ನಾನು ನಾಳೆ ಬೆಳಗ್ಗೆನೆ ಹೋಗಿ ಗಂಡು ಹುಡ್ಕೊಂಬತ್ತೀನಿ. ಏನ್ ಜವರಣ್ಣ ಆಯಾಸ ಅದಂಗ ಕಾಣ್ತದೆ? ಮಂಡಿಗ್ ಬಂದಿದ್ದ? ಮಂಡಿಗಲ್ಲಪ್ಪ, ಗಂಡ್ ನೋಡಕ್ ಬಂದಿದ್ದೆ. ಯಾರಿಗೆ? ಇನ್ನಾರಿಗೆ, ನಮ್ ಸರ್ಸು ಕಣಪ್ಪ. ಅಲ್ಲ ಕಣನು, ಸರ್ಸು ಗಂಡ್ ಹುಡ್ಕೋದೇನ್ ಕಷ್ಟನ? ಬೇಕಾದಷ್ಟು ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಹಣ ಇದೆ, ಇಷ್ಟೆಲ್ಲ ಇರೋವಾಗ ಗಂಡ್ ಸಿಗಲ್ವಾ? ಬೇಕಾದಷ್ಟು ಸಿಗ್ತವೆ. ನಾನು ಒಂದು ವಾರದಿಂದ ಹುಡುಕ್ತಾ ಇದ್ದೀನಿ, ಒಂದೂ ಸರಿ ಇಲ್ಲ. ಅವಳ ಅಣ್ಣ ತಂಗಿನ ಬಂಗಾರ ತರ ಸಾಕ್ತಾವನೆ, ಅವಳು ಕೇಳಿದ್ದೆಲ್ಲ ಕೊಡಿಸ್ತಾನೆ. ಅಂತ ಹುಡುಗಿ ಹೋಗಿ ಸೇರಿ ಬಾಳೋ ಮನೆ ಚೆನ್ನಾಗಿರ್ಬೇಕು, ಹುಡುಗ ಗುಣವಂತನಾಗಿರ್ಬೇಕು ಅಲ್ವಾ? ಅದು ಸರಿಯೇ ಅನ್ನಿ, ಈಗಿನ ಕಾಲದಲ್ಲಿ ಅಂತ ಹುಡುಗರು ಎಲ್ಲಿ ಸಿಗ್ತಾರೆ? ನಮಸ್ಕಾರ ಜವರಪ್ಪ ಅವ್ರಿಗೆ.
ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ನೋಡ್ತಿದ್ದೀರಾ? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ನೀವು ಯಾರು ಅಂತ ನಂಗೆ ಚೆನ್ನಾಗಿ ಪರಿಚಯ. ಹೇಗೆ ಅಂದರೆ ನೀವು ಮಾತಾಡಿದ್ದನ್ನ ನಾನು ಇಷ್ಟೊತ್ತು ಕೇಳಿಸ್ಕೊಂಡೆ. ಅಲ್ಲ ಸರ್, ಇಂಥ ಕೆಲಸಕ್ಕೆ ನಮ್ಮಂಥವ್ರು ಇರಬೇಕಾದ್ರೆ ನೀವು ಯಾಕೆ ಸರ್ ತೊಂದರೆ ತಗೋಬೇಕು? ನಿಮ್ಮ ಹುಡುಗಿಗೆ ಲಕ್ಷಣವಾದ ಯೋಗ್ಯವಾದ ಗಂಡನ್ನ ನಾನು ಹುಡುಕೊಡ್ತೀನಿ. ಎಲ್ಲಿದ್ದಾನೆ? ಒಂದು ನಿಮಿಷ ಬಾಪ್ಪ ಇಲ್ಲಿ, ಅವ್ರಿಗೊಂದು ಬೆಣ್ಣೆ ಮಸಾಲೆ ಕಾಫಿ ಕೊಡು, ನನಗೂ ಒಂದು ಕಾಫಿ ಕೊಟ್ಬಿಟ್ಟು ಅವ್ರ ಬಿಲ್ಲು ಸೇರಿಸಿ ನನಗೆ ಕೊಟ್ಬಿಡು. ಬಂದ್ ಬೆಣ್ಣೆ ಮಸಾಲೆ ಹುಡುಗ ಏನ್ ಕೆಲಸ ಮಾಡ್ಕೊಂಡವನೆ? ಬ್ಯಾಂಕ್ ಅಲ್ಲಿ ಕೆಲಸ. ಇವರಪ್ಪ ಏನ್ ಮಾಡ್ಕೊಂಡವನೆ? ನನ್ ಮಗಂದು ಟೈಸ್ ರಾಣಿ ಬಂದ್ಬಿಟ್ಟಿದ್ರೆ ನಾನೇ ಗೆದ್ಬಿಟ್ಟಿದ್ದೆ. ಟೈಸ್ ರಾಣಿ ಸಿಕ್ಬಿಟ್ಲು ಬಜ್ಜೆ. ಏನು ಇಷ್ಟೊಂದು ಖುಷಿ ಆಗಿದ್ಯಾ? ಒಂದ್ ನಿಮಿಷ ಬಂದ್ಬಿಟ್ಟೆ. ನಿನ್ನ ಚಿನ್ನದಂತ ಮಗನಿಗೆ ರಾಣಿ ಸಿಕ್ಬಿಟ್ಲು ಕಣ. ಸಿಕ್ಬಿಟ್ಲು ಕಣ. ಆಮೇಲೆ ದುಡ್ಡು ಕಾಸು ಎಲ್ಲ ಬಂದೋಬಸ್ತ್ ಆಗೋರ? ಅಯ್ಯೋ, ಕುಬೇರಿನ ಸಂತಾನ ಕಣೋ. ಕುಬೇರಿನ ಸಂತಾನ? ಕುಬೇರಿನ ಸಂತಾನ ದೊಡ್ಡ ಜಮೀನ್ದಾರ. ನಿನಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತಾನೆ. ನಾವು ಹೇಗೆ ಬೇಕಾದ್ರೂ ಕರ್ಕೊಬೋದು. ಜುಟ್ಟು, ನನ್ನ ಮಗ ಹಳ್ಳಿ ಹುಡುಗಿನ ರೂಪಲ್ ಹಾಕೋಣ. ಅವನು ಹೇಳದೆ ಬೇಡ ಬಿಡು. ಅವನಿಗೆ ಗೊತ್ತಿಲ್ಲದೆ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ಅವ್ನಿಗೆ ಹೇಳೋಣ. ಏನಂತೀಯ? ಅಗ್ಗಿ ಅಂತೀಯ? ಸರಿ, ನನ್ನ ಯೋಗ್ಯತೆ ಎಲ್ಲ ಅವ್ರಿಗೆ ಹೇಳಿದ್ಯಾ? ಎಲ್ಲ ಹೇಳಿದಿರಿ ಕಣೋ. ಏನಂತ ಹೇಳಿದ್ಯಾ? ಹುಡುಗನ ತಂದೆ ಮಹಾಶ್ರೀಮಂತ, ದಾವಣಗೆರೆಯಲ್ಲಿ ಬಟ್ಟೆ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟ್ರಿ, ಭದ್ರಾವತಿಯೊಳಗೆ ಕಬ್ಬಿಣ ಫ್ಯಾಕ್ಟ್ರಿ, ಅಷ್ಟೇ ಅಲ್ಲ ಮನೆ ಬಿರ್ಲಾ ತೀರೋದಲ್ಲ. ಇನ್ನೇನು ಕೊಂಡ್ಕೊಳ್ಬೇಕು? ಅದೇ ಕಮ್ಯುನಿಕೇಶನ್ ಗ್ಯಾಪು, ಇಲ್ಲದೆ ಅದನ್ನು ಕೊಂಡ್ಕೊಂಡ್ಬಿಡ್ತಾ ಇದ್ರು. ಬೇಕು ಬಿಡ ನನ್ನ ಮಗನೇ, ಯಾಕೋ ಇಂಥ ಸುಳ್ಳು ಹೇಳಿದೆ? ಅಯ್ಯೋ ಮುಂಡೆ ಮಗನೇ, ಇಷ್ಟೊಂದು ಒಡವೆ ದುಡ್ಡು ಸುಲಭವಾಗಿ ಸಿಕ್ಬೇಕಾದ್ರೆ ಈ ಸುಳ್ಳಲ್ಲ ಕಣೋ, ಇದ್ರ ಅಪ್ಪನಂತ ಸುಳ್ಳು ಹೇಳ್ಬಹುದು. ಕಾರ್ಯ ಆಗಬೇಕು ಅಂದ್ರೆ ಕಟ್ಟೆ ಕಾಲು ಹಿಡಿದ್ರು ತಪ್ಪಲ್ಲ ತಿಮ್ಮ, ತಪ್ಪಲ್ಲ. ಹಂಗತ್ಯ ಬಜ್ಜೆ, ಹಿಂಗೆ ಎದ್ವಾ ತದ್ವಾ ಬುರುಡೆ ಬಿಟ್ಟು ಬಂದಿದ್ಯಲ್ಲ, ಅಪ್ಪಿ ತಪ್ಪಿ ಅವ್ರೇನಾರ ಬಂದ ಮನೆ ನೋಡ್ಬಿಟ್ರೆ ಎಲೆ ಅಡಿಕೆ ಹಾಕೊಂಡು ಕ್ಯಾಕರಿಸಿ ಮಕ್ಕ ತುಂಬಾ ಅಂತ ಉಗ್ಗಿಲ್ವೇನು? ಯಾಕು? ನಮ್ಮ ಮನೆ ಭದ್ರಾವತಿ ಕಂಪನಿ ಓನರ್ ಮನೆ ತರನ ಆಯ್ತೆ. ಪಿಕ್ಚರ್ ರಿಲೀಸ್ ಆಗಿದ ದಿವಸ ಜೈಸ್ಟ್ ಟಾಕಿಸ್ ಮುಂದೆ ಬ್ಲಾಕ್ ಮಾರ್ ಮನೆ ತರ ಕಾಣಿಸ್ತಾ ಇಲ್ಲ. ಲೇ ಬೇಕು ನನ್ನ ಮಗನೇ, ಯಾಕೆ ಹೋಯ್ತಾರ ಅನ್ಕೋತಿಯ? ನಾನು ಇಲ್ವೇನು, ಎಲ್ಲ ಸರಿ ಮಾಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ. ಹೌದು ಅಂತ್ಯಾ? ಬಾಬತ್ತೆ ಒಂದ್ ನಿಮಿಷ, ಇಷ್ಟೆಲ್ಲ ಕೆರಿತಿಯಲ್ಲ, ಇದ್ರೊಳಗೆ ನನಗೇನು ಇಲ್ವಾ? ಅಯ್ಯೋ ಮುಂಡೆ, ಇದೆ ನಂದೆಲ್ಲ ನಿಂದೆ ಅಲ್ವೇನು? ಇದೆಲ್ಲ ಬೇಡ, ಬಿಸ್ನೆಸ್ ಮಾತಾಡೋಣಮ್ಮ. ಬಿಸ್ನೆಸ್ಗೆ ಬಂದ್ಬಿಟ್ಟ? ಹಂಗಿದ್ರೆ ಒಂದು ಕೆಲಸ ಮಾಡೋಣ. ಒಂದು ರೂಪಾಯಿಗೆ 40 ಪೈಸಾ, 40%. ಓಕೆ, ಪ್ರಾಮಿಸ್? ಮೈ ಮದರ್ ಪ್ರಾಮಿಸ್. ಈ ಸಾರಿ ಬರೋ ಬೆಳೆ ಎಲ್ಲ ಮಾರ್ಬಿಟ್ಟು ನಮ್ಮ ಸಸುಗೆ ಮೈ ತುಂಬಾ ಒಡವೆ ಮಾಡಿಸ್ಬಿಡ್ತೀನಿ. ಮನೆ ತುಂಬಾ ತುಂಬಿಲ್ವ ಒಡವೆಗಳು? ಅದೆಲ್ಲ ಅವಂದು. ಈ ಬಟ್ಟಪ್ಪ ಏನ್ ಮಾಡ್ತಾವನೆ? ಬೆಟ್ಟಪ್ಪ ಸರ್ಸವ ಬಂದ್ಬಿಟ್ಲು. ನಮ್ಮವ ಬಂದ್ಬಿಟ್ಲ, ಒತ್ತು ಸರಿಯಾಗಿ ಬಂದ್ಬಿಡ್ತಾಳೆ. ಹೊಟ್ಟೆ ತುಂಬಾ ಹಸ್ದೈತೆ ಜವರಣ್ಣ. ಬಸ್ಸು ಬಸ್ಸು ಅಂತ ಇದೆಯಲ್ಲ. ಹ್ಞೂ ಕಣಪ್ಪ, ನೋಡಿದ್ರೆ ಕಾಣ್ತಾ ಐತೆ. ಸರ್ಸು, ಸಾರೇನ್ ಮಾಡಿದೀಯವಾ? ಸರ್ಸು, ಏನು ಇಷ್ಟೊಂದು ಕೋಪ? ಮತ್ತೆ ನನಗೆ ಮದುವೆ ಮಾಡಿಸ್ತೀಯಂತೆ? ಯಾಕೆ? ನಾನು ನಿನಗೆ ಭಾರನ? ಒಂದು ತನ್ನ ಹಾಕಕ್ಕಾಗಲ್ವ ನಿನ್ ಕೈಯಲ್ಲಿ? ನನಗೆ ಮದುವೆ ಮಾಡಿಸ್ಬಿಟ್ಟು ನನ್ನ ಇಲ್ಲಿಂದ ಓಡಿಸ್ತಾ ಇದೀಯಾ? ಯಾಕವ್ವ, ಯಾಕವ್ವ ಮಾತಾಡ್ತಾ ಇದೀಯ ನೀನು? ಎಲ್ಲ ನೀನೇ ಮಾಡ್ತಾ ಇರೋದು. ನನ್ ಮದ್ವೆ ಮಾಡಿಸ್ಬಿಟ್ಟು ಇಲ್ಲಿಂದ ಕಳಿಸ್ತಾ ಇದೀಯಾ? ನಾನು ಅನ್ನಬಿಟ್ಟು ಎಲ್ಲೂ ಹೋಗೋಲ್ಲ. ಸರ್ಸು, ಸರ್ಸು, ನನ್ನ ತಾಯಿ, ನನ್ನ ಅವ್ವ, ನಿನ್ನ ಬಿಟ್ಟಿರೋಕೆ ನನ್ ಕೈನಾಗುತ್ತಾ? ಮತ್ಯಾಕ್ ನನಗ್ ಮದ್ವೆ ಮಾಡಿಸ್ತಾ ಇದೀಯಾ? ನೋಡು, ನೀನೀಗ ಚಿಕ್ಕ ಮಗು ಅಲ್ಲ, ಈಗೆಲ್ಲ ಅಳಬಾರ್ದು. ಜವರಣ್ಣ ಏನೇ ಮಾಡಿದ್ರು ನಮ್ಗೆ ಒಳ್ಳೇದಕ್ಕೆ ಮಾಡ್ತಾನಲ್ವಾ? ನಮ್ಗೆ ಹಿರಿಯ ಅವನೇ ಅಲ್ವಾ? ಹ್ಞೂ ಕಣವ, ನೀನ್ ಮದುವೆ ಮಾಡ್ಕೊಂಡ್ರೆ ತಾನೆ ಅಣ್ಣನೂ ಮದುವೆ ಮಾಡ್ಕೊಳ್ಳೋದು? ಅಣ್ಣು,
ತಿಮ್ಮಣ್ಣ ಎಲ್ಲ ನನ್ನ ಮಗನೇ ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತಿಯಲ್ಲೋ ಹಿಂದಿಗಡ ಚಿಂದಿ ಎಲ್ಲೋ ನಿನ್ ಹೆಂಡತಿ My wife, queen of this kingdom. Hi, phone. Come on. Tantarang. Ye no idella. Naat kaadu andre character sella badlaise putti dello. See, Mr. Jutu. Yesterday I am Timaya. This is Parvati. Now I am Tims. This is Poor. Oh, so Tims Tims andre. Aur ye sambandhane belsalvo. Why? Ya ke andre? ತುಂಬಾ ಸಂಪ್ರದಾಯ ಇಸ್ತರಣಯ್ಯಾ ತಗದು ಬಿಟ್ಟಿದ್ರೆ ಮಕ ಎಲ್ಲ ಮಸರ್ ಗರ್ಗೆ ಆಗ್ಬಿಡ್ಬೇಕು ನನ್ನ ಮಗನೇ ನೀನ್ ತಾನೇ ಈ ಮನೆಯಲ್ಲ ಐಡಿಯಾ ಎಲ್ಲ ಹೇಳ್ಕೊಟ್ಟಿದ್ದು ಓ ಐಡಿಯಾ ಕೊಟ್ಟವನಿಗೆ ಅಯಿಂಟ್ಮೆಂಟ್ ದಿಸ್ ಈಸ್ ಇಂಡಿಯಾ ಮೇರಾ ಭಾರತ್ ಮಹಾನ್ ಅಲ್ವೋ ನನ್ನ ಮಗನೇ ನೀನ್ ಅಲ್ಲೋಗಿ ಇಲ್ದೇ ಇರೋದನ್ನೆಲ್ಲ ಬುರುಡೆ ಬಿಟ್ಟು ಬಂದಿದ್ಯಾ ಅವ್ರು ಬಂದು ನೋಡಿದ್ರು ಅಂದ್ರೆ ಅದಕ್ಕೆ ತಕ್ಕನಾಗಿ ನಾವು ಇರಬೇಕೋ ಬೇಡವೋ ಅದಕ್ಕೋಸ್ಕರನೇ ಈ ಬಾಡಿಗೆ ಸೆಟ್ ಅಪ್ ಓ ಹಾಗೋ ಈಗ ನಿನ್ನ ಮಗ ಬರಲ್ಲ ತಾನೆ ಅವನೇನಿದ್ರು ಸಾಯಂಕಾಲ 5 ಗಂಟೆ ಮೇಲೇನೇ ಕಡೆಯ ಬರು ಇದೇನ್ ಅವತಾರ ನಿಂದು ಅದು ಆಕಪ್ಪ ಅಲ್ಲೇ ನಿಂತಿದ್ಯಾ ಪಾಪಚಿದ ಪಾಕಡ ಏನಪ್ಪ ಈ ಡೆಕೋರೇಷನ್ ಹೈ ಯು ಡೋಂಟ್ ಕಾಲ್ ಅಪ್ಪ ಯು ಕಾಲ್ ಡ್ಯಾಡ್ ಮಮ್ ಮೊದ್ಲು ನಿಮ್ಮ ಅಮ್ಮನು ಗೊತ್ತಾಗಬಾರದು ಕೊಡು ಏನು ಅಂದ್ರೆ ನಾವು ಎಷ್ಟು ದಿವಸ ಅಂತ ಬಡವರಾಗಿರೋದು ಹೆಗ್ಡ ಎಲ್ಲೋದು ನೆಲಾಕಿರಿ ತಪ್ಪತ್ತಾ ಬಗ್ರೆ ಅದಕ್ಕೋಸ್ಕರ ಕೊನೆಯದಾಗಿ ಟಾನಿಕ್ ಕೊಟ್ಟೆ ನೋಡು ನೀನಾಗೆ ದಾರಿಗೆ ಬರ್ತೀಯಾ ಆನಪ್ಪ ಆನಪ್ಪ ನಾನು ನಿಮ್ಮಪ್ಪ ಜುಟು ಕಟ್ಟೋ ಗಟ್ಟಿಯಾ ಕಟ್ಟೋ ಗಟ್ಟಿಯಾ ಕಟ್ಟೋ लातों का भूत बातों से नहीं मानता लातों से मांगता मांगने बारो जुटो बारे लो जुटो अवरे ना ओ बरबेकु बरबेकु इवरु हुड़गी वरण्णा बेट्टप्पा अंत इवरु जवरप्पा अंत इवरु हुड़गनप्पा टिम्मप्पा अंत नमस्कार लैसल बेटियो ಏನಂತವ್ರೆ ಏನಂದ್ಯೋ ಬೋಳಿ ಮಗನೆ ಅದೇ ನಮ್ಮ ಹುಡುಗನ ಬೆಳಿಗ್ಗೆ ಯಾರೋ ಪರಿಚಯ ಮಾಡ್ಕೊಂಡ್ರಲ್ಲ ಅದನ್ನೇ ಹೇಳಿದೆ ಅಯ್ಯೋ ಅದು ನೈಸ್ ಟು ಮೀಟ್ ಯು ಕಣೋ ಅದನ್ನೇ ಕಣೋ ನಾನು ಹೇಳಿದ್ದು ಏನಂತವ್ರೆ ಮೆಟ್ಟ ಹಾಕೊಂಬಂದಿಲ್ವಾ ಅಂತ ಕೇಳ್ತಿದ್ದಾರೆ ಅಯ್ಯೋ ಬಿಡ್ತೋನೆ ಮೆಟ್ಟ ಆಚೆ ಬಿಟ್ಟೋನೆ ಮಣ್ಣು ಸಂತೆ ಹೋದಾಗ ಹೊಸ ಮೆಟ್ ಕೊಂಡ್ಕೊಂಡ್ ಬಂದಿವ್ನಿ ಆ ವಾಟರ್ ಸೈಜು ಅಂದ್ರೆ ನಿಮ್ ಪಾದದ ಉದ್ದದ ಅಳತೆ ಎಷ್ಟು ಅಂತ ಅಣ್ಣೊಂದು ಕೊಡಿ ಕೈದ ನನ್ನ ಹನ್ನೆರಡು ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನ್ ತಗತ್ತೀರಿ ಆಟೋ ಕೋಲ್ಡ್ ಈಗಿನಂತವ್ರೆ ಊಟ ಮಾಡಿ ಅಂತಿದ್ದಾರೆ ಅದೆಲ್ಲ ಆಗಕ್ಕಿಲ್ಲ ಸಂಬಂಧ ಕುದುರೋರ್ಗೂ ನಾವು ಕೈ ನನ್ಸಾಕಿಲ್ಲ ಅದು ನಮ್ಮ ಅಂಶದ ಪದ್ಧತಿ ಓ ಗುಡ್ ಗುಡ್ ಐ ಆಮ್ ಮೋರ್ ಹ್ಯಾಪಿ ತಾವು ಬಾರಿ ಬಂದು ನಮ್ಮ ಹುಡುಗಿನ ನೋಡ್ಬಿಟ್ರೆ ನಮಗ್ ಬಹಳ ಸಂತೋಷ ಆಗ್ತದೆ ನೋ ನಿಮ್ ಬಗ್ಗೆ ಎಲ್ಲ ಪಂಚೆ ಹೇಳಿದಾನೆ ಯಾವ್ದಕ್ಕೂ ಒಂದ್ಸಲ ನಿಮ್ ಹುಡುಗನ್ನ ನನ್ನ ತಂಗಿನ ಬಂದು ನೋಡಕ್ ಹೇಳಿ ನೋ ಶೇಮ್ ಶೇಮ್ ಹುಡುಗನ್ನ ಕೇಳಿ ಹುಡುಗಿನ ಫಿಕ್ಸ್ ಮಾಡೋದಿಲ್ಲ ನಾವು ನಾನು ನನ್ನ ಹೆಂಡತಿ ಮಕ ನೋಡಿದ್ದು ಫಸ್ಟ್ ನೈಟ್ ಆಫ್ ನೆಕ್ಸ್ಟ್ ಡೇ ಬೇಕಾದ್ರೆ ಕುಳ್ಳಿ ಕೇಳಿ ಸುಮ್ಮನಿರಿ ಮದುವೆಗೆ ಮುಂಚೆ 2 ವರ್ಷ ನನ್ನ ಹಿಂದೆನೇ ಸುತ್ತತಾ ಇದ್ದಿದ್ದು ಗೊತ್ತಿಲ್ವೇನು ಓಹೋ ದೊಡ್ಡ ಶಾಕ್ ಉತ್ತಲೇ ಇವಳು ಬಾಯಿ ಮುಚ್ಕೊಂಡು ನಿಂತ್ಕೊಳ ಇಲ್ಲಿ ಏನದು ಅದು ಕ್ಯಾಟ್ ಕ್ಯಾಟ್ ಐ ಮೀನ್ ಬೆಕ್ಕು ಬೆಕ್ಕು ಬಹಳ ಗಲಾಟಿ ಮಾಡ್ತಾ ಇತ್ತು ಅದಕ್ಕೆ ಅದನ್ನ ಹಿಡಿದು ಕಟ್ ಹಾಕಿ ರೂಬಲ್ ಹಾಕಿ ಬಿಗ ಹಾಕ್ಬಿಟ್ಟಿದೀನಿ ಗಂಡಿಗೆ ವರದಕ್ಷಿಣೆ ವರೋಪಚಾರ ಎಲ್ಲ ಹೇಗೆ ಬುದ್ಧಿ ಇದೆಯಾ ನಿನ್ಗೆ ನನಗೆ ವರದಕ್ಷಿಣೆ ವರೋಪಚಾರ ಆಗಲ್ಲ ಅಂತ ಗೊತ್ತಿಲ್ಲ ನಿನ್ಗೆ ವಿಕಾಸ ಹೋದ ಇದ್ದೀನ ನಾವು ಚೆನ್ನಾಗಿದ್ದೀವಿ ವಿಕಾಸ ಅಂದ್ರೇನು ದೇವ್ರ ಹೆಸರು ಜಪಾನ್ದು ಇವನಿಗೆ ತುಂಬಾ ನಂಬಿಕೆ ಓಹೋ ರಾಯರೇ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನಮಗಿರೋದು ಒಂದೇ ಒಂದು ಹೆಣ್ಮಗು ಅದನ್ನು ಬರಿಗೈ ಕಳಿಸಿಬಿಟ್ರೆ
ನಮ್ ಬೆಟ್ಟಪ್ಪ ಬಹಳ ನೊಂದ್ಕೊಂಡ್ಬಿಡ್ತಾನೆ. ಅದಕ್ಕೇನಂತೆ ಮಾಡಿ, ನಿಮ್ಮ ಮನೆ ಹುಡುಗಿಗೆ ಏನೇನ್ ಮಾಡ್ಬೇಕೋ ಅದನ್ನ ತೃಪ್ತಿ ಆಗೋವರೆಗೂ ಮಾಡಿ. ವರದಕ್ಷಿಣೆ ಅಂತ ಮಾತ್ರ ಏನು ಕೊಡಕ್ ಹೋಗ್ಬೇಡಿ, ನಮ್ ರಾಯರಿಗೆ ಅದೆಲ್ಲ ಆಗೋದೇ ಇಲ್ಲ. ಸಂತೋಷ, ಹಾಗಿದ್ರೆ ನಾವಿನ್ ಬರ್ತೀವಿ. ತಾವ್ ಅಪ್ಪಣೆ ಕೊಟ್ರೆ ನಿಮ್ ಮಗನ್ನ ನಾವ್ ಒಂದ್ಸಲ ನೋಡ್ಕೊಂಡು ಹೋಗ್ತೀವಿ. ಓ, ಆ ನನ್ ಮಗ ಮಲೇಷ್ಯಾಕ್ ಹೋಗಿದ್ದಾನೆ. ಬೇಕಾದ್ರೆ ಫೋಟೋ ಇದೆ, ನೋಡ್ಕೊಂಡು ಹೋಗಿ. ಚರಣ, ಹುಡುಗ ಬಹು ಪಸಂದ ಆಗವನೆ. ನಮ್ ಸರ್ಸುಗೆ ಹೇಳಿ ಮಾಡ್ಸಿದ್ ಜೋಡಿ. ಹೌದು, ಇವನ್ ಕೊಟ್ಟು ಮದುವೆ ಮಾಡ್ಬಿಟ್ರೆ ಅವನ ಆತ್ಮಕ್ ಶಾಂತಿ. ಮುಹೂರ್ತ ಯಾವ ಇಟ್ಕೊಳ್ಳೋಣ? ಟುಮಾರೋ ಅಂದ್ರೆ ನಾಳೆನೇ ಇಟ್ಕೊಳ್ಳೋಣ. ಸುಮ್ನೆ ಆಷಾಢ ಕಳೆದ ತಕ್ಷಣ ಒಳ್ಳೆ ಮುಹೂರ್ತ ನೋಡಿ ಇಟ್ಕೊಳ್ಳೋಣ. ನಿಮ್ ಸಂತೋಷನೇ ನಮ್ ಸಂತೋಷ, ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ ಹೇಳೋಣ. ಆಯ್ತಾಯ್ತು, ಹೋಗ್ಬಿಟ್ ಬನ್ನಿ. ಯಾರನ್ ಕೈ ಮದುವೆ ಒಪ್ಪಿಗೆ ಕೊಟ್ಟೆ ನೀನು? ನಿಮ್ಮಪ್ಪ ಕಡಲಿ ನಾನ್ ಒಪ್ಪಿದ ಹುಡುಗಿ ನೀನ್ ಮದುವೆ ಮಾಡ್ಕೋಬೇಕು. ಆಗಲ್ಲ. ಆಗಲ್ಲ ಅಂದ್ರೆ ಕೈ ಕಾಲ್ ಮುರಿದು ನೀನ್ ಮೂಲೆಯಲ್ಲಿ ಕೂರಿಸ್ಬಿಡ್ತೀನಿ. ಹುಷಾ, ಯಾಕೋ ಮರಿ ಟೆನ್ಷನ್ ಆಗ್ತೀಯಾ? ನೋಡು, ಫೋಟೋ ಇಟ್ಟಿದ್ದೀನಿ, ನೋಡ್ಕೊಂಡು ತೀರ್ಮಾನ ಮಾಡು. ಬರ್ಲ, ನಾನು ಮದುವೆ ಆಗೋದು, ಈ ಮುದಿನ ಮಕ್ಳು ಮದುವೆ ಆಗೋದು, ನಂಗೆ ಈ ಮದುವೆ ಬೇಕಾಗಿಲ್ಲ. ಹಾ, ನೀವೆಲ್ಲ ಸೇರ್ಕೊಂಡು ನಂಗೆ ಚಿಟ್ ಚಿಟ್ ಮಾಡಿದ್ರ, ಪೊಲೀಸ್ ಪೊಲೀಸ್ ಕಂಡು ಬಿಡ್ಕೊಡ್ತೀನಿ. ಹಳ್ಳಿ ಹುಡುಗಿ ನಾನು ಮದುವೆ ಮಾಡ್ಕೊಳಲ್ಲ. ಹಾ, ಕಾದಂಬರಿ ತಿಳಿಸೋ ಕಲಿಗೆ
ಅರ್ಚನ ಮಧುಮಂತಾರ ಜೇಂಕಾರ ಆಲಿಂಗನ ಬೆಟ್ಟಪ್ಪನವ್ರೆ ನೀವೀಗ ನನಗೆ ಹೋಟೆಲ್ ಮುತ್ತು ಮುತ್ತು ಬೆಟ್ಟಣ ಬೆಟ್ಟಣ ನಿಮ್ಮ ಮನೆಗೆ ಯಾವುದೋ ಪೇಟೆ ಹುಡುಗ ಬಂದು ಗಲಾಟೆ ಮಾಡ್ತಾವನೆ ಅಳಿಯಂದ್ರೆ ತಾವು ಅಪ್ಪ ಅವ್ರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು ಅಚ್ಚರಿ ನಾವು ಬಂದು ವಿಷಯ ಹೇಳಿದ್ರಾ ತುಂಬಾ ನೋಡ್ತಾ ಇದೀಯಾ ನಿಮ್ಮ ಅಪ್ಪ ಅವ್ರು ಹೇಳಿದ್ರು ನೀವು ಅದೆಲ್ಲೋ ಮಲೆ ಬಿಸಾಕ್ ಹೋಗಿದ್ರು ಯಾವಾಗ ಬಂದ್ರಿ ಮಲೆ ಬಿಸಕ್ ಅಲ್ಲ ಮಲೇಷ್ಯಕ್ಕೆ ನಾನು ಅದನ್ನ ಹೇಳಿದ್ದು ಅಲ್ವಾ ಜೋರಣ ಅಳಿಯಂದ್ರೆ ನಮ್ಮ ಮನೆಗೆ ಮತ್ತೆ ಯಾವಾಗ ಬರ್ತೀರಂತ ಮೊದಲೇ ತಿಳಿಸ್ಬಿಟ್ರೆ ಬಣ್ಣೂರು ಕುರಿ ಕಳಿಸಿ ನಮ್ಮ ಸರ್ಸುಕೆಯಿಂದ ಅಡಿಗೆ ಮಾಡಿಸ್ಬಿಡ್ತೀನಿ ನಿಮ್ಮ ಹೆಸರು ಹೇಳ್ಬಿಟ್ಟು ನಾವು ಊಟ ಮಾಡ್ಬೋದು ಅಲ್ವಾ ಜೋರಣ ಅದು ಸರಿ ಅನ್ನಿ ಯಾವಾಗ ಬರ್ತೀರಾ ಮತ್ತೆ ಬರದ ಬರ ತರನ ಇದೆ ನಿಮ್ಮೂರು ಇನ್ನೇನಿದ್ರು ಮದುವೆ ಛತ್ರದಲ್ಲೇ ಭೇಟಿ ಎಸ್ ನಡೀರಿ ಬೆಟ್ಟಪ್ಪ ಹಂಗೆ ಅಡ್ಡಾಡ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಬಿಟ್ಟು ಬರವ ಮಾಡಿ
ಮರಿಯಪ್ಪ ಮರಿಬ್ಯಾಡ ಲಗ್ನಕ್ಕೆ ಈರವ್ವ ಬರ್ಬೇಕು ಧಾರೆಗೆ ಶಿವನಂಜ ಒತ್ತಾರೆ ಬಂಗುಡಪ್ಪು ಮಂಗಳವಾದ್ಯನ ತಂಗುಡಪ್ಪು ಮಾದಕ್ಕ ಬಳೆಯನ್ನು ತೊಡಿಸ್ಬೇಕಕ್ಕ ಮುನಿಯಪ್ಪ ಹಾರನ್ನ ತರಬೇಕಪ್ಪ ಹಾಲವ್ವ ನೀ ಬಾರೆ ತಾಯಕ್ಕ ನೀ ಬಾರೆ ಕೊಲ್ಲಪ್ಪ ನೀ ಬಾರು ಕರಿಬಸವ ನೀ ಬಾರ ಒಬ್ಬಟ್ಟಿ ನೋಟ ಗಸಗಸೆ ಪಾಯಸ ಏ ಒಬ್ಬಟ್ಟಿ ನೋಟ ಗಸಗಸೆ ಪಾಯಸ ಇನ್ಯಾರು ಕೊಡ್ಲವ ಅವ್ವ ಹಾಕೋತಿದ್ಲು ಇನ್ಮೇಲೆ ಮನೆಯಲ್ಲಿ ಯಾರು ಹಾಕೋತಾರೆ ಇದೆಲ್ಲ ನಿನಗೆ ಸೇರಿದ್ದು ತಗೊಂಡು ಹೋಗವ ಅದ್ಯಾಕವ ಹಾಗೆ ನೋಡ್ತಾ ಇದೀಯಾ ನನಗೋಸ್ಕರ ನೀನು ಇಷ್ಟೆಲ್ಲ ಕೊಡ್ತಾ ಇದೀಯಾ ನಾನು ನಾನು ನಿನಗೇನು ಕೊಡ್ಲಣ್ಣ ಪ್ರೀತಿ ಕೊಟ್ಟಿದೆಯಲ್ಲೇ ನನ್ನವ್ವ ನನ್ನ ಇದೆಯಾಗೆ ನಿನ್ನ ಪ್ರೀತಿ ಕೊಟ್ಟಿದೆಯಲ್ಲೇ ಇದಕ್ಕಿಂತ ಐಶ್ವರ್ಯ ನನಗೆ ಇನ್ನೇನು ಬೇಕು ಅಳ್ಬೇಡ ಮಾಡಬೇಡ ಇರೋಳೊಬ್ಬಳ ತಂಗಿ ನೀನು ಅಣ್ಣ ಪ್ರೀತಿಯಿಂದ ಕೊಡ್ತಿದ್ದಾನೆ ಬೇಡ ಅನ್ಬಾರ್ದಮ್ಮ ತಗೋಮ್ಮ ತಗೋ ಅಯ್ಯ ನಿನ್ನ ತೆಗೆದು ಬುಟ್ಟೆ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಗ್ನಿಸ್ಕೊಂಡ್ಬಿಡ್ಬೇಕು ಮಗ ಭಾರ ಹೊತ್ಕೊಂಡದೆ ಇಸ್ಕೋ ಅಂದ್ರೆ ಕೊಡುವಲ್ಲಿ ಕೊಡು 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 ಹಿಡ್ಕ ಹೆಸರು ಕತ್ತೆ ಅಣ್ಣ ಅಲ್ಲಿ ನೋಡು ನಾನು ನಿನಗೋಸ್ಕರ ಅದನ್ನಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಅದು ನಿನ್ನ ಜೊತೆ ಇದ್ರೆ ನಾನು ನಿನ್ನ ಜೊತೆ ಇದ್ದಾಗೆ ಜನ್ಮ ನೀನು ಹುಟ್ಟಿ ಬಾರವ್ವ ಮಡಿಲಿಗೆ ಪ್ರೀತಿ ತೋರೋ ತಾಯಿ ರೂಪ ತಾರವ್ವ ಬೆಟ್ಟನಿಗೆ ಹೋಗಿ ಬಾ ಹೋಗಿ ಬಾ ಮಗುವಿ ತವರಿನ ಹಸಿರಿನ ನಗುವಿ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ
ಅಳಬಾರ್ದು ಕಣವ್ವ, ದಾರ ಎರೆದು ಕೊಟ್ಟ ಮ್ಯಾಕೆ ಗಂಡನ ಮನೆಗೆ ಹೋಗ್ಬೇಕಾದ್ದು ಧರ್ಮ ಕಣವ್ವ. ನೀನೇನ್ ಬೆಟ್ಟಪ್ಪ ನೀನು, ಸಣ್ಣ ಮಗು ತರ ಹತ್ಕೊಂಡು ನೀ ಅಳೋದ್ ನೋಡ್ಬಿಟ್ಟು ಮಗು ಕೂಡ ಅಳ್ತಾ ಐತೆ. ಸುಮ್ಕಿರು ಕಂದ, ಯಾಕವ ಇಷ್ಟೊಂದು ದುಃಖ ಪಡ್ತಾ ಇದೀಯಾ? ಅದು ನಿಮ್ಮನೇನೆ ಕಣವ. ಇಲ್ ನೋಡು, ನಿನ್ನ ಅಪರಂಜಿ ಅಪರಂಜಿ ಸಾಕ್ದಂಗೆ ಸಾಕ್ತೀವಿ ನೋಡು ಕಂದ. ಸೊಸೆ ಅಂದ್ರು ನೀನೆ, ಮಗಳು ಅಂದ್ರು ನೀನೆ ಕಣವ. ಅಣ್ಣನ್ಗೆ ಅಷ್ಟೊಂದು ದುಃಖ ಕೊಡ್ಬಾರ್ದು ಕಣವ. ಬಾ ಕಂದ ಬಾ. ಎಂತ ಸೊಗಸು ಪ್ರೇಮದ. ಏನೋಲೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇಲ್ವಲ್ಲ, ಸರಿಯಾಗೆ ಬಂದಿದ್ದೀನಿ. ಅದ್ ಸರಿ, ಏನದ್ ಕೈಯಲ್ಲಿ ಪೇಪರ್? ಪೇಪರ್ ನಲ್ಲಿ ಇರೋದೇನೋ ಮೈಸೂರು ಪಾಕ್ ತಾನೆ. ಇದೇ ಲಿಸ್ಟ್ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ಟೆ. ನಾನು ನಿಮ್ಮಪ್ಪ ಕಡು ನಮ್ ಪರಂಪರೆಯಲ್ಲಿ ಮೈಸೂರು ಪಾಕ್ ಕೊಟ್ಟು ಕೊಟ್ಟು ಜಾಕ್ ಹಾಕಿದ ಫ್ಯಾಮಿಲಿ ಅಲ್ವೇನೋ. ನಮ್ಮಪ್ಪ ನಮ್ಮಅಮ್ಮನಿಗೆ ದಿವಸಕ್ಕೆ ಎರಡೆರಡು ಕೆ ಜಿ ಮೈಸೂರು ಪಾಕ್ ತಂದ್ಕೊಡ್ತಾ ಇದ್ದಂತೆ. ನಾನು ನಿಮ್ಮಅಮ್ಮನಿಗೆ ಅದೇ ಆ ಕುಳ್ಳಿಗೆ ದಿವಸಕ್ಕೆ ಒಂದೂವರೆ ಕೆ ಜಿ ಮೈಸೂರು ಪಾಕ್ ತಂದ್ಕೊಡ್ತಾ ಇದ್ದೆ. ಏ ಕಡಿಬೇರೆ ಕೇಳು, ನನ್ನ ಮಗ ನೀನು ಅಂದ ಮೇಲೆ ಒಂದು ಮುಕ್ಕಾಲ್ ಕೆ ಜಿನಾದ್ರೂ ತರದಂಗಿರ್ತೀಯ. ಓ ಹೋಗು ಚೆನ್ನಾಯ್ಸು. ಏನ್ ಡಾರ್ಲಿಂಗ್, ಹೊಸದಾಗ ಮದ್ವೆ ಆಗ್ತಿರೋ ಜೋಡಿ ನೋಡ್ತಾ ಇದ್ಯಾ? ತಂಗಿ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಅಣ್ಣ ಅವಳನ್ನ ಕಳಿಸ್ಕೊಡೋಕೆ ಎಷ್ಟೊಂದು ಸಂಕಟ ಪಡ್ತಾ ಇದ್ದಾನೆ ನೋಡ್ರಿ. ಇದನ್ ನೋಡ್ತಾ ಇದ್ರೆ ನನಗ ಅಣ್ಣನ ಜ್ಞಾಪಕ ಬರುತ್ತೆ. ನಾನ್ ಇಲ್ದೆ ಹೋದ್ರೆ ಅವನನ್ನ ನೋಡ್ಕೊಳಕ್ಕೆ ಯಾರು ಇಲ್ಲದೆ. ಏನ್ ಕರ್ಮನೆ ನಂದು, ಯಾವಾಗ್ಲೂ ಅಣ್ಣ ಅಣ್ಣ ಅಣ್ಣ. ಸೀಮೆಗಿಲ್ದಿರೋ ಅಣ್ಣ ನೀನೊಬ್ಳೇನ ಅಣ್ಣನ ಕಂಡಿರೋದು? ಪ್ರಪಂಚದಲ್ಲಿ ಯಾರಿಗೂ ಅಣ್ಣನೇ ಇಲ್ವಾ? ಯಾಕೆ ನನ್ ಮದುವೆ ಅದೇ? ಆ ಯಾಕೆ ನನ್ ಮದುವೆ ಅದೇ? ಅಲ್ಲೇ ಇರ್ಬೇಕು ನಿಮ್ ಅಣ್ಣನ ಜೊತೆಲಿ. ಕರೆದು ಬಿಟ್ಟ ಅಂದ್ರೆ ಕಿತ್ತೋಗ್ಬಿಡ್ಬೇಕು. ತಪ್ಪು ನಿಂದಲ್ಲ ಕಣೆ, ನಮ್ಮ ಅಪ್ಪಂದು. ಇದೇನ್ರಿ ಇದು? ಹುಡುಗಿ ಇವ್ರಿಬ್ರು ಜಗಳ ಮಾಡ್ತಾ ಇದಾರಲ್ರಿ, ನಮಗ್ ಬರೋ ಗಂಟಿಗೆ ಕಲ್ ಬಿತ್ತು ಅಂತ ಕಾಣುತ್ತೆ. ಯಾವಾಗ ನೋಡಿದ್ರು ಗಂಟು ಗಂಟು ಅಂತ ಸಾಯ್ತಿರ್ತಾಳೆ. ನಿಮ್ ಗಂಟಿನ ಬಾಯಿಗೆ ಮಣ್ಣು ಬಿತ್ತು. ಮೊದ್ಲು ಅಲ್ಲಿ ಏನ್ ನಡೀತಿದೆ ಅಂತ ನೋಡೋಣ ಬಾರೆ. ಅವಮಾನ. ಯಾಕೋ ಒಳ್ಳೆ ಉಷ್ಣ ಅರ್ಧ ಆಡ್ತೀಯಾ? ಯಾಕೋ ಬೈತಿಯ ಮಗುನ? ಇನ್ ಸ್ವಲ್ಪ ಮುದ್ ಮಾಡಿ. ಹೆಣ್ಣ ಅವಳು ಹೊಸದಾಗ ಮದುವೆ ಆಗಿರೋ ಗಂಡ ಹೆಂಡತಿ ಎಷ್ಟು ಜಾಲಿ ಆಗಿರ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ. ಗಂಡ ಮನೆಗೆ ಬಂದ್ರೆ ಸಾಕು ಅಂತಿರ್ತಾರೆ. ಇವಳು ಮುಖ ನೋಡಿದ್ರೆ ಸಾಕು ಅಣ್ಣ ಅಂತಾಳೆ. ಊಟ ಬಡಿಸ್ಬೇಕಾದ್ರೆ ಅಣ್ಣ ಅಂತಾಳೆ. ಪಕ್ಕದಲ್ಲಿ ಮಲಗಿರ್ಬೇಕಾದ್ರೂ ಅಣ್ಣ ಅಂದ್ರೆ ಮೂಡ್ ಹಾಕಪ್ಪ ಬರುತ್ತೆ. ಹೌದೌದು, ತುಂಬಾ ಕಷ್ಟ ಕೊಡೋ ಮಗನ. ಎಲ್ಲಿಂದ ಹುಡ್ತೇನೆಪ್ಪ ಇಂತ ಅವಳನ್ನ? ಅಯ್ಯೋ ಏನ್ರಿ ಇದು, ಏನೇನೋ ಆಗ್ತಾ ಇದೆಯಲ್ಲ. ನಮ್ಮ ಐಟಮ್ ತಗದ್ ಬೂಟೆ ಅಂದ್ರೆ ಮಕ ಎಲ್ಲ ಬಯಲಾಟಕದ ಬಪ್ಪನ್ ಮಕ ಆದಂಗ ಆಗ್ಬಿಡ್ಬೇಕು. ಮೊದ್ಲು ಇವಳನ್ನ ಸಮಾಧಾನ ಮಾಡು. ಆ ನನ್ನ ಹೆಂಡತಿ ಮಗನ ನಾನ್ ಸರ್ ಮಾಡ್ತೀನಿ. ನಿಮ್ ಮಗ ಅಲ್ವೇನ? ಲೇಯ್ ಬೇಕುಫಾ, ಸ್ವಲ್ಪ ನಾನ್ ಬುದ್ಧಿ ಐತೇನೋ ನಿನ್ಗೆ. ಅವಳೇನೋ ಹಳ್ಳಿ ಹುಡುಗಿ ಹಂಗ ಆಡ್ತಾಳೆ, ಆದ್ರೆ ನೀನು ನೀನು ಹಂಗೆ ಆಡೋದಾ? ಅವಳ ಅಣ್ಣ ಅವಳನ್ನ ಪ್ರೀತಿಯಿಂದ ಸಾಕಿದಾನೆ ಕೊಡು. ಅದಕ್ಕೆ ಅವಳು ಮಾತಿಗೆ ಮುಂಚೆ ಅಣ್ಣ ಅಣ್ಣ ಅಂತ ಕನ್ವರ್ಸ್ತಾ ಇರ್ತಾಳೆ. ಅದು ಸಹಜ ತಾನೆ. ಗಂಡ ಹೆಂಡತಿ ಮೇಲೆ ತೋರಿಸೋ ಪ್ರೀತಿಯಿಂದಾನೆ ಅವಳು ತೋರ್ ಮನೇನ ಮರಿಬೇಕು. ನೀನು ಒಳ್ಳೆ ಟಿಪ್ಪು ಸುಲ್ತಾನ್ ತರ ಕತ್ತಿ ವರ್ಷ ಆಡಿದ್ರೆ ಏನು ಗಿಟ್ಟಕ್ಕಿಲ್ಲ. ಗೂಬ್ರ ಹಾಕೊಂಡು ಒಬ್ಬನೇ ಬಿತ್ಕೋಬೇಕಾಯ್ತದೆ ಉತ್ಸಾರು. ಏನೇ ಹಂಗ್ ನೋಡ್ತೀಯಾ? ನಮ್ಮ ವಂಶದಲ್ಲಿ ಮೈಸೂರು ಪಾಕ್ನ ವೇಸ್ಟ್ ಮಾಡಿದ್ದ ನನ್ನ ಮಕ್ಕಳೇ ಇಲ್ಲ. ನಡ್ ನಡಿ ತಿನ್ಸೋ ಅಪ್ಪ, ತಿನ್ನಿಸ್ ನಡಿಯಯ್ಯ. ಅದನ್ನು ನಾನೇ ಹೇಳ್ಕೊಡ್ಬೇಕಾ? ನನ್ನ ಕರ್ಮ. ಬಾ. ಎಲ್ಲ ನೀನ್ ಸೊಸೆ ಅಪ್ಪ ಹೋಗಯ್ಯ, ದಗ್ತನಕ್ಕೆ ಹೋಗಯ್ಯ. ಅನ್ಕಂಡು ಹೋಗ್ಬೇಡ.
ಹೋಗಯ್ಯ ನನ್ನ ತಂದೆ ಹೋಗು ನನ್ನ ವಂಶೋದ್ಧಾರಕ ಹೋಗು ಯಾಕೋ ಏನು ಬಹಳ ದಿವಸ ಆಗೋಯ್ತು ಬೇಜಾರ್ ಬೇರೆ ಆಗೈತೆ ಒಂದ್ ಕಾಲ್ ಕೆಜಿ ಮೈಸೂರ್ ಪಾಕ್ ತಂಬರ್ಲ ಬಿಡು ಬೇರೆ ಯಾರ್ಗಾರು ಕೊಟ್ಟಿದ್ದೀವಿ ನಿಮ್ಮ ಅಣ್ಣನ ಮೇಲೆ ಪ್ರೀತಿ ಇರ್ಲಿ ಬೇಡ ಅನ್ಲಿಲ್ಲ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ ಗೊತ್ತಾ ನಿನಗೋಸ್ಕರ ಮೈಸೂರು ಪಾಕು ಮಲ್ಲಿಗೆ ಹೂ ಎಲ್ಲ ತಂದೆ ಸರ್ಸು ಇವತ್ತು ಸೆಕೆಂಡ್ ಶೋ ಪಿಕ್ಚರ್ಗೆ ಎರಡು ಟಿಕೆಟ್ ಕೂಡ ತಂದಿದ್ದೀನಿ ನಾಳೆಯಿಂದ ಒಂದು ವಾರ ರಜಾ ಹಾಕಿದ್ದೀನಿ ನಾವಿಬ್ಬರು ಎಲ್ಲಾದರೂ ದೂರ ಹೋಗೋಣ ಇನ್ನು ಕೋಪನ ನಗಲ್ವಾ ನಗೆ ಮಿಂಚಿನ ಬಳ್ಳಿ ಸಹ್ಯಾದ್ರಿಯ ಸಂಗಮದಲ್ಲಿ ಹೊಸತನ್ನು ತೋರಿದಳು ಜೋಗದ ಸಿರಿಯವಳು ಹೊಸತನ್ನು ತೋರಿದಳು ಜೋಗದ ಸಿರಿಯವಳು ಸಹ್ಯಾದ್ರಿಯ ಸಂಗಮದಲ್ಲಿ ಸತ
ತನ್ನ ತೋರಿದಳು ಜೋಗದ ಸಿರಿಯವಳು ಚಿಲುವನ ಬರಿಸಿದಳು ಒಲವನು ಸುರಿಸಿದಳು ಸರ್ಸು ಅವ ಸರ್ಸು ಓಹೋ ಇಲ್ಲಿದೆಯಾ ಬಾಣ ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಯ್ಯೋ ಏನಣ್ಣ ಇದು ಕಾಲಲ್ಲಿ ಕೆಸರು ಗದ್ದೆಲಿ ಕೆಲಸ ಮಾಡಕ್ ಹೋಗಿದ್ಯಾ ಇಲ್ಲ ಕಬಡ್ಡಿ 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 ಆಡ್ತಾ ಇದ್ದೆ ಏ ಇದೇ ನೋಡ್ ಬೇಡ ಅನ್ನೋದು ಆಚರಿ ಊಟ ಮಾಡ್ದ ನಾಳೆ ಬೆಳಗ್ಗೆ ನಮ್ ಗದ್ದೆಲಿ ಕಬ್ಬು ಕಡಿತಾ ಇದಾರೆ ನೀನ್ ಬೆಳಗ್ಗೆ ಬೇಗ ಬಂದು ಪೂಜೆ ಮಾಡ್ಬಿಟ್ಟು ಮೊದಲನೇ ಕಬ್ಬು ನೀನೇ ಕಡಿಬೇಕು ಆ ಹೊಸ ಬಟ್ಟೆ ಇದೆಯಲ್ಲ ಅದ್ನ ಹಾಕೊಂಡ್ಬಿಟ್ಟು ಬೇಗ ಬಂದ್ಬಿಡು ನಾನ್ ಸುಮ್ನೆ ಕಾಯಿಸ್ಬೇಡ ಅಪ್ಪ ಬೆಟ್ಟಪ್ಪ ಯಾರ ಜೊತೆಲಿ ಮಾತಾಡ್ತಿದೀಯಾ ಸರ್ಸು ಜೊತೆಲಿ ಸರ್ಸು ಸರ್ಸು ಇಲ್ಲೇಲ್ಲ ಅವಳೆ ಗಂಡನ ಮನೆಯಲ್ಲ ಅವಳೆ ಸರ್ಸು ಗಂಡನ ಮನೆಗೆ ಹೋಗೋಳೆ ಅಂತ ನನಗೆ ಅನಿಸ್ತಾನೆ ಇಲ್ಲ ಇಲ್ಲೇ ಮನೆಯಲ್ಲಿ ಎಲ್ಲೋ ಇರ್ಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ತಪ್ಪು ಕಣಪ್ಪ ಹೆಣ್ಣು ಮಗು ಗಂಡನ ಮನೆಗೆ ಹೋದ್ಮೇಲೆ ಮುಗೀತು ಅದು ಅವ್ರ ಸೊತ್ತು ಆಗ್ತಾ ಇಲ್ಲ ಜೋರಣ್ಣ ಸರ್ಸು ಇಲ್ಲದೆ ನಿದ್ದೆನೂ ಬರ್ತಾ ಇಲ್ಲ ಊಟನು ಸೇರ್ತಾ ಇಲ್ಲ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ ಹೇಳಿ ನೀವೊಂದು ಮದುವೆ ಮಾಡ್ಕೊಳ್ಳಿ ನಾಳೆ ಕಬ್ಬು ಕಡಿಬೇಕು ಉದ್ದೇನಳ್ಳಿ ಹೋಗ್ಬಿಟ್ಟು ಆಳುಗಳನ್ನ ಕರ್ಕೊಂಡ್ಬನ್ನಿ ಮರಿಬೇಡಿ ಹಾ ಏನ್ ತಿಮ್ಮ ಭಾರಿ ಟೆನ್ಷನ್ ಅಲ್ಲಿ ಇದೆಯಾ ಯಾಕೋ ಮಲೇಷ್ಯಾಕ್ ಹೋಗಿಲ್ವೇನೋ ನನ್ನ ಮಗನೇ ನನಗೆ ಬರ್ತಾ ಇರೋ ಕೋಪಕ್ಕೆ ನೀನ್ ಕಾಲು ಹಿಡಿದು ಬ್ರಿಟಿಷ್ ಕೆಳಗಡೆ ಇಂದ ಉಡಿಸ್ಬಿಡ್ತು ಅಂತಂದ್ರೆ ದೇವರ್ಸಿ ನಾಯಿ ಸತ್ತಂಗೆ ವೆಹಿಕಲ್ ಎಲ್ಲ ಅದ್ರ ಮೇಲೆ ಓಡಾಡಿ 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 ನೆಲಕ್ಕೆ ಅಪ್ಪಚ್ಚಿ ಆದಂಗೆ ಅನ್ಕೊಂಡ್ಬಿಡ್ಬೇಕು ನನ್ನ ಮಗನೇ ಹಾಂಕಾಂಗ್ ಬ್ಯಾಂಕಾಕ್ ಸಿಂಗಾಪುರ್ ಥೈಲ್ಯಾಂಡ್ ಅಂತ ಏನೇನೋ ಆಸೆ ಹುಟ್ಟಿಸ್ಬಿಟ್ಟೆ ನನ್ನ ಮಗನೇ ಮದುವೆ ಆದ್ಮೇಲೆ ಯಾವುದು ಕಾಣೆ ನನ್ನ ಮಗನೇ ಗಂಟು ಬೇರೆ ಐತೆ ಅಂತ ಆಸೆ ಹುಟ್ಟಿಸ್ಬಿಟ್ಟೆ ನೀನು ಈ ಗಂಟನ ಇಲ್ಲ ಅಂತೀನೋ ಗಂಟೇನೋ ಐತೆ ನನ್ನ ಮಗನೇ ತಿಜೋರಿ ಒಳಗೆ ಭದ್ರವಾಗೈತೆ ಅದ್ ನಮ್ ಕೈ ಸಿಗ್ಬೇಕಲ್ಲಪ್ಪ ಇನ್ನೊಂದ್ ಐಡಿಯಾ ಕೊಡ್ತೀನಿ ಏನು ಅವನಿಗೆ ಇನ್ನೊಂದು ಮದುವೆ ಮಾಡ್ಸದಾ ಚೇ ಹಾಗಲ್ವೋ ನಿನ್ ಹೆಸರಿಗೆ ನೀನೇ ಕಾಗದ ಬರ್ದು ನಿಮ್ಮನೆಗೆ ನೀನೇ ಪೋಸ್ಟ್ ಮಾಡು ನನಗ್ ನಾನೇ ಕಾಗದ ಬರ್ದು ನಾನೇ ಪೋಸ್ಟ್ ಮಾಡ್ಕೊಳ್ಳದಾ ಹೌದು ತಿಮ್ಮಾ ತಿಮ್ಮಾ ಯೋಚನೆ ಮಾಡು ನೆಲಮಂಗದ ರಸ್ತೆಯಲ್ಲಿ ಅದ್ಭುತವಾದ ಮನೆ ನಾ ನಿನ್ ಕೊಂಡ್ಕೊಂಡಿದ್ಯಾ ಕೊಂಡ್ಕೊಂಡಿದ್ದೀನಿ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಬೇರೆ ಕೊಟ್ಟಿದ್ಯಾ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಇನ್ನು 70 ಲಕ್ಷ ರೂಪಾಯಿ ಕೊಡ್ಬೇಕು ಇನ್ನು 70 ಲಕ್ಷ ರೂಪಾಯಿ ಕೊಡ್ಬೇಕು ಇದೇನೆ ಇದು ನೆಲಮಂಗಲದ ಹತ್ರ ಒಂದು ಬಿಲ್ಡಿಂಗ್ ತಗೊಂಡಿದ್ದೀರಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಇನ್ನು 70 ಲಕ್ಷ ರೂಪಾಯಿ ಕೊಡ್ಬೇಕು ಅಯ್ಯಯ್ಯ ಸುಳ್ಳು ಅದು ಕತೆ ಕಣೋ ಕತೆ ಲೆಟರ್ ಬರಿಬೇಕು ಆ ಲೆಟರ್ ಬರಿಬೇಕಾಗುತ್ತೆ ಒಳ್ಳೆ ದರಿದ್ರ ಸಹವಾಸ ಆಯ್ತು ಅವನು ಕೊಟ್ಟಿ ಸಾಕ್ ಬಾರೇ ಇಲ್ಲ ಬದ್ಲು ಬಂದ ಇರಿ ಸ್ವಾಮಿ ಏ ಕುಕ್ಕು ಬಾರೇ ಇಲ್ಲ ಮತ್ತೇನಿರಿ ಏನ್ರಿ ನಾಯಿ ಕರ್ದಂಗ ಕರಿತಾ ಇದ್ದೀರಾ ನಾಯಿ ಕರ್ದಂಗ ಕರೆಯದ ಬೇರೆ ಯಾವ್ದಾರಾಗಿದ್ರೆ ನಾಲ್ಕು ತಟ್ಟಿ ಪೋಸ್ಟ್ ಕೂಡ ಇಲ್ಲಿ ಬೇಕು ಪಾತ್ರ ಕೇಳ್ತಾ ಇದ್ದೆ ನೀನಾಗ ಸ್ವಾಮಿ ಅದಿ ಕೊಡ್ತಾ ಇದ್ದೀರಿ ಗೊತ್ತಾ ರೇ ಸ್ವಾಮಿ ಪೋಸ್ಟ್ ಬಂದಿಲ್ಲ ರೀ ನಿಮ್ಗೆ ಪೋಸ್ಟ್ ಬಂದಿರ್ಬೇಕು ನೋಡಯ್ಯ ಬಂದಿಲ್ಲ ರೀ ಬಂದಿದ್ರೆ ತಿಂದು ಬಿಡ್ತಿದ್ನ ಕೊಡ್ತಾ ಇಲ್ವಾ ನಿಮ್ಗೆ ಯೋ ಒಳ್ಳೆ ಎಡವಟ್ ಸವಾಸ ಆಗೋಯ್ತಲ್ಲ ಪೋಸ್ಟ್ ಬಂದೈತೆ ನೋಡಯ್ಯ ಓ ರಾಮ ಅಲ್ಲ ರೀ ನಾನು ಪೋಸ್ಟ್ ಮಾಡ್ಕಂಡ್ರಿ ಬಂದಿದ್ರೆ ಕೊಡ್ತಿಲ್ಲ ನಮ್ ತಾಯಿ ಸತ್ವಲ್ಲಿ ಬಂದಿರ್ಬೇಕು ನೋಡಯ್ಯ ರೇ ಸ್ವಾಮಿ ಬಂದಿಲ್ಲ ಅಂತ ನಾನು ಹೇಳ್ತಿದ್ದೀನಿ ಬಂದಿದೆ ಅಂತ ನೀವ್ ಹೇಳ್ತಿದ್ದೀರಾ ಅದ ಹೆಂಗ್ರಿ ಗೊತ್ತು ನಿಮ್ಗೆ ಪರ್ದಾಕಿರೋ ಬೇಕು ನನ್ನ ಮಗ ನಾನೇ ಅಲ್ವಾ ಅದಿಯಲ್ಲ ಕೊಡಿಲಿ ನೋಡಿ ಇಲ್ಲೇ ಐತೆ ಏಯ್ ನೋಡು ಯಾ ಕಲ್ಬಿಡು ಬಂದ್ಬಿಡ ಇಲ್ಲಿ ಆರುತ ದೂರ ದೂರ ಮೇಲೇರುವ ಬಾರ ಬಯ್ಯೋ ಹೋಗ್ಬಿಟ್ಟೆ ನಾನು ಯಾಕುಟ್ಟು ಹೋಗ್ಬಿಟ್ಟೆ ನಾನು ಯಾರು ಕೇಳಲಿ ಏನು ಕೇಳಲಿ ನನ್ನ ಕಂಠ ಸುಖನ ನಾನು ಯಾರು ತಪ್ಪು ಕಂಡು ಹೇಳಿ ಅಯ್ಯೋ ಮಾವಯ್ಯ ಏನಾಯ್ತು ಮಾವಯ್ಯ ನನ್ನಡೆ ಬರ ನಾನು ಅನ್ಬೋಸ್ತಿದ್ದೀನಿ ನಿನ್ಗೆ ಯಾಕೆ ಸುಮ್ಮನೆ ಒಳಗಡೆ ಹೋಗಮ್ಮ ಪರವಾಗಿಲ್ಲ ಹೇಳಿ ಮಾವಯ್ಯ ಏನ್ ಹೇಳಮ್ಮ ತುಮಕೂರು ರಸ್ತೆಯಲ್ಲಿ 100x120 ಒಳಗೆ ಒಂದು ಚಿಕ್ಕದಾಗಿರೋ ಚೊಕ್ಕವಾಗಿರೋ ಬಗ್ಲೆ ಕಡಿಮೆ ರೇಟಿಗೆ ಮಾರಾಟಕ್ಕಿತ್ತು
ನಾನು ಆಸೆ ಪಟ್ಬಿಟ್ಟು ಇಷ್ಟು ಅಷ್ಟು ಕೂಡಿಟ್ಟ ಹಣದಲ್ಲಿ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಮಾಡಿಬಿಟ್ಟು ಆ ಬಿಲ್ಡಿಂಗ್ನ ಅಗ್ರಿಮೆಂಟ್ ಮಾಡ್ಕೊಬಿಟ್ಟೆ. ಮಿಕ್ಕಿದ ಕಾಸ್ತಾನಿ ನಾನು ಕೊಡ್ತೀನಯ್ಯ ಅಂದೆ. ಆಗ್ಲಿ ಅಂತ ಒಪ್ಕೊಂಡಿದ್ದ. ಈಗ ಆ ಬೇಕೂಫ್ ನನ್ನ ಮಗ ಇಮ್ಮಿಡಿಯೇಟ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ತೇ ಇದ್ರೆ ಕೊಟ್ಟ ಅಡ್ವಾನ್ಸ್ 10 ಲಕ್ಷ ರೂಪಾಯಿ ಎಕ್ಕುಟ್ಟೋಗುತ್ತೆ ಅಂತ ನೋಟಿಸ್ ಕಳ್ಸಿದ್ದಾನೆ. ನಾನು ಯಾರಿಗೆ ಹೇಳ್ಕೊಳ್ಳಿ? ನನ್ ಕಣ್ಣಾನ ಯಾಕೆ ಅಳ್ತಾ ಇದ್ದೀರಿ ಮಾವಯ್ಯ? ಅವ್ರನ್ನ ಕೇಳಿದ್ರಾಯ್ತು. ಅವರು ಅಂದ್ರೆ ಯಾರು? ನಿಮ್ ಮಗ. ಅಯ್ಯೋ, ಅದ್ರ ಬದ್ಲು ಒಂದು ಗುಡ್ ಕಲ್ ತಗೊಂಡ್ಬಂದು ನನ್ನ ತಲೆ ಮೇಲೆ ಟಪ್ಪ ಅಂತ ಎತ್ತಾಕ್ಬಿಡು. ಯಾಕೆ ಮಾವಯ್ಯ? ಅದು ಅವನಿಗೆ ಗೊತ್ತಿಲ್ಲ ಕಣೋ. ಛೇ, ನಿನ್ ಹ್ಯಾಗ ಹೇಳಿ ಅದನ್ನ ತಗೊಂಡಿರೋದು ನಿನ್ ಹೆಸರಿಗೆ ಕಣೋ. ನಾವು ದೊಡ್ಡವರು ಅನ್ನಿಸ್ಕೊಂಡವ್ರು ಇಲ್ಲೇ ಶಾಶ್ವತವಾಗಿ ಬಳೆ ಬಡ್ಸ್ಕೊಂಡಿರ್ತೀವ. ಇವತ್ತು ನಾಳೆನೋ ಶಿವ ಶಿವ ಅಂತ ಕಂತೆ ಒಗದ್ ಬಿಡ್ತೀವಿ. ಕೊನೆವರೆಗೂ ಚೆನ್ನಾಗಿ ಬಾಳ್ ಬದುಕ್ಬೇಕಾದವ್ರು ನೀವಲ್ವಾ? ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಬಿಟ್ಟೆ ಕಣವ. ಇಲ್ಲಿವರೆಗೂ ನನ್ನ ಮರ್ಯಾದೆ ಹೋಗಿರ್ಲಿಲ್ಲ, ಇನ್ನು ಮುಂದೆ ಕುಳಿಯಲ್ಲ. ನಾನು ಹಾಳಾಗೋಗ್ಬಿಟ್ಟೆ, ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ, ನನ್ನ ಮರ್ಯಾದೆ ಹೊರಟೋಗ್ಬಿಡುತ್ತೆ. ಅದು ಹೇಗೆ ಹೋಗುತ್ತೆ ಮಾವಯ್ಯ? ನಾನಿಲ್ವಾ, ನಿಮ್ಮ ಮರ್ಯಾದೆ ಹೋಗೋಕೆ ನಾನು ಬಿಡ್ತೀನ. ಆ ಹಣನ ನಾನು ಕೊಡ್ತೀನಿ. ಆ ಹಣನ ನೀನ್ ಕೊಡ್ತೀಯೋ? ಬೇಡ ಕಣೋ, ಬೇಡ. ಈ ವಿಷಯ ನಿನ್ ಗಂಡನಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಊರು ಕೇರಿ ಒಂದ್ ಮಾಡ್ಬಿಡ್ತಾನೆ. ನೀವ್ ಯಾಕೆ ಹೇಳಕ್ ಹೋಗ್ತೀರಾ ಮಾವಯ್ಯ? ಹಣ ಕೊಡ್ತಾ ಇರೋ ವಿಷಯನ ನೀವು ಹೇಳ್ಬೇಡಿ, ನಾನು ಹೇಳಲ್ಲ. ನನ್ನ ಹಣೆಗೂ ನಿಮ್ಮ ಹಣೆಗೂ ಹೇಳಲ್ಲ. ಇದಿಷ್ಟು ತಗೊಳ್ಳಿ ಮಾವಯ್ಯ, ಇದು ಸಾಕತ್ತೆ. ಹೋದ್ರೆ ಅಣ್ಣನ ಕೈಲಿ ತರಿಸ್ಕೊಡ್ತೀನಿ. ಇಷ್ಟ್ಯಾಕೆ ಅರ್ಜೆಂಟು? ಅವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ತರಿಸ್ಕೊಂಡ್ರೆ ಆಯ್ತದೆ. ನೀನ್ ಚೆನ್ನೋಗಿರೋವ. ಏನೋ ತಿಮ್ಮ, 5 ರೂಪಾಯಿ 10 ರೂಪಾಯಿ ತೋರಿಸ್ತಿದ್ದನು, ಇವತ್ತು ಬಣ್ಣಲು ತೋರಿಸ್ತಾ ಇದ್ಯಾ? ಎಲ್ಲಾದ್ರೂ ಕೊಳ್ಳೆ ಗಿಳೆ ಹೊಡೆದ್ಯಾ? ಲೋ ಕ್ಲಾಸ್ ನನ್ನ ಮಗನೇ, ನಾನು ಯಾಕೋ ಕೊಳ್ಳೆ ಹೊಡಿಲಿ? ಕಷ್ಟಪಟ್ಟು ಸಿನ್ಸಿಯರ್ ಆಗಿ ಬೆವರು ಸುರಿಸಿ ದುಡ್ದೆ, ಅದೃಷ್ಟದ ಬಾಗಿಲು ಹೈ ಸ್ಪೀಡ್ ಅಲ್ಲಿ ಓಪನ್ ಆಯ್ತು. ಅಣ್ಣೋ ಅಣ್ಣೋ ತಿಮ್ಮಣ್ಣೋ, ಅದ ಹೆಂಗಂತ ನಂಗೂ ಸ್ವಲ್ಪ ಹೇಳ್ಕೊಡೋಣ. ಬೇಕು ನನ್ನ ಮಗನೇ, ಹಾಗೆಲ್ಲ ಹೇಳ್ಕೊಟ್ರೆ ಬರುವಂತದಲ್ಲ ಕೊಡೋ, ಅದು ತಾನಾಗೆ ಒಲ್ದು ಬರಬೇಕು ಎಲ್ಲೋ ಕೋಟಿಗೊಬ್ಬರಿಗೆ. ಹೌದು ಹೌದು, ಕೋಟಿಗೊಬ್ಬರಿಗೇನೆ. ಏನೋ ತಿಮ್ಮ, ನಾನು ಪ್ಲಾನ್ ಹೇಳಿದ್ದೆಲ್ಲ ಸಕ್ಸಸ್ ಆಯ್ತಾ? ಎಲ್ಲ ಕೆರೆದು ಬಿಟ್ಟ್ಯಾ? ಮತ್ತೆ ಕೊಡು ನನ್ನ 40%. ಹೈ ಮ್ಯಾನ್, ಹೂ ಆರ್ ಯು? ನೀನ್ ಎಲ್ಲೋ ನೋಡ್ದಾಗಿದೆಯಲ್ಲ, ಮಲ್ಲೇಶ್ವರ 14th ಕ್ರಾಸ್ನಲ್ಲಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಎದುರುಗಡೆ ಭಿಕ್ಷಕರ ಸಾಲಿನಲ್ಲಿ ನೀನ್ ಭಿಕ್ಷೆ ಎತ್ತಾ ಇದ್ದೆ ಅಲ್ಲ. ಯಾಕೋ ತಿಮ್ಮ, ನೀನ್ ಪ್ಯಾಂಟ್ ಹಾಕಿದ ತಕ್ಷಣ ಈ ಪಂಚನ್ ಮರ್ತ್ಬಿಟ್ಯಾ? ಯು ಬ್ಲಡಿ ಕಾಲ್ ಮಿಸ್ಟರ್ ರಾವ್ ಬಹದ್ದೂರ್ ತಿಮ್ಮರಾಯಪ್ಪ. ಎಸ್, ಲ್ಯಾಕ್ ಇಯರ್ ತಿಮ್ಮರಾಯಪ್ಪ. ಎಸ್, ನೀನ್ ಲ್ಯಾಕ್ ಇಯರ್ ತಿಮ್ಮರಾಯಪ್ಪ ಆದ್ರೆ ನನಗೇನು, ಇಲ್ಲ ಯಮರಾಯಪ್ಪ ಆದ್ರೆ ನನಗೇನು? ಇಲ್ಲಡ, ನನಗೆ ಕೊಡ್ಬೇಕಾದ ದುಡ್ಡನ್ನ ಕೊಟ್ಬಿಡು. ದುಡ್ಡು? ಯಾವ ದುಡ್ಡು? ಯಾವ ದುಡ್ಡ? ಕಂಡೀಷನ್ ಪ್ರಕಾರ 40% ಕೊಡದ್ ಕಲ್ತ್ಕ, ಗೊತ್ತಾಯ್ತಾ? ಯು ಫೂಲ್, ನಾಟ್ ಓನ್ಲಿ ಎ ಫೂಲ್, ಬ್ಲೇಡಿ ಫೂಲ್. ಹಸು ಹಾಲು ಕೊಡುತ್ತೆ, ಕಮಿಷನ್ ಕೇಳುತ್ತೆ. ನಂದು ಸೊಸೆ ದುಡ್ಡು, ನಾನ್ ತಗೊಂಬಂದು ಇಸ್ಪೀಟ್ ಆಡೋದಕ್ಕೆ ನಿನ್ಗೆ ಯಾಕೆ ಕೊಡ್ಬೇಕು ಕಮಿಷನ್? ಯು ಸಿ ಜೆಂಟಲ್ಮನ್ ಆಫ್ ಜೂರಿ, ನಾನು ನನ್ನ ಸ್ನೇಹಿತರ ಜೊತೆ ಇಸ್ಪೀಟ್ ಆಡ್ತಾ ಇದ್ದೀನಿ. ಮಧ್ಯ ಇಂಟ್ರಪ್ಟ್ ಮಾಡಬೇಡಿ ಪ್ಲೀಸ್. ಗೆಟ್ ಲಾಸ್ಟ್. ಯು ತಗದ್ ಕೊಟ್ಟೆ ಅಂದ್ರೆ ಚಟ್ಟಿ ಆಗ್ಬಿಡ್ಬೇಕು ನನ್ನ ಮಗನೇ. ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್. ಇನ್ಮೇಲಿಂದ ನೀನ್ ಯಾರೋ ನಾನು ಯಾರೋ. ಗೆಟ್ ಲಾಸ್ಟ್. ಆಗೋ ಸಮಾಚಾರ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಹೇಳ್ಕೊಟ್ಟಿದ್ದೆ ನಾನು, ನೀನು ನನಗೆ ಇಟ್ಬಿಟ್ಟೆ ಗೂಟನ. ಒಂದ್ ಮಾತ್ ಮಾತ್ರ ಸತ್ಯ, ಈ ಜನವಾರ ಕೈಲಿಡ್ಕೊಂಡು ಹೇಳ್ತಾ ಇದ್ದೀನಿ, ನೀನನ್ನ ಹೊಟ್ಟೆ ಉರಿಸಿದ್ಯಾ, ಈ ಜನ್ಮದಲ್ಲಿ ನೀನು ಉದ್ಧಾರ ಆಗೋದಿಲ್ಲ. ಈ ತಲೆ ಒಡೆ ಸಂಪಾದನೆ ಮಾಡಿದ್ಯಲ್ಲ, ಇದನ್ನೆಲ್ಲ ಕಳ್ಕೊಂಡು ನೀನ್ ಫುಟ್ಪಾತಕ್ಕೆ ಬರದೆ ಹೋದ್ರೆ ಆ ತಿರುಪತಿ ತಿಮ್ಮಪ್ಪನಿಗೆ ಕಣ್ಣಿಲ್ಲ ಅಂತ ಅರ್ಥ. ಏನ್ರಿ ಪಾರ್ವತಮ್ಮ, ಮದ್ವೆಗ್ ಬರಲ್ವಾ? ಎಲ್ಲಿಗಂದ್ರಿ ಮದ್ವೆಗೆ? ಮದ್ವೆಗಾ?
ಅಯ್ಯಯ್ಯೋ ನಾನು ಬರೋಲ್ಲ. ಯಾಕೆ? ಅದು ಶ್ರೀಮಂತರ ಮದುವೆ, ಎಲ್ಲರೂ ಒಡವೆಗಳನ್ನ ಮೈ ತುಂಬಾ ಹೇರ್ಕೊಂಡು ಬಂದಿರ್ತಾರೆ. ನಾನು ಈ ಸ್ಥಿತಿಯಲ್ಲಿ ಬಂದ್ರೆ ಜನ ನೋಡಿ ನಗಲ್ವೇ? ನಾನು ಬರೋಲ್ಲ, ನೀವು ಹೋಗಿ. ಅತ್ತೆ ನೀ ಬಾಯಿಲಿ ಯಾಕಮ್ಮ ನೀರ್ ಹಾಕ್ಬಿಟ್ಟು ಬರ್ತೀನಿ. ಅಯ್ಯೋ ಏನಂತ ಕೆಲಸ ಇರೋದು, ನೀರ್ ಹಾಕಕ್ಕೂ ಬಿಡಲ್ಲ ಅಂತೀಯಲ್ಲ. ಅತ್ತೆ ತಗೋ ಇದನ್ನ. ಇದೆಲ್ಲ ನನಗ. ನಿನ್ಗೇನ್ ಕಮ್ಮಿ ಆಗಿದೆ ಮನೇಲಿ? ನೀನ್ ಯಾಕೆ ಈ ಅವತಾರದಲ್ಲಿ ಮದ್ವೆಗೆ ಹೋಗ್ಬೇಕು? ಇದೆಲ್ಲ ಇಲ್ವಾ? ಹಾಕೊಂಡು ಹೋಗ್ಬಾರ್ದ? ಬ್ಯಾಂಕ್ ಆಫೀಸರ್ ತಾಯಿ ನೀನು, ಹೀಗ ಇರೋದು? ಈ ಬಡವೆನೆಲ್ಲ ಹಾಕೊಂಡು ಜಮ್ ಅಂತ ಮದ್ವೆಗೆ ಹೋಗ್ಬಿಟ್ಟ. ಈಗ 18 ಕಟ್ ಹಾಕಿದ್ದೀನಿ, ಓದ್ ಬರಾಕಿರೋದು 34. ಒಟ್ಟಿಗೆ ಸೇರಿಸ್ಬಿಟ್ಟು ದುಡ್ಡು ಕೊಡ್ಬಿಡಪ್ಪ. ಅರ್ಥ ಆಯ್ತಾ? ಬಿಡಪ್ಪ ಹೇಳು 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 ಹೇಳು. ಪಂಚಲಿಂಗಯ್ಯನವ್ರೆ, ಯಾಕೆ ಕಳ್ತಿದ್ದೀರಾ? ನನಗೆ ಕ್ಷಮಿಸ್ಬಿಡಿ ಜವರಪ್ಪರೇ, ಕ್ಷಮಿಸ್ಬಿಡಿ. ಕ್ಷಮಿಸೋದಾ? ನೀವೇನಂತ ತಪ್ಪು ಮಾಡಿದ್ದೀರಾ? ತಪ್ಪು ಮಾಡ್ಬಿಟ್ಟೆ ಅಪ್ಪ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿಮ್ಮನ್ನ ನಂಬಿಸಿ ಕುದ್ಕೆ ಕುಯ್ದ್ಬಿಟ್ಟಪ್ಪ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿ ಸ್ವಾಮಿ, ಅರ್ಥವಾಗ್ತಾ ಇಲ್ಲ. ಬಂಗಾರದ ಬೊಂಬೆನ ಕೆಸರಿಗೆ ತಳ್ಬಿಟ್ಟಪ್ಪ, ಕೆಸರಿಗೆ ತಳ್ಬಿಟ್ಟೆ. ಮುದ್ದಾಗ ಬೆಳೆಸಿದ್ ನಿಮ್ ಸರ್ಸುನ ಅಪ್ಪ ಅಭಿಮಾನಿ ಸೊಸೆ ಕಳಿಸ್ಬಿಟ್ಟಪ್ಪ. ಅವನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ದೊಡ್ಡ ಮೋಸಗಾರ. ಅದಕ್ಕೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನಾನು ಯೋಚನೆ ಮಾಡ್ಲಿಲ್ಲ, ಅಲ್ಪ ಆಸೆಗೋಸ್ಕರ ಸಗಣಿ ತಿನ್ನೋ ಕೆಲಸ ಮಾಡ್ಕೊಂಡ್ಬಿಟ್ಟೆ ಜವರಣ್ಣ. ನನ್ನ ಕ್ಷಮಿಸ್ಬಿಡು ಜವರಣ್ಣ, ನನ್ನ ಕ್ಷಮಿಸ್ಬಿಡು. ಏನ್ ಹೇಳ್ತಿದ್ದೀರಿ ಪಂಚಲಿಂಗಣ್ಣ? ನನಗ್ಯಾಕೋ ಭಯ ಆಗ್ತಾ ಇದೆ. ನಿಜ ಹೇಳ್ತಾ ಇದ್ದೀನಿ, ಅವ್ರು ಇಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ. ಸರ್ಸು ಹೆಸರಲ್ಲಿ ಅವ್ರ ಅಣ್ಣನ ಕಾಗದ ಬರೆದು ದುಡ್ಡು ತರಿಸ್ಕೊಳ್ಳೋದಕ್ಕೂ ಹೆಸರಿಲ್ಲ ಜವರಣ್ಣವ್ರೆ. ಯಾಕಿಂತಹ ಕೆಲಸ ಮಾಡಿಬಿಟ್ರಿ? ಅನ್ಯಾಯವಾಗಿ ಆ ಮಗುನ ನಾನೇ ಬಲಿ ಕೊಟ್ಟಂಗಾಯ್ತಲ್ಲ. ಧೈರ್ಯ ತಗೋಬೇಕು, ಧೈರ್ಯ ತಗೋಬೇಕು. ನೋಡಿ ತಲೆ ಕೆಡಿಸ್ಕೋಬೇಡಿ. ಈ ಸಮಸ್ಯೆನ ಹೇಗಾದ್ರೂ ಮಾಡಿ ನೀವೇ ಸರಿ ಮಾಡಬೇಕು ಜವರಣ್ಣರೆ, ನೀವೇ ಸರಿ ಮಾಡಬೇಕು. ನಾನು ಬರ್ತೀನಿ, ನಾನು ಬರ್ತೀನಿ. ನನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ತುಂಬಾ ಸಂತೋಷ, 30 ವರ್ಷ ಈ ಮನೆ ಉಪ್ಪು ತಿಂದಿದ್ದಕ್ಕೆ ಸಾರ್ಥಕ ಆಯ್ತು. ನಮ್ಮ ಅವ್ವ ನಿನ್ನ ಬಿಟ್ಟು ನನ್ನ ತಂಗಿನ ನಿನ್ ಕೈ ಕೊಟ್ಲಲ್ಲ, ಅವ್ಳು ಕರ್ಕೊಂಡು ಹೋಗ್ಬಿಟ್ಟು ಹಾಳು ಬಾವಿ ತಳ್ಳಲು ಪಾಪಿ. ನಿನ್ನ ಹಿಂಗೆ ಬಿಟ್ಬಿಟ್ರೆ ಆ ಪಾಪ ನನಗೆ ಬರುತ್ತೆ. ನಿನ್ನ ತುಂಡು ತುಂಡ ಕತ್ತರಿಸ್ಬಿಟ್ಟು ನಾಯಿ ಹಾಕ್ಬೇಕಷ್ಟೇ. ಹೋಗಿ ಅವ್ರ ಅಣ್ಣ ತಾವ್ ಹೇಳ್ತೀಯಾ? ಹೇಳೋಗು. ಅವನು ಬಂದು ನನ್ ತಾವ್ ಕೇಳ್ತಾನ? ತಮ್ಮಿದ್ರೆ ಬಂದು ನನ್ ತಾವ್ ಕೇಳಲಿ. ಮಾರನೇ ದಿನಾನೇ ಒದ್ದು ಅವನ್ ತಂಗಿನ ತವ್ರ ಮನೆಗೆ ಓಡಿಸ್ಬಿಡಕ್ಕಿಲ್ವಾ? ಅಷ್ಟೇ ಅಲ್ಲ, ಗಂಡನ್ ತಾವ್ ಬಾಳ್ವೆ ಮಾಡಕ್ ಬಿಡಕ್ಕಿಲ್ಲ. ಹುಷಾರು. ಎಲ್ಗೋ ಹೊಂಟಂಗೈತೆ. ಎಲ್ಲಿಗೆ ಯಾಕೆ ಹೋಗ್ಲಿ? ಸರ್ಸು ಮನೆಗೆ ಹೊಂಟೀನಿ ನೋಡಿ, ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕಾಳೇಗೌಡ್ರ ಹತ್ರ ಸಾಲ ಕೇಳಿದ್ರಂತಲ್ಲ, ಕೊಟ್ಟು ಸರ್. ಎಷ್ಟೈತೆ? 30,000. ಗೊತ್ತಾ ಇಲ್ಲಿ ಬಿಡು ಗಾಡಿನ. ಸರ್ಸು ಕಾಗದ ಬರ್ದವಳೆ, ಖರ್ಚಿಗೆ ಕಾಸಿಲ್ಲ ಅಂತ ಹೋಗ್ಬಿಟ್ಟು ಕೊಟ್ಟು ಬರ್ತೀನಿ. ಏನ್ ಬೆಟ್ಟಣ ನೀನು, ಖರ್ಚಿಗೆ ಕಾಸಿಲ್ಲ ಅಂದ್ರೆ 500 ಕೊಡೋದು ಬಿಟ್ಬಿಟ್ಟು ಹಿಂಗ ಒತ್ಕೊಂಡೋಗ್ ಕೊಡೋದು? ಚೌರಣ್ಣ ನೀನ್ ಆಡ್ತಿರೋ ಮಾತಾ ಇದು? ಸರ್ಸು ಯಾರು? ಬೆಟ್ಟಪ್ಪನ ತಂಗಿ, ಜಮ್ ಅಂತ ಇರ್ಬೇಕು. ಆ ಗದ್ದೆಯಲ್ಲಿ ಬತ್ತ ಬಿಡ್ತಾರೆ, ಹೋಗಿ ನೋಡ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಏನೋ ಮಾತಾಡ್ಬಿಟ್ಟು. ಬೆಟ್ಟಪ್ಪ ನೀನು ಬರ್ಬೇಕಾದ್ರೆ ಹಂಗೆ ನಿನ್ ಲಗ್ನದ ವಿಷಯನ ಸರ್ಸವನ ಹತ್ರ ಹೇಳ್ಬಿಟ್ಟು ಬಂದ್ಬಿಡಪ್ಪ. ಆಯ್ತು. ಈ ಪುಣ್ಯಾತ್ಮನ್ ತಿದ್ಬೇಕಾದ್ರೆ ಆ ಮಾತಾಯಿನೇ ಮನೆಗೆ ಬರ್ಬೇಕು ಅಂತ ಕಾಣ್ತದೆ. ದೇವ್ರಿಟ್ಟಂಗಾಗ್ಲಿ. ಚೆನ್ನಾಗಿದ್ದೀನಿ. ನೀನೇ ಸಣ್ಣ ಆಗ್ಬಿಟ್ಟಿದ್ಯಾ? ನನಗೇನಾಗಿದೆ? ನೀನೇ ಸಣ್ಣ ಆಗಿರೋದು. ನನ್ ಮಿಷನ್ ತಪ್ಪ ಐತೆ. ಹಾಯ್ ಬೆಟಪ್ಪ. ಆರಾಮಾಗಿ ಬೆಳೆಸ್ಬಿಟ್ಟಿದ್ರು ನೋಡು, ನೋಡಿದ್ರೆ ಗೊತ್ತಾಗುತ್ತೆ. ಸರ್ಸು ದುಡ್ಡು ಕೇಳ್ದಲ್ಲ, ತಗೋ. ಅಯ್ಯೋ ನನ್ಗೆ ಇಷ್ಟೊಂದು ಹಣ ಬೇಡಣ. ಪರವಾಗಿಲ್ಲ ಇಟ್ಕೋ. ಅಯ್ಯೋ ನೀನ್ ಸುಮ್ನೆ ಇರು. ಅಯ್ಯೋ ಅಣ್ಣ ಪ್ರೀತಿಯಿಂದ ಕೊಟ್ಟಿದ್ದ ಬೇಡ ಅನ್ಬಾರ್ದು, ಇಸ್ಕೋಬೇಕು ಅಂತ 8 ಸಲ ಹೇಳ್ಕೊಟ್ಟಿದ್ದೀನಿ. ನಿನ್ ಗಂಡ ಇಲ್ವಾ? ರೆಡಿ ಅವ್ವ. ಬರ್ಬೇಕು ಬರ್ಬೇಕು.
ಹೇಗಿದ್ದೀರಾ ಬಾಬಾ? ಚೆನ್ನಾಗಿದ್ದೀನಿ. ತಾವೇನು ಕೆನ್ನೆಲ್ಲ ತುಂಬಿಕೊಂಡ್ಬಿಟ್ಟಿದೆ? ಎಲ್ಲ ಅವ್ರ ದಯೆ. ಏನ್ ನಿಂತ್ಕೊಂಡೆ ಮಾತಾಡ್ತಿದ್ದಿಲ್ಲ, ಊಟಕ್ಕೆ ಬಡಿಸಲ್ವಾ? ಹೌದಮ್ಮ, ಹೊಟ್ಟೆ ಬಿಡಿದೆ. ಎಳೇ ಮರಿಬಾಡು, ನಾನೇ ಖುದ್ ನಿಂತ್ಕೊಂಡು ಚಾಮೇಗೌಡ ಏರಿಯಾದಲ್ಲಿ ಕಡಿಸ್ಕೊಂಡ್ಬಂದಿದ್ದು. ಇದೇನಮ್ಮ ನನಗೆ ಬಡಿಸಿದ್ಯಾ ನಿಮ್ಮ ಯಜಮಾನ್ರಿಗೆ? ಅವ್ರಿಗಿದೆ, ನೀನ್ ತಿನ್ನಣ. ಅಯ್ಯೋ, ನಾವೇನ್ ಪಾಪ ಮಾಡಿದೀವಿ, ನಮ್ಗೊಂಚೂರು ಅನುಗ್ಸಮ್ಮ. ನನಗೂ ಒಂದಿಷ್ಟು ಹಾಕಮ್ಮ. ಅಯ್ಯಯ್ಯ ಹಾಕು. ಏನ್ರಿ, ಬೇಗ ಊಟಕ್ಕೆ ಬಂದ್ರಿ. ಕಣೆ, ಏನ್ ಮಾಡ್ತಾರೆ? ಬಾತ್ರೂಮ್ಗೆ ಹೋಗಿದ್ದಾರೆ. ಹಂಗಂದ್ರೆ? ಅಯ್ಯೋ, ನೀನು ಗೊತ್ತಾಗಕ್ಕಿಲ್ಲ ತಿನ್ನಪ್ಪ, ಆ ನನ್ ಮಗ ಯಾವಾಗ್ಲೂ ತಿನ್ನೋ ಹೊತ್ತಿನಲ್ಲೇ ಹೋಗಿ ತಿಪ್ಪೆ ಮೇಲೆ ಕೂತ್ಕೊಳ್ಳೋದು. ರೀ, ಏನ್ ಮಾತು ಅಂತ ಆಡ್ತೀರಿ, ಊಟ ಮಾಡೋ ಹೊತ್ತಿನಲ್ಲಿ ಸುಮ್ಮನೆ ತಿನ್ರಿ. ಬಾಯಿ ಮುಚ್ಕೊಂತಿದ್ದೆ, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ಎಂತ ಮಗ ನೆತ್ಬಿಟ್ಟಿದ್ಯಾ? ನೆಲ್ಲೇಕು ಹಾಕಮ್ಮ, ಅದ್ರಲ್ಲಿ ನೀರು ಬರುತ್ತೆ, ಹಾಕು. ವರ್ಷು, ಇಂತ ಊಟ ಮಾಡಿ ಎಷ್ಟು ದಿವಸ ಆಯ್ತವ? ಇನ್ಮೇಲೆ ಒಂದ್ ವಾರಕ್ಕೆ ಊಟನೇ ಬೇಡ. ಅಯ್ಯಪ್ಪ, ನಮ್ ಕೈಲಾಗಲ್ಲಪ್ಪ, ನಮ್ಗೇನಿದ್ರು ದಿನಕ್ಕೆ ಐದೊತ್ತು ರೇಷನ್ ಗಣದ್ದಾಗಿರ್ಬೇಕು, ನೋಡಿದ್ರೆ ಕಾಣಕ್ಕಿಲ್ವಾ? ಡಿಗ್ರೆ, ನೀವೇನೇ ಹೇಳಿ, ನಮ್ ಚಾಪೆ ಮೇಲೆ ಕೂತ್ಕೊಂಡ್ರೆ ಸಿಗೋ ಸುಖ ನಿಮ್ ಕುರ್ಚಿ ಮೇಲೆ ಸಿಗಲ್ಲ. ಲಕ್ಷಕ್ಕೊಂದ್ ಮಾತಾಡ್ದೆ ಬೇಟಪ್ಪ. ಒಳಗಡೆ ಅರ್ಧ ಅರ್ಧ ಜನ ಖಾಲಿ ಮಾಡಿದ್ಯಾ, ಮತ್ತಿಲ್ಲಿ ತಟ್ಟೆ ಕೈ ಹಾಕ್ತಿದ್ಯಾ, ನಾಚಿಕೆ ಹಾಕಿಲ್ವಾ? ನಾನ್ ತಿಂದ್ರೆ ನಿಮ್ಗೇನ್ರಿ ಸಂಕ? ಅಯ್ಯ, ತಿನ್ನು ಮಾರಾಯ್ತಿ, ತಿನ್ನು. ತಿನ್ನಕ್ಕೆ ಹುಟ್ಟಿದ್ಯಾ? ತಿನ್ನ. ಏನಪ್ಪ ನೀನು, ಯಾವಾಗ ನೋಡು ಅಮ್ಮನ್ ಬೈತಾನೆ ಇರ್ತಿಯಲ್ಲ. ನಿಮ್ ಬಾವ ಏನಾದ್ರು ಅಂದ್ಕೊಂಡ್ಬಿಡ್ತಾನೆ ಅಂತಲ್ಲ. ಥೋ ನನ್ ಮಗನೇ, ಅದೊಂಥರ ಲವ್ ಕಣು, ನಿನ್ಗೆ ಹೆಂಗ್ ಬಿಡ್ಸ ಹೇಳಿ. ಅದ್ ಸರಿ ಬೇಟಪ್ಪ, ಅದೇನೋ ಹೇಳ್ಬೇಕು ಅಂತ ಬಂದು ಹೋಗಿತ್ಯಾ, ನುಂಗ್ತಿಯಾ ನುಂಗ್ತಿಯಾ ಆಗಿತ್ಯಾ, ಅದೇನು ಅಂತ ಒಸಿ ಬಾಯ್ ಬಿಟ್ಟು ಹೇಳಪ್ಪ. ಏಯ್, ಓ ಏನಾರ ಮದ್ವೆ ಗಿದ್ವಿ ಆಯ್ತ್ಯಾ? ಅದಕ್ಕಿನ ಬೆಳಗಿನ ಗುಮ್ಮಂತರ ಇದ್ದಿದ್ದು ಇದ ವಿಷಯ. ಅಣ್ಣ, ಇದ್ಯಾಕೆ ಮುದುಕೋತಾ ಇದೀಯಾ? ಏನ್ರಿ, ನೀವೇ ಏನೋ ತರಲೆ ಮಾಡಿರ್ತೀರಾ? ನಾಚ್ಕೋತಾ ಇದ್ದಾನೆ. ಅದೇ ಕಣವ, ನೀನ್ ನೋಡಕ್ಕೆ ಆ ನೆಟ್ಟಿ ಮಗ ಬಂದಾಗ ನೀನ್ ನಾಚ್ಕತ್ತಿದ್ದಲ್ಲ, ಹಂಗೆ ನಿಮ್ ಮಣ್ಣ ನಾಚ್ಕೊತಾವನೆ. ನಾನ್ ನಾಚ್ಕೊಂಡಿದ್ನಾ? ನಾನು ನಿನ್ನ ಅದೇ ಸರಿಯಾಗಿ ಬುಡ್ಸ್ ಹೇಳಲಿ. ಟ್ಯೂಬ್ ಲೈಟ್. ಪೆದ್ದು ನಾನು ಹೇಳಿದ್ದೆಲ್ಲ ಜ್ಞಾಪಕ ಇಟ್ಕೋಳ್ಳಿ. ಏನೋ ಏನಾದ್ರು ಆ ಕಡೆ ಈ ಕಡೆ ಮಾಡಿದ್ರೆ ಮೈಸೂರು ಅವರು ಬಂದಿದ್ರು. ಸರ್ಸು ಆಗ್ಲೇ ಹೊಟ್ಬಿಟ್ಟ. ಅದು ಅವ್ರಿಗೆ ಬ್ಯಾಂಕ್ ರಜೆ ಮುಗ್ದಾಯ್ತಂತಣ್ಣ. ಅರೇ ಸ್ವಾಮಿ, ಬ್ಯಾಂಕ್ ಹೋಗೋರು ನೀವು, ನೀವು ಹೋಗಿ. ಸರ್ಸು ಎರಡನೇ ಇಲ್ಲೇ ಇರ್ತಾಳೆ. ಸ್ವಾಮಿ, ಇವತ್ತಾನೆ ನಿಮ್ ಮದ್ವೆ ಆಗಿದೆ ಅಲ್ವಾ? ನಿಮ್ ಹೆಂಡ್ರನ್ನ ಇವತ್ತೇ ತವ್ರ ಮನೆ ಕಳ್ಸ್ಬಿಟ್ಟು ರಾತ್ರಿ ಒಬ್ರ ಮಲ್ಕೊಂಡು ನೋಡಿ, ಗೊತ್ತಾಗತ್ತ. ಸುಮ್ನೆ ಯಾಕೆ ಸುಮ್ಮನೆ ಇರ್ಬೇಕು? ನಮ್ ಕಷ್ಟ ಇವ್ರಿಗೆ ಅರ್ಥ ಆಗತ್ತ? ಅಣ್ಣ, ನಾನು ಹೋಗ್ಬಿಟ್ ಬರ್ತೇನೆ. ಸರ್ಸು, ಏನಮ್ಮ ಈ ಅವತಾರದಲ್ಲಿ ಹೊರಟ್ಬಿಟ್ಟಿಲ್ಲ? ಪಾಪ, ನಿನ್ ತಾಯಿ ಇದ್ದಿದ್ರೆ ನಿನ್ನ ಬರೀ ಗೈಯಲ್ಲಿ ಕಳಿಸ್ತಿದ್ರೇನು? ಚರಣ, ಮನೆ ಯಾಕೆ ದುಡ್ಡು ಸೈತೆ? ಎಲ್ಲೈತೆ ದುಡ್ಡು? ಅಚ್ಚಕ್ಕನ ಹತ್ರ ಸಾಲ ಮಾಡಿ, ಅಚ್ಚಕ್ಕನ ಹತ್ರ ಸಾಲ ಮಾಡಿ ಮದುವೆ ಮಾಡಿರೋದು. ಮಂಡಿದು ಮಂಡಿಗೆ ನಾವೇ ಕೊಡ್ಬೇಕು, ಅವರೆಲ್ಲಿ ಕೊಡ್ತಾರೆ? ಇದು ಇದು ಸಿದ್ದು ಇದು ಮದುವೆ ಬಿದ್ದರು ಹೊಸ ಪಾತ್ರೆ ಪಡೆಗಲ್ಲ ಇದೆಲ್ಲ, ಅದನ್ನೆಲ್ಲ ಸರ್ಸು ಗಾಡಿ ತುಂಬು ಬೇಟಪ್ಪ. ಹೇಳಸ್ ಮಾಡು, ಹೋಗ್ಬೇಗ. ಅದೆಲ್ಲ ಆಮೇಲೆ ನೋಡು, ಮೊದ್ಲು ಇಲ್ಲಿಂದ ಹೊರಡೋದು ನೋಡು. ಆಯ್ಲಿ, ಇದನ್ನ ಇಟ್ಕೊ. ಇನ್ನು ಬೇಕಾದ್ರೆ ನಿನಗೆ ಯಾವ ಬೇಕೋ ಅವು ಬಂದು ತಗೊಂಡು ಹೋಗು. ಇನ್ನೊಂದು ವಾರಕ್ಕೆ
ಏಯ್ ಕಬಕ್ಕೆ ಮಾತಾಡ್ತಾ ಇಲ್ಲ ನಿಂತ್ಕೊಂಡ್ಬಿಟ್ರಲ್ಲ ನಡಿ ಗೊತ್ತಾಯ್ತು ನಡ್ರಿ ಹೋಗೋಣ ಅಯ್ಯಪ್ಪ ನಡಿ ಅರೆ ಹಂಗೆ ಒಂದು ಬಿಟ್ರಲ್ಲ ನಾನು ನಮಸ್ಕಾರನೇ ಹೇಳಿಲ್ಲ ನಮಸ್ಕಾರ ತಂಗಿ ನಮಸ್ಕಾರ ಆಮ ಆ ಬಂದೆಪ್ಪ ಒಳ್ಳೆ ಜನ ಏನವ ಮುಯಿ ಬಂದಿರೋ ಪಾತ್ರನೆಲ್ಲ ಅವನ ತಂಗಿ ಕಟ್ಕಳಿಸ್ತಾವನೆ ನೀನು ಹುಷಾರಾಗಿರು ಮಗ ನೀನೇನಾರು ಯಾ ಮಾಡಿದ್ರೆ ನಿನ್ನ ಬಾಯಿ ಮೇಲಿರೋ ಪಟ್ಟಿನು ಅವಳಿಗೆ ಬಿಚ್ಚಿಕೊಟ್ಬಿಡ್ತಾನೆ ಹೂ ಕಣವ ಅವನಿಗೆ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಅವಳು ಕೇಳ ಪ್ರಾಣ ಬೇಕಾದರೂ ಕೊಟ್ಬಿಡ್ತಾನೆ ಇಂಥ ಅಣ್ಣ ತಂಗಿ ಸಂಬಂಧನ ಅವ್ರ ಅತ್ತೆ ಮಾವ ದುರುಪಯೋಗ ಪಡಿಸ್ಕೋತಿದ್ದಾರೆ ಕಣವ ತಂಗಿ ಏನು ಕೇಳಿದ್ರು ಅಣ್ಣ ಕೊಡ್ತಾನೆ ಅಂತಂದ್ಬಿಟ್ಟು ಈ ಮನೇಲಿರೋ ಹಣ ಒಡವೆ ಎಲ್ಲ ತರಿಸ್ಕೋತಿದ್ದಾರೆ ಕಣವ ಪಾಪ ತಂಗಿ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಇವನು ಬಾಚಿ ಬಾಚಿ ಕೊಡ್ತಾ ಇದ್ದಾನೆ ಈ ವಿಷಯನ ಅವ್ರಿಗೆ ಹೇಳಲಿಲ್ಲ ನೀವು ಅಯ್ಯಯ್ಯೋ ಎಲ್ಲಾದ್ರೂ ಉಂಟೇನವ ಈ ವಿಷಯ ಅವನಿಗೆ ಗೊತ್ತಾದರೆ ಕುರುಕ್ಷೇತ್ರ ನಡೆದೋಯ್ತದೆ ಇದನ್ನು ಉಪಾಯ ಬಿಡಿಸ್ಬೇಕು ಅದು ನಿನ್ನಿಂದ ಸಾಧ್ಯ ಅದಕ್ಕೆ ಕಣವ ಬಹಳ ಅವಸರದಿಂದ ನಾನು ಈ ಮದುವೆ ಮಾಡಿದೆ ಗಂಡ ಹೆಂಡತಿ ಮಾತಾದರೂ ಕೇಳ್ತಾನೆ ಅಂತಂದ್ಬಿಟ್ಟು ನೀನು ನಿನ್ನ ಗಂಡನ್ನ ಹಿಡ್ದಲ್ಲಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ಬೇಕಾಯ್ತದೆ ಇದ್ಯಾಕೋ ಚೆನ್ನಾಗಿ ಕಾಣಕ್ಕಿಲ್ಲ ಯಶೋದ ನಮ್ಮ ಮನೆ ಮಡಿಕೆ ತೂತಾದ್ರೆ ಅದಕ್ಕೆ ನಾವೇ ಹುಣಸೆಣ್ಣು ಮೆತ್ತಬೇಕು ಇದೇನ್ ತಿಮ್ಮಯ್ಯನವ್ರೆ ಇಷ್ಟೊಂದು ಕಾಯಿಗಳನ್ನ ಚೂರ್ ಮಾಡ್ತಾ ಇದ್ದೀರಾ ಏನ್ ವಿಶೇಷ ಇರ್ರಿ ಇನ್ನೊಂದ್ ಎರಡಿದಾವೆ ಹೊಡೆದ್ಬಿಟ್ಟು ಹೇಳ್ತೀರಿ ಪರವಾಗಿಲ್ಲ ಹೇಳ್ಬಿಟ್ಟು ಹೊಡಿರಿ ಹ್ಞೂ ನನ್ನ ಮಗ ಅಪ್ಪ ಆಗ್ತಾ ಇದ್ದಾನೆ ನಾನು ತಾತ ಆಗ್ತಾ ಇದ್ದೀನಿ ಒಡಿಲ ನಿಮ್ ತಲೆ ಮೇಲೆ ಒಂದು ಕಾಯ್ದ ಸರ್ಸು ಇವತ್ತು ತುಂಬಾ ಮುದ್ದ ಕಾಣ್ತಾ ಇದೀಯ ನಿನ್ನ ನೋಡ್ತಾ ಇದ್ರೆ ನನಗೇನೇನೋ ಅನ್ಸುತ್ತೆ ಏನನ್ಸುತ್ತೆ ಸಿಯ ನೀನು ಮಿಂಚಿ ಮಿನುಗುವ ತಾರೆ ಸಂಭ್ರಮ ನಾ ಬೊಂಬೆಯೋ ದಾಳಿಂಬೆಯೋ ನಾ ಬೊಂಬೆಯೋ ದಾಳಿಂಬೆಯೋ ಏಳು ಕಡಲಿನ ಪ್ರೇಮದಲೆಯಲ್ಲಿ ನೀನು ಬಣ್ಣ ಮೂಡಲು ಸನ್ನೆ ಮಾಡಿದೆ ನೀನು ಮಿಂಚಿ ಮಿನುಗುವ ತಾರೆ ಸಂಭ್ರಮ ಸಂಜೆ ಮಲ್ಲಿ ಸೌಗಂಧ ನಲ್ಲಿ ನಿನ್ನ ಮಾತಿಂದ ಅಚ್ಚು ಬೆಲ್ಲದ ಅಂದ ಇಚ್ಛೆ ಹರಿತ ಸತಿಯಂದ ಕೆನೆ ಹಾಲಿನ ಸಿಹಿ ಜೇನಿನ ಸವಿಗಡಲಲೆ ಸಂಸಾರ ನಗೆಗೂಡಿನ ಎದೆ ಹಾಡಿನ ಅಲೆ ಅಲೆಯಲೆ ಸಂಚಾರ ಓ ಬೊಂಬೆಯೇ ದಾಳಿಂಬೆಯೇ ಓ ಬೊಂಬೆಯೇ ದಾಳಿಂಬೆಯೇ ಬೆಳ್ಳಿ ಮೂಡಣ ಬಣ್ಣ ತೋರಣವೇನು ಚೆಲ್ಲು ಚೆಲುವಿನ ಚಂದದರಸಿಯ ನೀನು ಮಿಂಚ
ಮಿಂಚಿ ಮಿನುಗುವ ತಾರೆ ಸಂಭ್ರಮ ಆಹ ಬದುಕನ್ನು ಬೆಳಕಲ್ಲಿನ ಕೊಳಪಲ್ಲಿ ನಾ ಸವಿದೆನು ಸುಖವನ್ನು ಓ ಬೊಂಬೆಯೇ ದಾಳಿಂಬೆಯೇ ಓ ಬೊಂಬೆಯೇ ದಾಳಿಂಬೆಯೇ ಬೆಳ್ಳಿ ಮೂಡಣ ಬಣ್ಣ ತೋರಣ ನೀರು ಚೆಲ್ಲು ಚೆಲುವಿನ ಚಂದದರಸಿಯ ನೀರು ಮಿಂಚಿ ಮಿನುಗುವ ತಾರೆ ಸಂಭ್ರಮ ಆಹ ಆಹ ನಾ ಬೊಂಬೆಯೋ ದಾಳಿಂಬೆಯೋ ನಾ ಬೊಂಬೆಯೋ ದಾಳಿಂಬೆಯೋ ದಿನ ಸ್ನಾನ ಮಾಡಿಸಿ ಕಳಿಸ್ತೀನಿ ಸ್ಕೂಲಿಂದ ಬರೋಷ್ಟೊತ್ತಿಗೆ ಮೈ ಕೈ ಎಲ್ಲ ಮಣ್ಣು ಮಾಡ್ಕೊಂಬಂದಿರ್ತೀಯ ನೀನೇನ್ ಸ್ಕೂಲ್ ಏನ್ ಮಾವಯ್ಯ ತಿಂಗಳು ಕೊನೆಕಣಮ್ಮ ವಿಷ ತಗೊಳಕ್ಕೂ ನನ್ ತಾವ್ ದುಡ್ಡಿಲ್ಲ ಅಣ್ಣನ್ ಕಾಗದ ಹಾಕಿದೀನಿ ಇನ್ನು ದುಡ್ಡೇ ಕಳ್ಸಿಲ್ಲ ಬಂದ ತಕ್ಷಣ ಕೊಡ್ತೀನಿ ಹಲೋ ತಿಮ್ಮ ಎಲ್ಲೋ ಕ್ಲಬ್ ಕಡೆ ಮೂರು ದಿವಸದಿಂದ ಕಾಣಿಸ್ತಾನೆ ಇಲ್ವಲ್ಲ ಯಾಕೆ ಬರ್ಬೇಕು ಒಳ್ಳೆ ಬಂಡೆ ಬಿದ್ದೋನಂಗೆ ಆಡ್ತಿದ್ಯಲ್ಲ ಬೀಳ್ದೆ ಏನಪ್ಪ ತಲೆ ಮೇಲೆ ಬೆಟ್ಟನೇ ಬಿದ್ದೋಗೈತೆ ಇದ್ ಬದ್ದಿದ್ ಒಡವೆ ಹಣ ಎಲ್ಲ ಕಳ್ಕೊಂಬಿಟ್ಟೆ ಕೊಡು ಇತ್ತೀಚೆಗೆ ಒಂದೇ ಒಂದು ಆಟದಲ್ಲೂ ಗೆಲುವಿಲ್ಲ ಕಣು ಅಲ್ಲೋ ಆಟ ಅಂದ್ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತಪ್ಪ ಗೆದ್ದಾಗ ಯಾವತ್ತಾದ್ರೂ ಈ ತರ ಕೂತಿದ್ಯೇನೋ ಸೋತಾಗ್ಲೂ ಕೂತ್ಕೋಬಾರ್ದಪ್ಪ ಕಳ್ಕೊಂಡಿರೋ ಹಣನ ಸಂಪಾದನೆ ಮಾಡಕ್ಕೆ ನಾವೇನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು ನಿನ್ನ ಚಿಲ್ಲರೆ ಬುದ್ಧಿನೆಲ್ಲ ಬಿಟ್ಬಿಡು ನೀನು ನನ್ನ ಜೊತೆ ರೇಸ್ಗೆ ಬಾ ಒಂದೇ ರಾತ್ರಿಯಲ್ಲಿ ನಿನ್ನ ಕೋಟ್ಯಾಧೀಶನ ಮಾಡ್ಬಿಡ್ತೀನಿ ನನ್ನ ಮಗನೇ ಐದು ರೂಪಾಯಿ ಚರ್ಮರಿತನಕ್ಕಿಲ್ಲ ಕೋಟ್ಯಾಧೀಶರು ಮಾಡ್ಬಿಡ್ತಾನಂತೆ ಕೋಟ್ಯಾಧೀಶರ ಏನೋ ಕೆಲಸ ನೋಡೋಗೋ ನಿನಗೆ ಈಗ ಹಣ ತಾನೇ ಬೇಕು ನಾ ಕೊಡಿಸ್ತೀನಿ ಬಾ ಯಾಕೆ ಇಷ್ಟೊಂದು ಹಣ ವ್ಯವಹಾರ ಬಡಕೆ ಎಂಥ ವ್ಯವಹಾರ ರೇಸಿನ ವ್ಯವಹಾರ ಬೇ ವರ್ಷಿ ನನ್ನ ಮಗನೇ ರೇಸ್ ಆಡೋರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಒಳ್ಳೆಯವರು ಅಂತ ಪರಿಚಯ ಮಾಡಿಸ್ತೀಯ ಹೇಗರು ಸ್ವಾದ ಬಿಡ್ತೀನಿ ನೋಡು ನಾ ಬಿಟ್ಬಿಡ್ತೀನಿ ಹೋಗಿಗೆ ಶೆಟ್ರೆ ನಿಮ್ ಕಾಲು ಹಿಡ್ಕೊಂತೀನಿ ಕಾಲೇನೇ ಆಯ್ತು ಅಲ್ಲ ಆದ್ರೆ ಸ್ವಲ್ಪ ಹೊತ್ತಿನವರೆಗೂ ಹಾಗಂತ ತಿಳ್ಕೊಂಡಿರ್ತೀನಿ ಶೆಟ್ರೆ ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ನೀವು ಕೊಡೋ ದುಡ್ಡಿಂದ ನಾನೆಲ್ಲಾದ್ರೂ ಬಾಚಿ ಬೆಳೆದು ಸಂಪಾದನೆ ಮಾಡ್ಕೋಬೇಕು ಹೂ ಆ ನನ್ನ ಮಗ ಎಷ್ಟು ಜನಕ್ಕೆ ದುಡ್ಡು ಕೊಡಿಸಿದಾನೆ ಕೇಳು ಯಾವನಾದ್ರೂ ಒಬ್ಬನ ಮಗನಾದ್ರೂ ದುಡ್ಡು ವಾಪಸ್ ತಂದು ಕೊಟ್ಟವನ ಕೇಳು ನಾನೇ ನೋಟ್ ಪ್ರಿಂಟ್ ಮಾಡ್ತೀನಿ ಅಪ್ಪ ತಿರುಪ್ತಿ ತಿಮ್ಮಪ್ಪ ಸುಮ್ಮನೆ ಸಾಲ ಕೊಡ್ಬೇಡಪ್ಪ ಮನೆ ಡಾಕ್ಯುಮೆಂಟ್ಸ್ ತಂದಿದ್ದೀನಿ ಅದನ್ನ ಇಟ್ಕೊಂಡು ಸಾಲ ಕೊಡು ತಂದೆ ಮನೆ ಪತ್ರನಾ ಕೊಡು ಕೊಡು ಅದೇ ಬೇಕಾಗಿರೋದು ಪಕ್ಕದ ಮನೆ ಸಾವಿತ್ರಮ್ಮ ಕುಂಕುಮ ಕರೆದಿದ್ರು ಅಯ್ಯೋ ಏನ್ರಿ
ಬಾಯಲ್ಲಿ ಏನ್ರಿ ಸರ್ಸು ಇಲ್ಲಿದ್ದ ಒಡವೆಗಳೆಲ್ಲ ಕಾಣಿಸ್ತಾ ಇಲ್ಲ ಕಣೆ ಅಮ್ಮನ್ಗೆ ಯಾಕೆ ಒಡವೆ ಕೊಟ್ಟೆ ನೀನು ಅದು ಅತ್ತೆ ಮದುವೆಗೆ ಹಾಕೊಂಡು ಹೋಗಕ್ ಬೇಕು ಅಂದಿದ್ರು ಅದಕ್ಕೆ ಕೊಟ್ಟಿದ್ದೆ ಈಸ್ಕೊಂಡ ಮೇಲೆ ವಾಪಸ್ ಕೊಡ್ಬೇಕು ತಾನೆ ಅಲ್ಲಿ ಯಾಕಿಟ್ಟೆ ಇಲ್ಲಿ ಯಾರು ತಗೋತಾರೆ ಅಂತ ಇಟ್ಟೆಪ್ಪ ಸರಿ ಎಲ್ಲೋಯ್ತು ಎಲ್ಲೋಯ್ತು ಇನ್ನೆಲ್ಲಿ ಹೋಗುತ್ತೆ ಇದಾರಲ್ಲ ನಿಮ್ಮಪ್ಪ ಕದ್ಕೊಂಡು ಹೋಗಿ ಇಸ್ಪಿಟ್ ಆಡಿರ್ಬೇಕು ಅಷ್ಟೇ ಅಪ್ಪ ಇಸ್ಪಿಟ್ಟ ಏನಮ್ಮ ಹೇಳ್ತಿದ್ದೆ ನೀನು ಹೌದು ಕಣಪ್ಪ ಅವ್ರಿಗೆ ಇನ್ನೇನು ಕೆಲಸ ಇದೆ ಮೂರು ಹೊತ್ತು ತಿಂದು ಇಸ್ಪಿಟ್ ಆಡೋದೇ ಕೆಲಸ ಅಪ್ಪ ಅಮ್ಮ ಇಟ್ಟಿದ್ದ ಒಡವೆಗಳನ್ನ ನೆತ್ಕೊಂಡ್ಯಾ ಯಾಕೆ ಅಂಬ ತರ ನಿಂತ್ಕೊಂಡೆ ಮಾತಾಡು ಅವರು ಮಾತಾಡಲ್ಲಪ್ಪ ಮಾತಾಡಲ್ಲ ಇನ್ನು ಏನಾದರೂ ಇದ್ರೆ ಅದನ್ನು ಹಾಳು ಮಾಡಿ ಬರ್ತಾರೆ ಅಷ್ಟೇ ಯಾಕಪ್ಪ ಈ ತರ ಮಾಡ್ದೆ ನಾಚಿಕೆ ಆಗಲ್ಲ ನಿನಗೆ ನಿನಗೇನು ಕಮ್ಮಿ ಮಾಡಿದ್ದೀನಿ ನಾನು ಆ ದುಡಿದೆ ದಂಡುವ ಮನೇಲಿ ಬಿದ್ದಿದ್ರು ನಾನು ಸಂಪಾದನೆ ಮಾಡಿಸ್ತಾ ಇದ್ದೀನಿ ನಿನ್ನನ್ನು ಹೊತ್ತಿಗೆ ಸರಿಯಾಗಿ ಊಟ ಖರ್ಚು ಕಾಸು ಇಷ್ಟೆಲ್ಲ ಕೊಡ್ತಾ ಇದ್ರು ಹೆಂಗಸು ಓಡೇನ ಕದ್ದು ಮಾರಿ ಇಸ್ಪಿಟಾಡ ಅಂತ ಕಚ್ಚಾ ಬುದ್ಧಿ ಯಾಕಪ್ಪ ನಿನಗೆ ನೀವೆಲ್ಲ ಇಲ್ಲಿ ನಾನೊಬ್ಬ ಈ ಮನೇಲಿ ಇದ್ದೀನಿ ಜ್ಞಾನ ಇದೆ ನಿಮ್ಗೆ ಯಾಕಿಂತ ಕೆಲಸ ಮಾಡಿದ್ರಿ ಯಾಕಿಂತ ಕೆಲಸ ಮಾಡಿದ್ರಿ ಏಯ್ ಏಯ್ ಸಸು ಯಾಕೆ ಹೀಗೆ ಮಾಡಿದೆ ಆ ಕಟ್ಕೊಂಡು ಗಂಡಂಗೆ ಯಾಕೆ ಮೋಸ ಮಾಡಿದೆ ಬೊಗಳೆ ಅದು ಮಾವಯ್ಯ ಇದಾರಲ್ಲ ತುಮಕೂರು ರೋಡಲ್ಲಿ ನನ್ನ ಹೆಸರಿನಲ್ಲಿ ಮನೆಗೆ ತಗೊಳ್ತೀನಿ ಅಂದ್ರು ಅದಕ್ಕೆ ನಾಳೆ ನಂದಿ ಬೆಟ್ಟ ತಗೋತೀನಿ ಅಂತಾನೆ ಕೊಡ್ತೀಯಾ ನಿಮ್ಮಣ್ಣ ಏನ್ ತಿಳ್ಕೊಳ್ಳಲ್ಲ ವರದಕ್ಷಿಣೆ ಬೇಡ ಅಂದ್ರು ಈಗ ಈ ರೀತಿ ದೋಚ್ಬಿಟ್ರಲ್ಲ ಅಂತ ಅಪವಾದ ಹಾಕಲ್ವೇನೆ ಆ ಅಪವಾದ ಹೊರಗೆ ನಾನು ಸಿದ್ಧನಾಗಿಲ್ಲ ಈ ಮನೆ ಅಡಾಯ್ಟಾದ್ರು ನಿಮ್ಮಣ್ಣನ ಸಲ ತೀರಿಸ್ತೀನಿ ನಿಮ್ಮಯ್ಯನವರೇ ನಮಸ್ಕಾರ ಯಾರು ನೀವು ಮನೆ ಅಡ ಇಟ್ಟು ಸಾಲ ತಗೊಂಡಿದ್ರು ರೇಸ್ ಆಡೋದಕ್ಕೆ ಅದರ ಅಸಲು ಬಡ್ಡಿ ಎಲ್ಲ ಸೇರಿ ಈ ಮನೆ ವ್ಯಾಲ್ಯುವೇಷನ್ ಮುಗಿದೋಯ್ತು ಇನ್ನೊಂದು ವಾರದಲ್ಲಿ ನೀವೇನಾದರೂ ಹಣ ಕೊಡಲಿಲ್ಲ ಅಂದರೆ ಈ ಮನೇನ ಜಪ್ತಿ ಮಾಡಬೇಕಾಗಿ ಬರುತ್ತೆ ಶೆಟ್ರೆ ದಯವಿಟ್ಟು ಅಂಥ ಕೆಲಸ ಮಾತ್ರ ಮಾಡೋಕೆ ಹೋಗಬೇಡಿ ನಾನು ಮರ್ಯಾದಸ್ತ ಒಂದು ತಿಂಗಳು ಟೈಮ್ ಕೊಡಿ ನಿಮ್ಮ ಸಾಲನ ತೀರಿಸ್ಬಿಡ್ತೀನಿ ನನ್ನ ಮಾತು ನಂಬಿ ಶೆಟ್ರೆ ನಮ್ಮ ಅಪ್ಪನ ಥರ ಅಲ್ಲ ನಾನು ಬಟ್ ಮಾತು ನಾನು ಉಳಿಸ್ಕೋತೀನಿ ಒಂದು ತಿಂಗಳು ಟೈಮ್ ಕೊಡಿ ಸಾಕು ಆಯಿತು ನಿಮ್ಮನ್ನು ನಾನು ನಂಬ್ತೀನಿ ಆದರೆ ಒಂದೇ ತಿಂಗಳು ಆಮೇಲೆ ನಾನು ಬರೋಲ್ಲ ಬರೋರು ಬರ್ತಾರೆ ಸಾರಿ ಸರ್ಸು ಆವೇಶದಲ್ಲಿ ಹೊಡೆದು ಬಿಟ್ಟೆ ನೀನ್ ನನಗೆ ಮೋಸ ಮಾಡಿದೆ ಅಂತಲ್ಲ ದೇವ್ರಂತ ನಿಮ್ಮ ಅಣ್ಣಗೆ ಮೋಸ ಮಾಡಿಬಿಟ್ಟಿಯಲ್ಲ ಅಂತ ಮಾಡಬಾರ್ದಿತ್ತು ಒಂದು ತಿಂಗಳಲ್ಲಿ ಹಣ ಕೊಡಲಿಲ್ಲ ಅಂದ್ರೆ ಈ ಮನೆ ಇಲ್ಲ ನಮ್ಮ ಪೂರ್ವಿಕರು ಬಾಡಿರೋ ಮನೆ ನಾಳೆ ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ 5 ಲ್ಯಾಕ್ಸ್ ನಾನಿಲ್ಲಿಂದ ತಂದ್ಕೊಡ್ಲಿ ಭಾಸ್ಕರ್ ನಾನು ನಿಮ್ಮ ಹಾಗೆ ಇಲ್ಲಿ ಕೆಲಸಕ್ಕಿರೋದು ನನಗೆ ಬೇರೆ ದಾರಿನೇ ಇಲ್ಲ ಸರ್ ನಿಮ್ಮೊಬ್ಬರನ್ನೇ ನಾನು ನಂಬ್ಕೊಂಡಿರೋದು ನೀವು ನನ್ನ ಕೈ ಬಿಟ್ಬಿಟ್ರೆ ಮಾನ ಮರ್ಯಾದೆಲ್ಲ ಬೀದಿಪಾಲ ಆಗ್ಬಿಡುತ್ತೆ ಸರ್ ಏನು ಚಿಕ್ಕ ಮಕ್ಕಳು ಥರ ಆಡ್ತೀರಾ 5-10 ಸಾವಿರ ಆದರೆ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಬೋದು 5 ಲ್ಯಾಕ್ಸ್ ಬೇಕೇ ಬೇಕು ಸರ್ 5 ಲಕ್ಷ ರೂಪಾಯಿ ಬೇಕೇ ಬೇಕು ಒಂದು ತಿಂಗಳು ಒಳಗಾಗಿ ನಾನು ಆ ಅಮೌಂಟ್ ಹೊಂಚಲಿಲ್ಲ ಅಂದರೆ ಮನೆ ಮಂದಿ ಎಲ್ಲ ವಿಷ ತಗೋಬೇಕಾಗತ್ತೆ ನೀವು ಒಂದು ಕೆಲಸ ಮಾಡಿ ಪ್ರೊಸೀಜರ್ ಪ್ರಕಾರ ಲೋನ್ಗೆ ಅಪ್ಲೈ ಮಾಡಿ ನಾನು ಹೆಡ್ ಆಫೀಸ್ಗೆ ರೆಕಮೆಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಜವರಪ್ಪನವರೇ ಟಪಾಲು ಸರ್ಸು ಹೆಸರಲ್ಲಿ ಅವರ ಅಣ್ಣನಿಗೆ ಕಾಗದ ಬರ್ದು
ತುಟ್ಟರ್ಕೊಳ್ಬೇಕು ಹೇಸೋದಿಲ್ಲ ಅಂತವರಣ್ಣವ್ರೆ. ನನ್ ಸಸ್ಸು ನೆನ್ಸ್ಕೋತಾವಳೆ, ಅವಳು ನಿಮ್ ಬಗ್ಗೆ ಯೋಚನೆ ಮಾಡ್ತಾಳೋ ಇಲ್ವೋ? ನೀವಂತೂ ದಿನಕ್ಕೆ 50 ಸಲ ಅವಳನ್ನ ನೆನ್ಸ್ಕೋತಾನೆ ಇರ್ತೀರಾ. ಸುಮ್ನೆ ಊಟ ಮಾಡಿ. ಲೇ, ನೀನ್ ಯಾಕೆ ಹೊಟ್ಟೆ ಉರ್ಕೊಳ್ತೀಯಾ? ನನ್ ಸಸ್ಸುಗೆ ನನ್ ನೆನ್ಸ್ಕೊಳ್ತಾ ಇದ್ರೆ ಹೊತ್ತೆ ಹುಟ್ಟಲ್ಲ. ದುಡ್ಡು ಕಾಸು ಬೇಕು ಅಂತ ಪತ್ರ ಬರಿತಾ ಇದ್ಲು, ಈ ನಡುವೆ ಯಾಕೋ ಬರಿತಾನೆ ಇಲ್ಲ. ಏನೋ ಅವಳು ಕೇಳದೆ ಹೋದ್ರು ಪರವಾಗಿಲ್ಲ, ನೀವಂತೂ ಬಾಚಿ ಬಾಚಿ ತಗೊಂಡು ಕೊಡಿ. ಹೆಂಡ್ರು ಮನೆ ಮಠ ಇರೋದೇ ಗೊತ್ತಿಲ್ಲ ನಿಮ್ಗೆ. ನಿನ್ಗೇನೆ ಕಮ್ಮಿ ಆಗಿರೋದು? ನಾನಿಲ್ವಾ? ಪಾಪ ಅವ್ ದೂರಲ್ಲಿದ್ದಾಳೆ, ಅವಳು ಏನಾದ್ರೆ ಯಾರು ಹೇಳ್ತಾಳೆ? ಅಪ್ಪ ಅಮ್ಮ ಇದಾರ? ಅವಳಿಗೆಲ್ಲ ನಾನೇ. ಯಾಕೆ ಗಂಡ ಇಲ್ವೇನು? ಎಲ್ಲದಕ್ಕೂ ಗಂಡನೇ ಆದ್ರೆ ಅಣ್ಣ ಇದೇನ್ ಪ್ರಯೋಜನ? ಯಶೋಧ ಸರ್ಸು ನನ್ನ ಪ್ರಾಣ, ಅವಳ ಬಗ್ಗೆ ಏನು ಮಾತಾಡಕ್ ಹೋಗ್ಬೇಡ. ಅದೆಲ್ಲ ನಿಂಗೆ ಗೊತ್ತಾಗಲ್ಲ, ತಟ್ಟೆ ತಗೊಂಬ ಊಟ ಮಾಡಿದಂತೆ. ನಿಮ್ಗೆ ಯಾರು ಬುದ್ಧಿ ಹೇಳ್ತಾರೆ? ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ, ತಗೊಂಡೋಗಿ ದೊಡ್ಡಬಳ್ಳಾಪುರದಲ್ಲಿರೋ ನಮ್ಮ ಬ್ರಾಂಚ್ಗೆ ಕೊಟ್ಬಿಟ್ಟು ಬನ್ನಿ. ಸರ್, ನನ್ನ ಲೋನ್ ವಿಷಯ ಏನು? ಹಾಂ ಹಾಂ ಹಾಂ, ನಾನು ಮಾತಾಡಿದ್ದೀನಿ ಭಾಸ್ಕರ್, 10-15 ಡೇಸಲ್ಲಿ ರೆಡಿ ಆಗುತ್ತೆ. ಇವತ್ತು ನಾಳೆಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋದು, ಪರಿಸ್ಥಿತಿ ತುಂಬ ಮೋಸವಾಗಿದೆ ಸರ್. ನನಗೆ ಅರ್ಥ ಆಯಿತು, ನಾನು ಮಾತಾಡಿದ್ದೀನಿ, ನೀವು ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. ನೀವು ಅಪ್ಲೈ ಮಾಡಿರೋ ಲೋನ್ನ ಒಂದು ವಾರದಲ್ಲಿ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ, ದಯವಿಟ್ಟು ಹಣ ಎಲ್ಲಿಟ್ಟಿದ್ದೀರಾ ಕೊಟ್ಬಿಡಿ. ಸರ್, ಎಂತ ಮಾತಾಡ್ತಾ ಸರ್ ನೀವು? ನನ್ನ ಕಷ್ಟದಲ್ಲಿದ್ದೀನಿ ನಿಜ, ನನಗೆ ಹಣದ ಅವಶ್ಯಕತೆ ಇದೆ, ಒಪ್ಕೋತೀನಿ. ಆದರೆ ಬ್ಯಾಂಕ್ ಹಣನ ಕದಿಯೋಷ್ಟು ನೀಚ ಅಲ್ಲ ಸರ್, ನಾನು ನೀಚ ಅಲ್ಲ ಸರ್. ಯಾರಿಗ್ರೆ ಹೇಳ್ತೀರಾ ದಾರಿಲಿ ಯಾರೋ ಹೊಡ್ಕೊಂಡೋದ್ರು ಅಂತ ಹೇಳ್ತಿದ್ದೀರಾ? ಏನು ಕತೆ ಕಟ್ತಿದ್ದೀರಾ ನೀವು? ಇಷ್ಟು ದಿವಸ ಬರದೇ ಇರೋರು ಇವತ್ತೇ ಯಾಕೆ ಬರಬೇಕು? ಸರ್, ಡ್ರೈವರ್ನ ಬೇಕಾದ್ರೆ ಕೇಳಿ ಸರ್. ಡ್ರೈವರ್ನ ಏನ್ರಿ ಕೇಳೋದು? ಬಾಡಿಗೆ ಗುಂಡಗಳು ಸರ್. ನೆವರ್ ಸರ್. ಶಟ್ ಅಪ್, ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಮಾಡಿರೋ ತಪ್ಪು ನಾವು ಒಪ್ಕೊಳ್ಳಿ, ನಿಮಗೆ ಶಿಕ್ಷೆ ಕಮ್ಮಿ ಆಗುತ್ತೆ. ಸರ್, ನಿಮಗೂ ನನ್ನ ನಂಬಿಕೆ ಇಲ್ವಾ ಸರ್? 7 ವರ್ಷದಿಂದ ಈ ಬ್ಯಾಂಕಲ್ಲಿ ಸಿನ್ಸಿಯರ್ ಆಗಿ ದುಡಿತಿದ್ದೀನಿ, ಈ 4 ದಿನದಿಂದ ಯಾವತ್ತು ಒಂದೇ ಒಂದು ಸುಳ್ಳು ಹೇಳಿದವನಲ್ಲ ಸರ್ ನಾನು. ನೋಡಿ ಭಾಸ್ಕರ್, ಇಲ್ಲಿ ಯಾರಿಗೂ ಸಿಂಪತಿ ಬರೋದಿಲ್ಲ, ನಡೆದಿರೋದು ಸತ್ಯ, ಕ್ರಮ ತಗೋಬೇಕಾಗಿರೋದು ನಮ್ಮ ಧರ್ಮ. ಈ ಕೇಸ್ ತೀರ್ಮಾನ ಆಗೋವರೆಗೂ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಿದ್ದೀವಿ. ಬೇಡ ಸರ್, ನನ್ನನ್ನು ಸಸ್ಪೆಂಡ್ ಮಾಡಬೇಡಿ ಸರ್. ಸರ್, ನನ್ನ ಮಾತು ಕೇಳಿ ಸರ್, ಪ್ಲೀಸ್. ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿ ಪಾಲಾಗ್ಬಿಡ್ತಾರೆ ಸರ್. ಬೇಡ, ನೀವು ಅದ್ರ ಮಾತು ಹೇಳಿ ಸರ್. ನನ್ನ ಬೇಕಾದ್ರೆ ಎಷ್ಟು ಹೊಡೆದಿ ಸರ್, ಹೊಡೆದಿ ಸರ್. ನನ್ನ ಕೆಲಸ ತಗಲಾಗ್ಬಿಡಿ ಸರ್, ನಿಮ್ದು ಮೈ ಅಂತೀರಿ ಸರ್. ಬೇಡ ಸರ್, ನಾನು ತಪ್ಪು ಮಾಡಿಲ್ಲ ಸರ್. ಸಾರಿ ಮೇಡಮ್. ಗಾಯದ ಮೇಲೆ ಬರೇ ಇಟ್ಟ ಹಾಗೆ ಏಟಿನ ಮೇಲೆ ಏಟ್ ಕೊಡ್ತಿದ್ದಾನ ಆ ದೇವ್ರು. ಇದು ಒಂದು ಕೆಲಸನೂ ಹೋಯ್ತು, ಕಳ್ಳತನದ ಅಪವಾದ ಬೇರೆ, ಬೆಳಗಾದ್ರೆ ಪೇಪರಲ್ಲಿ ಬರುತ್ತೆ, ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗತ್ತೆ. ಇದೆಲ್ಲ ಸಾಲದು ಅಂತ ಮನೆ ಮೇಲೆ ಸಾಲ ಕೊಟ್ಟ ಆ ಶೆಟ್ಟಿ ಹಣಕ್ಕೋಸ್ಕರ ನಮ್ಮನ್ನು ಹೊರಗಾಕಿ ಮನೆಗೆ ಬೀಗ ಹಾಕ್ತಾನೆ. 4 ಜನ ನೋಡಿ ಮುಗ್ತಾರೆ, ಇವೆಲ್ಲ ನನ್ನ ಕಣ್ಮುಂದೆ ನಡಿಬೇಕಾ? ನಾನು ಇದನ್ನೆಲ್ಲ ಸಹಿಸಲ್ಲ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ?
ಏನಾಯ್ತ್ರಿ ನಿಮ್ಗೆ? ಏನಾಗ್ಬಿಡ್ತು ಅಂತ ಭಯ ಆಗ್ತಾ ಇದೆ. ನಾವಿಲ್ಲಿ ಇರೋದ್ ಬೇಡ, ಮಗು ನಿಂತ್ಕೊಂಡು ಇಲ್ಲಾದ್ರೂ ದೂರ ಹೊರಟೋಗೋಣ. ಏನು ಮನೆ ಬಿಟ್ಟು ಹೋಗೋದ? ಹೋಗ್ಲಿಲ್ಲ ಅಂದ್ರೆ ಮನೆಯವನ್ ಬಂದು ನಮ್ಮನ್ನು ಹೊರಗಡೆ ಹಾಕ್ಬಿಡ್ತಾನೆ. ಅದಕ್ಕಿಂತ ಇದು ಉತ್ತಮ ಅಲ್ವಾ ಸರ್ಸು? ನೀವೇನ್ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಯಾಕೆ ಯಾಕೆ ಸರ್ಸು? ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಮ್ಗೊಂದು ತುತ್ತ ಅನ್ನಾಕ ಯೋಗ್ಯತೆ ಅಲ್ವೇನೆ ನನಗೆ? ನೀವ್ ಹೇಗೆಲ್ಲ ಮಾತಾಡಿದ್ರೆ ನನಗಳು ಬರುತ್ತಷ್ಟೇ. ಅಳ್ಬೇಡ ಅಳ್ಬೇಡ, ಮಗುನ್ ಕರ್ಕೊ, ಬಟ್ಟೆ ಬರೆ ಎಲ್ಲ ಜೋಡಿಸ್ಕೊ. ಯಾಕೆ ಸರ್ಸು ಯಾಕೆ ನಿಂತ್ಕೊಂಬಿಟ್ಟೆ? ಇಲ್ರಿ, ಅತ್ತೆ ಮಾವನ್ಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು, ಅವ್ರು ಯಾಕೆ ಹೇಳ್ಬೇಕು? ಸುಮ್ಮನೆ ನಡಿ. ಎಲ್ಲಿಗೆ ಹೋಗ್ಬೇಕು? ಅಜ್ಜಂಪುರ. ತಗೊಳ್ಳಿ. ನೀವೆಲ್ಲಿಗೆ ಹೋಗ್ಬೇಕು ಸ್ವಾಮಿ? ಈ ಬಸ್ಸಲ್ಲಿ ಹೋಗುತ್ತೆ. ತರೀಕೆರೆ ಹೋಗುತ್ತೆ. ರೀ ರೀ ಸ್ವಾಮಿ, ಊರು ಬಂತು ಎದ್ದೇಳಿ. ಸರ್ಸು ರೇ ಸರ್ಸು, ಕಾಣಿಸಲ್ಲ ರೀ ಕಂಡಕ್ಟ್ರೆ. ರೀ ಕಂಡಕ್ಟ್ರೆ, ನಮ್ ಸೂಟ್ ಕೇಸ್ ಕಾಣಿಸ್ತಾ ಇಲ್ಲ ರೀ. ನಿಮ್ ಸೂಟ್ ಕೇಸ್ ನನ್ಗೇನ್ರಿ ಗೊತ್ತು? ಯೋ ಟೀ ಕುಡಿ ಬರೋ. ಯೋ ಬಂದೇಣು. ಅಲ್ರಿ ಈಗೇನ್ರಿ ಮಾಡೋದು? ಬದಲಾಯಿಸ್ಕೊಳ್ಳೋಕೆ ಬೇರೆ ಬಟ್ಟೆನೇ ಇಲ್ಲ. ಮನೆಗೆ ಬೀಗ ಹಾಕ್ಸಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನೂ ಒಂದು ತಿಂಗಳು ನಿಮಗೆ ಜಗಲ ಮೇಲೆ ಇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಅಷ್ಟೆಲ್ಲ ಹಣ ಏನಾದ್ರು ಸಿಕ್ಕಿದ್ರೆ ತಂದು ಕೊಟ್ಬಿಟ್ಟು ಬೀಗದ ಕೈ ಇಸ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಬೇರೆ ಜಾಗ ನೋಡ್ಕೋಬಹುದು. ಬನ್ರೋ. ಯಾಕೆಂದ್ರೆ ಕಣ್ಣೀರು, ನಿಮ್ಮ ಪರಂಪರೆನೆ ಬಾಳಿ ಬದುಕಿದ ಮನೆ ಹೋಯ್ತು ಅಂತನಾ? ಈ ಪಾಪಿ ಮುದುಕನ್ನ ಕ್ಷಮಿಸೋಕಾಗದೆ ಈ ದೊಡ್ಡ ಹೆಂಡತಿನೂ ಮಗುನು ಕರ್ಕೊಂಡು ದೇಶಾಸ್ತ್ರ ಹೊರಟೋದಲ್ಲ ಅಂತ ಸಂಕಟ ಆಗ್ತಿದೆ ಕಡೆ. ಮೊಮ್ಮಕ್ಕಳನ್ನ ಆಡಿಸ್ಕೊಂಡಿರ್ಬೇಕಾದ ಈ ವಯಸ್ಸಿನಲ್ಲಿ ಮನೆ ಮುರುಗ್ ಕೆಲಸ ಮಾಡಿಬಿಟ್ಟೆ ಕಡೆ. ಕಾಡ್ಸು ರೇಸು ಅಂತ ಅಲ್ಲಿಯೋ ಬೋಳಿ ಮಕ್ಕಳಿಗೆಲ್ಲ ತಾನೇ ಸರಿಯಾದ ಪಾಠ. ನನ್ನ ಮಗನು ಸೊಸೆನು ಸಿಗೋವರೆಗೂ ನಾನು ಕಾಲಕ್ಕೆ ಚಪ್ಪಲಿ ಹಾಕಲ್ಲ. ಅವರೆಲ್ಲೇ ಇದ್ರು ಸರಿ, ಅವ್ರ ಕಾಲಿಗೆ ಬಿದ್ದಾದ್ರೂ ತಪ್ಪಾಯ್ತು ಅಂತ ಕೇಳ್ಕೊಂಡು ಅವ್ರನ್ನ ಹುಡಿಕೊಂಡು ಕರ್ಕೊಂಬರೋಣ. ಪಾಪ ರೀ ನಮಸ್ಕಾರ ಜವರಪ್ಪನವ್ರಿಗೆ. ಬೆಟ್ಟಪ್ಪನವ್ರು ಇದ್ದಾರೆ?
ಒಳಗಡೆ ಅವರೇ ಏನ್ ಬೇಕಾಗಿತ್ತು? ಏನ್ ಬೇಕಾಗಿತ್ತ? ಕೊಡಕ್ ಇನ್ನೇನೈತೆ, ಕೊಟ್ಟಿರೋದೇನು ಕೊಟ್ಟಿಲ್ಲ. ಬಾಳೆ ತೋಟ ಅಡ್ಬಿಟ್ಟು ಹಣ ತಗೊಂಡವ್ರಲ್ಲ, ಬಡ್ಡಿನೂ ಇಲ್ಲ ಅಸಲೂ ಇಲ್ಲ, ಅದ್ರ ಅವಧಿ ಮುಗಿದೋಗ್ಬಿಟೈತೆ. ಎಷ್ಟ್ ದಿನ ಅಂತ ಮನೆ ಬಾಗ್ಲು ನಾವ್ ಅಲೆಯೋಣ. ಅದಕ್ಕೆ ತೋಟನ ಬರ್ಸ್ಕೊಂಡೋಗೋಣ ಅಂತ ಬಂದಿದೀವಿ. ಬಡ್ಡಿ ಮಗ ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಕೊಟ್ಟನು ಕೇಳ್ದೆ ಇರ್ತಾನ, ತಗೊಳ್ಳೋವಾಗ ಯೋಚನೆ ಮಾಡ್ಬೇಕಿತ್ತು. ತಂಗಿ ಕೇಳಿದ ತಕ್ಷಣ ಮನೇಲಿ ಇರೋದು ಬರೋದನ್ನೆಲ್ಲ ಕೊಟ್ಬಿಟ್ಟು ಊರ್ ತುಂಬಾ ಸಾಲ ಮಾಡ್ಕೊಂಡು ನಿಂತಿದ್ದೀರಲ್ರಿ. ಇವತ್ತೊಬ್ಬ ತೋಟ ಕೇಳ್ತಾನೆ, ನಾಳೆ ಇನ್ನೊಬ್ಬ ಮನೆ ಕೇಳ್ತಾನೆ, ಇರೋದನ್ನೆಲ್ಲ ಕೊಟ್ಬಿಟ್ಟು ನಾನು ನಿಮ್ ಜೊತೆ ಭಿಕ್ಷೆ ಅಂತ ಬರ್ಬೇಕಷ್ಟೇ. ಇನ್ನೊಂದ್ ದಪ್ಪ ನನ್ ತಂಗಿ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ ನಾಲ್ಗೆನ ಉದ್ದು ದಸಿಳ್ ಬಿಡ್ತೀನಿ. ಸಾಲ ಆಗಿಲ್ಲ ಅಂತ ಮನೆ ತಾ ಬಂದ್ರೆ ಕೆರದಲ್ಲಿ ಹೊಡ್ಬಿಡ್ತೀನಿ. ಹೊಡಾಗು ಬಂದ್ಬಿಟ್ರು ಸಾಲ ಅಂತೆ. ಏನ್ ಹಾಗೆ ನೋಡ್ತಾ ಇದೀಯಾ? ಹೋದ್ರೆ ಹೋಯ್ತು ಬಿಡು, ಈ ಬೆಟ್ಟ ಬಂದು ತೋಳ್ನಾಗೆ ಇನ್ನೂ ಶಕ್ತಿ ಐತೆ, ಎಷ್ಟ್ ಬೇಗ ಸಂಪಾದನೆ ಮಾಡ್ತೀನಿ. ಆದ್ರೆ ನನ್ ಸಸ್ಸು ಪ್ರೀತಿ ಸಿಕ್ತೈತಾ? ಜೋರಣ, ಇವ್ಳು ಯಾರು, ಇವ್ಳು ಯಾರು ಅಂತ ನಿನ್ನೆ ಮೊನ್ನೆ ಬಂದಿರೋಳು ನನ್ ಸಸ್ಸುನ ನನ್ ದೂರ ಮಾಡಕ್ ನೋಡ್ತಾಳೆ. ಲೇ, ಅವಳು ಈ ಮನೇಲಿ ಹುಟ್ಟಿರೋಳು, ಅವಳ ಅಧಿಕಾರ ಐತೆ, ಹಕ್ಕೈತೆ, ನಾನು ಏನ್ ಬೇಕಾದ್ರೆ ಕೊಡ್ತೀನಿ, ಏನ್ ಬೇಕಾದ್ರೆ ಮಾಡ್ತೀನಿ. ನೀನ್ ಯಾರ ಕೇಳಕ್ಕೆ? ನನಗೊಬ್ಬ ತಮ್ಮ ಅಂತ ಇದ್ದಿದ್ರೆ ಈ ಆಸ್ತಿಯಲ್ಲಿ ಅರ್ಧ ಕೊಡ್ತಿರ್ಲಿಲ್ವಾ? ಒಳ್ಳೆ ನಾಯಿ ಬಗಳ್ದಂಗ್ ಹೋಗ್ತಾಳೆ. ನಿನ್ನ ಪಾಲ್ ಕೊಟ್ಟಿದ್ರೆ ನಿಮ್ಮನ್ನ ಯಾರು ಕೇಳ್ತಾರೆ? ಮನೇಲಿರೋದನ್ನೆಲ್ಲ ಬಳದ್ ಕೊಟ್ಟಿದ್ದೀರಲ್ಲ, ದಾನ ಮಾಡಕ್ ಒಂದ್ ಮಿತಿ ಇದೆ. ತಂಗಿ ತಂಗಿ ತ ಮೂರ್ ಹತ್ತು ಹೊಡ್ಕೋತಿರಲ್ಲ, ಒಬ್ಬನಿಗೆ ಮದ್ವೆ ಮಾಡ್ಕೊಟ್ಮೇಲೆ ಮುಗೀತು. ಅವ್ಳಿಗೆ ಏನ್ ಕೊಡೋದಿದ್ರು ಒಂದ್ಸಲ ಕೊಟ್ಟು ಕೈ ತೊಳ್ಕೋಬೇಕು. ತೀವಿಗಿದ್ರು ತಂಗಿ ನೋಡ್ಬಿಟ್ರಿ ನೀವು. ಬೀದಿ ಲೋಗಳನ್ನ ಕರೆದ್ಬಿಟ್ಟು ತಾಳಿ ಕಟ್ಟಿದ್ರೆ ಹೆಂಡತಿ ಆಗ್ತಾಳೆ. ತಂಗಿ ಸಿಗುದಲ್ಲ ಕಣೆ, ತಂಗಿ ಅದು ನಮ್ ದೇವ್ರ ಹೊರ ಕಣೆ. ನನ್ ತಂಗಿ ಸರ್ಸು ಕೋರ್ಟಿಗೆ ಒಪ್ಪಿಡ ಕಣೆ. ಅಯ್ಯೋ ನೀನ್ ಸ್ವಲ್ಪ ಬಿಡು ಚೌರಣ, ಅವ್ರ ಏನ್ ಮಾಡ್ತಾರೋ ಮಾಡ್ಲಿ, ನಾನು ಇಷ್ಟು ದಿವಸ ಬಾಯಿ ಮುಚ್ಕೊಂಡಿದ್ದೆ. ಈ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ? 500 ಎಕರೆ ಜಮೀನ್ದಾರು ನೀವು, ಇವತ್ತೇನ್ ಉಳಿಸಿದೀರಾ? ಹುತ್ತು ತಿನ್ನೋಕೆ ಬರೀ 5 ಎಕರೆ ಜಮೀನು, ತೆಂಗಿನ ತೋಟ, ಬಾಳೆ ತೋಟ, ಅಡಿಕೆ ತೋಟ ಅಂತ ತಿಕ್ಕಿಗೊಂದು ತೋಟ ಇತ್ತು. ಇವತ್ತೇನಾಯ್ತ್ರಿ? 9 ಕೊಟ್ಟಿಗೆಯಲ್ಲಿ ದನಕರುಗಳು ತುಂಬಿಕೊಂಡಿದ್ವು, ಇವತ್ತು ಅದನ್ನು ಸಾಸಿ ಗುಡಿಸಿಟ್ಟಿದ್ರಿ. ಅಲ್ಲಿಗೆ ಹೋದ್ರೆ ಹೊಟ್ಟೆ ಎಲ್ಲ ಬುರ್ದೋಗುತ್ತೆ, ಒಂದು ಕರು ಕೂಡ ಇಲ್ಲ ಅಲ್ಲಿ. ಈ ಮೂಲೆಯಲ್ಲಿ ರಾಗಿ, ಈ ಮೂಲೆಯಲ್ಲಿ ಭತ್ತದ ಮೂಟೆಗಳು ತುಂಬಿಕೊಂಡಿದ್ವು, ಇವತ್ತು ಒಂದು ಕಾಳಾದ್ರೂ ಇದೆಯಾ ಇಲ್ಲಿ ನೋಡಿ? ಈಗ ಉಳ್ದಿರೋಳು ನಾನೊಬ್ಳು, ನನ್ನ ಯಾವ್ದಾದ್ರು ಸಂತಿಲ್ ಮಾರ್ಬಿಟ್ ಬನ್ನಿ ಹೋಗಿ. ಚರಣ, ಅವಳು ಹೇಳಿದ್ದೆಲ್ಲ ನಿಜಾನ? ನಂಗೇನಾಯ್ತು? ಇದ್ದಿದ್ದೆಲ್ಲ ಎಲ್ಲೋಯ್ತು? ಯಾಕೆ ನಮ್ಮ ಪರಿಸ್ಥಿತಿ ಹೇಗಾಗೋಯ್ತು ನೋಡಿದೆ? ನಿನ್ನೆ ಇಷ್ಟೊತ್ತಿಗೆ ನಾನೊಬ್ಬ ಗೌರವವಾದ ವ್ಯಕ್ತಿ, ಇವತ್ತು ಮನೆ ಮಠ ಇಲ್ಲ, ಬದಲಾಯಿಸ್ಕೊಳಕ್ ಬಟ್ಟೆ ಇಲ್ಲ. ನಾವ್ ಯಾಕೆ ಇಲ್ಲಿದ್ದೀವಿ? ನಮ್ಗೇನ್ ಕಮ್ಮಿ? ಅಣ್ಣನ್ ಮನೆಗೆ ಹೋಗೋಣ ರೀ. ಹೋಗ್ಬಿಟ್ಟು ಏನ್ ಮಾಡುವಂತೀಯ? ನಿನ್ನ ಗತಿಲ್ಲ ಅಂತ ಭಿಕ್ಷೆ ಬೇಡು ಅಂತೀಯ? ಯಾವ ಮುಖ ಹಾಕೊಂಡು ಅವನ ನೋಡ್ಲಿ? ಕೇಳ್ದಾಗ್ಲೆಲ್ಲ ಯಾಕೆ ಅಂತ ಒಂದ್ ಮಾತು ಕೇಳ್ದೆ, ಬಾಚಿ ಬಾಚಿ ಕೊಟ್ಟ ಆ ಪುಣ್ಯಾತ್ಮ. ನಾವೆಲ್ಲ ಸೇರ್ಕೊಂಡು ಅವನ್ಗೆ ಮೋಸ ಮಾಡ್ಬಿಟ್ವಿ ಕಣೆ. ಈಗ ಅವನ ಎದುರುಗಡೆ ಹೋಗಿ ನಾನು ನಿಂತ್ಕೊಂಡ್ರೆ ನನ್ನ ಬಗ್ಗೆ ಏನ್ ಅನ್ಕೋತಾನ ಅವನು? ಇಲ್ಲ ರೀ, ನನ್ನ ಅಣ್ಣ ಅಂಥವನಲ್ಲ, ದೇವ್ರಂಥವನು. ಅದೇ ಅದೇ ನಂಗೆ ತೊಂದರೆ ಆಗಿರೋದು. ಅವನ್ ಕೆಟ್ಟವನ್ ಆಗಿದ್ದಿದ್ರೆ ಅವ್ನು ನಿಂಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ, ನಮ್ಮಪ್ಪ ರೇಸ್ ಹೋಗ್ತಾ ಇರ್ಲಿಲ್ಲ, ನಾವು ಈ ತರ ಫುಟ್ಪಾತ್ ಬರ್ತಾ ಇರ್ಲಿಲ್ಲ. ಯಾವ ಜನ್ಮದ ಕರ್ಮನೇ ಇದು. ಹ
ಬೇಜಾರು ಮಾಡ್ಕೋಬೇಡ. ಈ ಪರಿಸ್ಥಿತಿಯಲ್ಲಿ ಹೋಗಿ ದೇವರಂತ ನಿಮ್ಮ ಅಣ್ಣನ ಕಾಡೋದು ಬೇಡ, ಕಾಡೋದು ಬೇಡ. ಅಪ್ಪ, ನಂಗೆ ಹಸಿ ಆಗ್ತದಪ್ಪ. ಮಗುಗೆ ಏನಾದರೂ ತಂದ್ಬಿಡ್ತೀನಿ ಸರ್ಸು. ನೀನು ಇಲ್ಲೇ ಜೋಪಾನವಾಗಿರು, ಬಂದೆ ಕಂದ, ಬೇಗ ಬಂದ್ಬಿಡ್ತೀನಿ. ನೀ ನಂಗೆ ನೋಡ್ಬೇಡ ಕೊಡು, ಕೊನೆಗೂ ನಿನ್ ಶಾಪ ನನಗೆ ತಟ್ಬಿಡ್ತು ಕೊಡು ಪಂಚೆ, ತಟ್ಬಿಡ್ತು. ನನ್ನ ನೆಂಟಿ ನೋಡು, ಎಲ್ಲೋ ಬಿಸಿಲಲ್ಲಿ ಕೂತಿದ್ದಾಳೆ. ಕೊನೆಗೂ ನಾನು ಫುಟ್ಪಾತ್ ಬಂದ್ಬಿಟ್ಟೆ ಕೊಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಾನು ಯಾರೋ ನಿನ್ ಕ್ಷಮಿಸೋಕೆ, ನಾನೇ ತಪ್ಪು ಮಾಡಿ ನಿಂತಿದ್ದೆ. ಸಾವಿರ ಸುಳ್ಳು ಹೇಳಿ ಮದ್ವೆ ಮಾಡಿಸು ಅಂತ, ಅದ್ ಯಾವ ನೀ ಮಾತನ್ನ ಹೇಳ್ದೋ ಅವನಿಗೆ ಮೆಟ್ಟು ತಗೊಂಡು ಹೊಡಿಬೇಕಣೋ, ಮೆಟ್ಟು ತಗೊಂಡು ಹೊಡಿಬೇಕು. ಯಾಕೆಂದ್ರೆ ಒಂದು ಗಂಡು ಒಂದು ಹೆಣ್ಣು ದೀಪ ಬೆಳಗ್ಸಿ ಅವರು ಹೊಸ ಜೀವನ ಪ್ರಾರಂಭ ಮಾಡೋಕೆ ಪವಿತ್ರವಾದ ಮೆಟ್ಲೆ ಮದುವೆ ಕಣೋ. ಈ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ಅನುಭವಿಸದವರು ನಾನು ಹೇಳಿದ್ದು ಒಂದೇ ಒಂದು ಸುಳ್ಳಿಂದ ನೀವೆಲ್ಲ ನೋಡು ಫುಟ್ಪಾತಿಗೆ ಬಂದ್ಬಿಟ್ರಿ. ಅದಕ್ಕೆ ನೋಡು ನಾನು ತೀರ್ಮಾನಕ್ಕೆ ಬಂದಿದ್ದೀನಿ, ಮದುವೆ ಕಸಬ್ ಮಾತ್ರ ಮಾಡಲ್ಲ, ಕಡಲೆಕಾಯಿ ಮಾರ್ತೀನಿ. ಸಾಲ ಕಾಣಿ ಕೊಡ್ತಾರೆ, ಕಡಲೆಕಾಯಿ ತಗೊಂಡೋಗ್ತಾರೆ, ಸುಖವಾಗಿದ್ದೀನಿ. ದೇವ್ರು ನಿಮ್ಗೆ ಒಳ್ಳೆ ಬುದ್ಧಿ ಕೊಟ್ಟಲ್ಲ, ತುಂಬ ಸಂತೋಷ ಕಣೋ. ತಗೋ ಕಡಲೆಕಾಯಿ ತಗೋ, ತಗೋ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ತಿಮ್ಮ ಬರ್ತೀನಿ, ತಿಮ್ಮ ಬರ್ತೀನಿ. ಯಾಕೆ ಜನ ನಿಂತಿದ್ದಾರೆ, ಕೆಲ್ಸಕ್ಕ? ಕೆಲಸ ಇಲ್ದೇ ಇರೋರಿಗೆ ಊಟ ಕೊಡೋ ಜಾಗ ಇದು. ಊಟ ಕೊಡ್ತಾರ? ಊಟಕ್ಕೆ ದುಡ್ಡು ಕೊಡ್ತಾರೆ, ರಕ್ತ ಕೊಡಬೇಕು. ಒಂದು ಬಾಟಲ್ ರಕ್ತ ಕೊಟ್ರೆ 100 ರೂಪಾಯಿ ಕೊಡ್ತಾರೆ. ತಗೋ ಸರ್ ಸರ್, ಮಾವು ತಿನ್ಸು. ಯಾಕೆ ಹಾಗೆ ನೋಡ್ತಾ ಇದೀಯ, ತಗೊಳ್ಳೆ. ಹೇಗೆ ತಂದ್ರಿ ಇದನ್ನ? ಕೂಲಿ ಮಾಡಿದ್ರ? ಯಾಕ್ರಿ ಸುಮ್ಮನೆ ಇದ್ದೀರಾ? ಏನಾದರೂ ತಪ್ಪು ಮಾಡಿದ್ರ? ಒಂದು ಬಾಟಲ್ ರಕ್ತ ಕೊಟ್ರೆ 100 ರೂಪಾಯಿ ಕೊಡ್ತೀನಿ ಅಂದ್ರು. ನನ್ನ ರಕ್ತ ಕೊಟ್ಬಿಟ್ಟು ಬಂದೆ ಸರ್ಸು. ಏನ್ರಿ ಇದು? ನಾನು ಏನ್ರಿ ಪಾಪ ಮಾಡಿದ್ದೆ? ನಿಮ್ ರಕ್ತನ ಮಾರಿ ನಾನು ಊಟ ಮಾಡ್ಬೇಕಾ? ಮಾತಾಡ್ತೀಯ, ಸಮಾಧಾನ ಮಾಡ್ಕೋ ಸರ್ಸು, ಸಮಾಧಾನ ಮಾಡ್ಕೋ. ನಾವೇನ್ ಪಡ್ಕೊಂಡ್ ಬಂದಿದ್ದೀವೋ ಅದಷ್ಟೇ ನಮ್ದು. ತಗೋ ಮಗು, ಊಟ ಮಾಡಿಸು. ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾ.
ಬರೆದ ಹಾಡೆಯಲ್ಲಿ ಅಂತ್ಯ ಏನಿದೆ? ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಅನ್ಯಾಯ ಮಾಡಿದ್ದೀವಿ. ಯಾಕ್ರಿ ಮಗುಗಿಂತ ಹೆಚ್ಚಿಂದ್ರೆ ಇದು? ಇದನ್ನೆಲ್ಲ ಮತ್ತೆ ತಂದ್ಕೊಡಕ್ಕೆ ನನಗೆ ನೀವಿಲ್ವಾ? ನಡೀರಿ, ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಡಾಕ್ಟರ್, ಪರವಾಗಿಲ್ಲ, ಮಗು ಈಗ ಸುಧಾರಿಸ್ಕೊಂಡಿದೆ. ಸಂಜೆ ಮೇಲೆ ಮಗುನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ನೋಡಿಯಮ್ಮ, ನೀವು ಮಗುನ ಸರಿಯಾಗಿ ನೋಡ್ಕೋತಾ ಇಲ್ಲ, ಅದನ್ನು ಮಳೆಯಲ್ಲೆಲ್ಲ ನೆನೆಯೋಕೆ ಬಿಟ್ಟಿದ್ದೀರಿ. ಮಗು ಹೊಟ್ಟೆ ತುಂಬ ಊಟ ಕೂಡ ಮಾಡಿಲ್ಲ. ಮಕ್ಕಳನ್ನ ಹೆತ್ತವ್ರಿಗೆ ಇಷ್ಟೊಂದು ಬೇಜವಾಬ್ದಾರಿ ಇರಬಾರ್ದು. ಮಗು ಇನ್ನೂ ಸಂಪೂರ್ಣ ಚೇತರಿಸ್ಕೊಂಡಿಲ್ಲ. ಹೀಗೆ ಆಗಿ ಇನ್ನೊಂದು ಸರ್ತಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಖಂಡಿತ ಮಗು ಉಳಿಯೋಲ್ಲ.
ನಾನು ಅಣ್ಣನ ಮನೆಗೆ ಹೋಗ್ತೀನಿ. ಬೇಕಾದಷ್ಟು ಕೊಳಿತ ಬಿದ್ದಿದೆ ನಮ್ಮ ಅಣ್ಣನ ಮನೆಯಲ್ಲಿ. ನಾನು ಯಾಕೆ ಇಲ್ಲಿದ್ದೀನಿ, ಯಾಕೆ ಹೀಗಿದ್ದೀನಿ, ನನ್ನ ಮಗುನ ಯಾಕೆ ಉಪವಾಸ ಕೆಡುತ್ತಾ ಇದ್ದೀನಿ? ನಮ್ಮಣ್ಣ ಏನಾದರೂ ನನ್ನ ಈ ಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟು ನೊಂದ್ಕೋತಾನೆ ಗೊತ್ತಾ? ನಮ್ಗೆ ಈ ವನವಾಸ ಬೇಡರಿ, ನಡೀರಿ ನಮ್ಮಣ್ಣನ ಮನೆಗೆ ಹೋಗೋಣ. ಬೇಡ ಸರ್ಸು, ಕೆಟ್ಟು ನೊಂದು ತವ್ರ ಮನೆ ಹೋಗಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ, ಸುಮ್ಮನೆ ಹೇಳಿಲ್ಲ ಅವರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿಗೆ ಹೋದ್ರೆ ಮೂರು ಕಾಸಿನ ಬೆಲೆ ಇರೋದಿಲ್ಲ ನಮಗೆ. ಅಲ್ಲಿ ಹೋಗಿ ಛೀ ತು ಅಂತ ಅನ್ಸ್ಕೊಂಡು ಅವ್ರ ಹತ್ರ ಒಂದು ತುತ್ತು ಅನ್ನ ತಿನ್ನೋ ಬದಲು ಇಲ್ಲೇ ಎಲ್ಲಾದ್ರೂ ಭಿಕ್ಷೆ ಬೇಡ್ತಿರೋದು ಎಷ್ಟೋ ಮೇಲು ಕಣೆ. ನಾನು ಯಾಕ್ರಿ ಭಿಕ್ಷೆ ಬೇಡಬೇಕು? ಜಮೀನ್ದಾರ ವಂಶ ನಮ್ದು ರೀ, ಬೆಟ್ಟಪ್ಪನ ತಂಗಿರಿ ನಾನು, ಸಾವಿರಾರು ಜನಕ್ಕೆ ದಾನ ಮಾಡಿದ ಕೈ ರೀ ಇದು. ನಾನು ಯಾಕ್ರಿ ಭಿಕ್ಷೆ ಬೇಡಬೇಕು? ನೀನ್ ಬೇಡಬೇಡ ಕಣೆ, ನಾನ್ ಬೇಡ್ಕೊಂಡ್ಬರ್ತೀನಿ, ನಿನ್ನನ್ನು ಸಾಕ್ತೀನಿ. ನೀನ್ ಮಾತ್ರ ಅಲ್ಲಿ ಹೋಗ್ಬೇಡ ಸರ್ಸು. ಅಂದ್ರೆ ಇಲ್ಲೇ ಸಾಯಿ ಅಂತೀರಾ? ನನ್ ಕೈಲಿ ಆಗೋದಿಲ್ಲ ರೀ, ನನ್ನ ಮಗುನ ಉಳಿಸ್ಕೊಳಕ್ಕೋಸ್ಕರ ಆದ್ರೂ ನನ್ನ ಅಮ್ಮನ ಮನೆಗೆ ಹೋಗ್ತೀನಿ. ನೀವು ಬರ್ದೇ ಇದ್ರೂ ಪರವಾಗಿಲ್ಲ. ಸರ್ಸು ಸರ್ಸು, ಏಯ್ ನೀನು ನನ್ನನ್ನು ಬಿಟ್ಟು ಹೋಗ್ತಾ ಇದ್ಯಾ? ಇಲ್ಲ ಅಲ್ಲ. ಏಯ್, ಅಂತ ತಪ್ಪು ಮಾತ್ರ ಮಾಡಕ್ ಹೋಗ್ಬೇಡ. ನೀನು ಒಂದ್ ಮಾತು ಹೇಳ್ತೀನಿ ಕೇಳು, ಗಂಡನ್ ಬಿಟ್ಟು ಒಂದ್ ಹೆಣ್ಣಿಗೆ ಸಮಾಜ ಯಾವತ್ತೂ ಗೌರವ ಕೊಡಲ್ಲ. ಅವನ್ ಜೊತೆ ಕಾಡಲ್ಲಿದ್ರು ಅದ್ ಸ್ವರ್ಗಾನೆ, ಸ್ವರ್ಗಾನೆ. ಅನುಭವಿಸ್ತಾ ಇದ್ದೀನಲ್ಲ ಈ ಸ್ವರ್ಗ ಸುಖನ, ಯಾರಿಗ್ ಬೇಕ್ರಿ ಇಂಥ ಸುಖ? ನೋಡಿ ಹಠ ಮಾಡ್ಬೇಡಿ, ಕೊನೆ ಸಾರಿ ಕೊನೆ ಸಾರಿ ನಿಮ್ಮನ್ನ ಕರೀತಾ ಇದ್ದೀನಿ. ನಿಮಗೆ ಇಷ್ಟ ಇದ್ರೆ ಬನ್ನಿ, ಇಲ್ದೆ ಹೋದ್ರೆ ಬೇಡ. ಬೇಡ ಕಣೆ, ನನ್ ಬಿಟ್ಟು ಹೋಗ್ಬೇಡ ಕಣೆ, ನನ್ ಮಾತು ಕೇಳೆ. ನೀನ್ ಹೋಗ್ಬಿಟ್ಟು ನನ್ ಒಂಟಿ ಆಗ್ಬಿಡ್ತೀನಿ ಕಣೆ, ಹುಚ್ಚ ಆಗ್ಬಿಡ್ತೀನಿ ಕಣೆ. ಕಣ್ಣವ್ರಂತ ಯಾರು ಇಲ್ಲ, ಯಾರು ಇಲ್ಲ. ಅಪ್ಪ ಅಮ್ಮ ಮನೆ ಮಠ ಎಲ್ಲ ಬಿಟ್ ಬಂದಿದ್ದೀನಿ, ನೀನ್ ಒಬ್ಳ ನನ್ಗೆ ಸರ್ಸು. ಬೇಡ ಸರ್ಸು. ಅಯ್ಯೋ, ನನ್ಗೆ ಯಾಕ್ರಿ ಈ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ಮತ್ತೇನ್ ಮಾಡು ಅಂತೀನಿ ನನ್ನ? ಇಂಥ ಪರಿಸ್ಥಿತಿ ನಿಮ್ಗೆ ಯಾಕ್ರಿ ಈ ಸ್ವಾಭಿಮಾನ? ನೋಡ್ರಿ ಈ ಮಗು ಮುಖ ನೋಡ್ರಿ, ಮಗು ನೋಡಿದ್ರೆ ಇದನ್ನ ಬಲಿ ಕೊಡಕ್ ನಿಮ್ಗೆ ಹೇಗ್ರಿ ಮನಸ್ಸು ಬರುತ್ತೆ? ನಿನ್ ಒಬ್ಳಿಗೆ ಮಗು ಅಲ್ಲ ಅದು, ನನ್ಗೆ ಮಗು. ಅದಾಗೆ ಬಲಿ ಕೊಡ್ಬಿಡ್ತೀನಿ ನಾನು, ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೆ ಅದನ್ನ ಕಾಪಾಡ್ತೀನಿ. ಕಣೆ ನಿಮ್ದ ಅಮ್ಮಯ್ಯ ಅಂತೀನಿ, ಹಠ ಮಾಡ್ಬೇಡ್ರಿ. ನಾನು ಅಲ್ಲಿಗೆ ಬರೋದಿಲ್ಲ, ನೀನು ಹೋಗಿ ಕೊಡ್ದು. ಸರಿ, ಹಾಗಾದ್ರೆ ನಾನು ಇಲ್ಲಿ ಇರೋದಿಲ್ಲ, ಹೋಗ್ತೀನಿ. ನನ್ ಮಾತ್ ಮೀರಿ ನೀನ್ ಇಲ್ಲಿಂದ ಹೋಗೋದಾದ್ರೆ ಇನ್ಮೇಲೆ ಯಾವತ್ತೂ ನನ್ನ ಜೊತೆ ಬಾಳೋದಕ್ಕೆ ನಿಂಗೆ ಅವಕಾಶ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡು. ಮಗು ಇನ್ನೂ ಸಂಪೂರ್ಣ ಚೇತರಿಸ್ಕೊಂಡಿಲ್ಲ. ಹೀಗೆ ಆಗಿ ಇನ್ನೊಂದು ಸರ್ತಿ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ಖಂಡಿತ ಮಗು ಉಳಿಯೋಲ್ಲ. ಇದೇನ್ ಹಂಗ ನೋಡ್ತಾ ಇದೀಯಾ? ಆಸ್ತಿನ, ನನ್ ತಂಗಿ ಆಸ್ತಿನ. ಜವರಣ, ನಾನೀಗ ಭಿಕಾರಿ ಅಲ್ವಾ? ಜವರಣ, ನನ್ ಬೀದಿಲಿ ಹೋಗ್ತಿರುವಾಗ ನಮ್ಮೂರ್ ಜನ ಎಲ್ಲ ನನ್ನ ನೋಡ್ಬಿಟ್ಟು ಬೆಟ್ಟಪ್ಪನವರೇ ಚೆನ್ನಾಗಿದ್ದೀರಾ ಅಂತ ಇದ್ರು. ಅಂಥವ್ರು ಇವತ್ತು ನನ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ನಾನೆಲ್ಲ ಹಾಳು ಮಾಡ್ಬಿಟ್ಟಂತೆ, ನಾನೇನು ಹಾಳು ಮಾಡಿದೆ? ನನ್ನ ಸರ್ಸು ಕೊಟ್ಟೆ ತಪ್ಪ? ನನ್ನ ಸರ್ಸು ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ ಅಲ್ವಾ, ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಅಲ್ವಾ? ನನ್ನ ಸರ್ಸು ನನ್ನ ಮನೆ ಬಾಗಿಲಿಗೆ ಬಂದು, ಅಣ್ಣ ನಿನ್ನ ಪ್ರಾಣ ಬೇಕು ಕೊಡ್ತೀಯ ಅಂತ ಕೇಳಿದ್ರೆ ದೇವ್ರ ಅಣ್ಣಗೂ ನಾನು ಇಲ್ಲ ಅಂತೇಳಲ್ಲ, ಇಲ್ಲ ಅಂತೇಳಲ್ಲ, ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ. ನೀನೇ ಹಿಂಗ್ ಧೈರ್ಯ ಕೆಟ್ರೆ ನಮಗ್ ಯಾರಪ್ಪ ಧೈರ್ಯ ಹೇಳೋರು? ಇವಾಗ ಏನ್ ಮುಳುಗೋಗಿರೋದು? ನಿನಗಿನ್ನೂ ಬೇಕಾದಷ್ಟು ವಯಸ್ಸೈತೆ, ನಿನ್ ತೋಳ್ನಲ್ಲಿ ಸಾಕಷ್ಟು ಬಲ ಐತೆ, ಇದ್ರ ನಾಲ್ಕು ಪಟ್ಟು ದುಡಿಬಹುದು. ಹೌದಲ್ವಾ ಪೆಟ್ಟಪ್ಪ, ಇನ್ನೂ ಗಟ್ಟಿಯಾಗವನೆ. ಬೆಟ್ಟ ಅನ್ನ ಬೇಕಾದ್ರೆ ಕಡದ್ಬಿಟ್ಟು ಉರುಳಿಸ್ಬಲ್ಲ ಅದು ಬೆಟ್ಟಪ್ಪ.
ಜರಣ ನನಗೆ ಸರ್ಸು ನೋಡಬೇಕು ಅಂತ ಆಸೆ ಆಗ್ತಾ ಇದೆ. ನೋಡು ಒಂದೇ ಒಂದಪ್ಪ ನೋಡ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಬರಲ ಅತ್ತೆಯವರು ಬನ್ನಿ. ಒಂದು ಗಾಗಲ ಹಾಕಿದ್ರೆ ನಾವ್ ಯಾರು ಬರ್ತಿದ್ವಲ್ಲ ಬಸ್ ಸ್ಟ್ಯಾಂಡ್ವರೆಗೂ. ಪರವಾಗಿಲ್ಲ ಬಿಡಿ, ಚೆನ್ನಾಗಿದ್ದೀರಾ ಯಶೋದಾ? ಅತ್ತೆ ಬಂದವರೇ ಬನ್ನಿ, ಒಳಗಡೆ ಬನ್ನಿ, ದಯಮಾಡಿಸಿ ದಯಮಾಡಿಸಿ ಬನ್ನಿ. ಹೇಳೋಣ, ನಾನು ಬೇಗ ಬಂದ್ಬಿಡ್ತೀನಿ, ನೀವು ಹೋಗಿ ಬನ್ನಿ, ನಾ ಗದ್ದೆ ತಗೋ ಹೋಗ್ಬಿಡ್ತೀನಿ. ಚೆನ್ನಾಗಿದ್ಯಾ ಮಗ? ಅದ್ಯಾಕವ್ವ ಬೇಗ ಬಾ ಅಂತ ಕಾಗದ ಹಾಕಿದ್ದೆ, ಯಾಕೆ ಹೇಳ್ತಿದ್ಯಾ? ಸಾಧೆ ಬದುಕಿದ್ದೀನಲ್ಲ ಇನ್ನು. ಅಳೋದನ್ ಬಿಟ್ಟು ವಿಷಯ ಹೇಳು. ಜಮೀನ್ದಾರ ಮನೆ ಸೋಸೆ ಅಂತ ಮದುವೆ ಮಾಡ್ಕೊಟ್ರೆ, ಆದ್ರೆ ಅವ್ರು ಎಲ್ಲನೂ ತಗೊಂಡೋಗಿ ತಂಗಿಗ್ ದಾರೆ ಎರ್ದು ಬಿಟ್ಟು ನನ್ನ ಯಾವ ಗತಿಗೆ ತಂದಿದ್ದಾರೆ ಅಂತ ನೋಡು. ಇಷ್ಟು ದಿವಸ ಏನೇ ಮಾಡ್ತಿದ್ದೆ? ಒಂದ್ ಕಾಗದ ಬರೆಯಕ್ಕಾಗ್ಲಿಲ್ಲ? ಬಂದು ಸಿಗದಾಕ್ಬಿಟ್ಟು ಹೋಗ್ತಿದ್ದೆ ನನ್ನ ಮಗನ್ನ. ಮುಚ್ಚ ಬಾಯಿ, ಆತ್ರ ಕೆಟ್ಟವನೆ. ಏನವ ಏನ್ ಹೇಳ್ತಾ ಇದೀಯ ನೀನು? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಬೆಟ್ಟ ನಿನ್ ಕಣ್ಣೀರ್ ಹಾಕಿಸ್ತಾವನ. ಕೇಳ್ತಿದ್ಯಲ್ಲಮ್ಮ, ಈ ಮನೇಲಿ ಊಟ ಮಾಡ್ತೀನೋ ಇಲ್ವೋ ಕಣ್ಣೀರಂತ ತಪ್ಪಿದ್ದಲ್ಲ. ಈ ಮನೇಲಿ ಒಂದ್ ನಿಮಿಷ ಕೂಡ ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನಿಲ್ಲಿರಲ್ಲ, ನಿಮ್ ಮನೆಗೆ ಕರ್ಕೊಂಡು ಹೋಗ್ಬಿಡು. ಮುಚ್ಚ ಬಾಯಿ. ಗಂಡನ್ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬರಬಾರ್ದು ಕಣೆ ಗೂಬೆ. ಬಾಳ ಕಾಗದಲ್ಲೇ ಬಂದ್ಲು ಅಂತಾರೆ. ನೋಡವ್ವ, ಇದ್ದು ಸಾಧಿಸ್ಬೇಕು. ಅಳ್ಬೇಡವ, ನಾನ್ ಬಂದಿನಲ್ಲ, ನಿನ್ ಸಂಸಾರ ನೆಟ್ಟು ಮಾಡೋವರೆಗೂ ನಾನ್ ನಿಮ್ ಮನೆ ಬಿಟ್ಟು ಕದ್ದೋಗಿಲ್ಲ. ಮಾಮನ್ ಮನೇಲಿ ಹೊಟ್ಟೆ ತುಂಬಾ ಊಟ ಸಿಗುತ್ತಲ್ವಾ? ಹೌದು ರಾಜಾ, ಮಾಮನ್ ಮನೇಲಿ ಅನ್ನ ಸಾರು ತುಪ್ಪ ಎಲ್ಲ ಸಿಗುತ್ತೆ, ಹೊಟ್ಟೆ ತುಂಬಾ ತಿನ್ನುವಂತೆ. ಅಣ್ಣ ಅಣ್ಣ ಯಾಕೆ ಬಂದೆ ಇಲ್ಲಿಗೆ? ಏನ್ ಹಾಕ್ ನೋಡ್ತಾ ಇದ್ಯಾ? ಯಾರನ್ ಕೇಳಿ ಬಂದೆ? ನನ್ ಮನೆಗೆ ನಾನು ಬರೋದಕ್ಕೆ ಯಾರನ್ ಕೇಳ್ಬೇಕತ್ತೆ? ಯಾವತ್ ನಿನ್ ಕುತ್ತಿಗೆಗೆ ತಾಳಿ ಬಿತ್ತೋ ಆ ಗಳಿಗೆಯಿಂದನೆ ನಿನಗೂ ಈ ಮನೆಗೂ ಋಣ ತೀರೋಯ್ತು. ಪದೇ ಪದೇ ಈ ಮನೆಗೆ ಬರೋ ಕೆಲಸ ಇಟ್ಕೋಬೇಡ. ಬಂದಿರೋದ್ ನೋಡಿದ್ರೆ ಗತ್ಕೆಟ್ ಬಂದಂಗಿದೆ. ಅತ್ತೆ ದಯವಿಟ್ಟು ಹೀಗೆಲ್ಲ ಚುಚ್ಚಿ ಮಾತಾಡಬೇಡಿ. ನಾನು ಈಗಾಗ್ಲೇ ಸಾಕಷ್ಟು ನೊಂದು ಬಿಟ್ಟಿದ್ದೇನೆ. ಜೀವನದಲ್ಲಿ ಏನೆಲ್ಲ ಅನುಭವಿಸ್ಬಾರ್ದು ಎಲ್ಲ ಅನುಭವಿಸ್ಬಿಟ್ಟೆ. ಇರೋಕೆ ಮನೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ. ನನ್ ಪುಟ್ಟಿ ನೋಡಿ, ನನ್ ಪುಟ್ಟಿ ಹೊಟ್ಟೆ ತುಂಬಾ ತಿಂದು 15 ದಿವಸ ಆಯ್ತು. ಕೈ ಕಾಲೆಲ್ಲ ಹ್ಯಾಕ್ ಸರಗೋಗಿದೆ. ಇದನ್ನೆಲ್ಲ ಅಣ್ಣನ ಹತ್ರ ಹೇಳ್ಕೊಂಡು ಜೋರಾಗಿ ಹತ್ತು ಬಿಡ್ಬೇಕು ಅಂತ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಯಾರು ನೋಯಿಸ್ಬೇಡಿ. ಸ್ವಲ್ಪ ಅನ್ನ ಇದ್ರೆ ಕೊಡ್ತೀಯ? ನನಗಲ್ಲ, ಮಗುಗೆ.
ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಇಷ್ಟು ಇಷ್ಟೇ ಇಷ್ಟು ಹಣಿಸಿದ್ರು ಪರವಾಗಿಲ್ಲ. ಈ ಊರಿನಲ್ಲಿ ಬೇಕಾದಷ್ಟು ಮನೆ ಇದೆಯಲ್ಲ, ಹೋಗ್ ಬೇಡೋದು. ಇಲ್ಲಿ ಯಾಕೆ ಬಂದಿದ್ಯಾ? ನಿನ್ ಗಂಡ ಏನ್ ದುಡ್ದಿಟ್ಟಿದ್ದಾನ? ಈ ಮನೇಲಿರೋದನ್ನೆಲ್ಲ ಆಗ್ಲೆ ಗುಡಿಸಿ ಗುಂಡಾಂತರ ಮಾಡಿದ್ಯಾ? ಏನೇ ಉಳಿದಿದೆ ಇಲ್ಲಿ? ಆಗ್ಲು ಆಗ್ಲು ಅನ್ನ ಕೂಡ ಸಿಕ್ಕೋದಿಲ್ಲ, ಬಾಯಿ ಮುಚ್ಕೊಂಡು ತೊಲ್ಗಾಚೆ. ಏನೇ ಮುಖ ನೋಡ್ತೀಯಾ? ಹೋಗ್ತೀಯ ಇಲ್ವೋ? ಅಯ್ಯೋ, ಯಾಕ್ ನೀವೆಲ್ಲ ಹೀಗೆ ಹಿಂಸೆ ಕೊಡ್ತಾ ಇದ್ದೀರಾ? ನಾನು ಏನ್ ಮಾಡಿದ್ದೀನಿ ನಿಮಗೆ? ಅಣ್ಣ 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 ನಂಬಿಕೊಂಡು ನಾನು ಅವರನ್ನ ಬಿಟ್ಟು ಬಂದ್ಬಿಟ್ಟೆ. ಮಾಮ ಬರೋವರೆಗೂ ನಾವಿಲ್ಲೇ ಇರೋಣ. ಮಾಮನು ನಮ್ಮನ್ ಬೈಯಲ್ಲ ತಾನೆ? ಇಲ್ಲ ರಾಜ, ಇಲ್ಲ ಕಣೆ. ಬರದು ಜೊತೆ ಜಗಳ ಆಡ್ಕೊಂಡು ಮಗು ನಿಂತ್ಕೊಂಡು ನಿಮ್ಮನೆಗೆ ಹೋದ್ಲು. ನೀಡಿದ ಕೈಗಳು ಬೇಡುತ್ತಾ ನಿಂತಿವೆ, ಅನ್ನದ ಅಗುಳಿಗೆ ಅಲೆಯುತ್ತಾ ಕಾದಿವೆ. ವಿಧಿಯ ನೆನೆದು ನಡೆವುದೇ ಧರ್ಮ, ಅದರ ಒಳಗೆ ಅಡಗಿದೆ ಮರ್ಮ. ಕರುಳಿನ ಬಳ್ಳಿ ಇಲ್ಲಿ ಹಸಿವಿನ ಕೊಳ್ಳಿ ಉರಿದಿದೆ, ಇಲ್ಲಿ ಕಣ್ಣೆದುರಲ್ಲಿ. ಬಾರದು 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 ಬರಬಾರದು
ಕಾಣಿಸಿ ಬಂದೆಯ ಹಾಲಿನ ಕಡಲಲಿ ಕೆಂಡವ ಕಂಡೆಯ ಸುತ್ತಲು ನಿನಗೆ ಮುತ್ತಿದೆ ಕತ್ತಲು ಆಸರೆ ಬಯಸಿ ಅಲೆದಿವೆ ಕಂಗಳು ಪತಿಯ ಮರೆತ ಹೆಣ್ಣಿನ ಬಾಳು ಹಳಸಿ ಹೋದ ಹಣ್ಣಿನ ಹೋಳು ಬರಿಗೋಳು ಬಾರದು 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 ಬರಬಾರದು ನೊಂದ ಹೆಣ್ಣು ತವರಿಗೆ ನೊಂದ ಹೆಣ್ಣು ತವರಿಗೆ ಗಂಡ ಏನಾರ ಅವಳ ಸ್ಥಿತಿ ನೋಡ್ಬಿಟ್ರೆ ಮುಗ್ದೆ ಹೋಯ್ತು ಅತ್ತ ಕರೆದು ಅವಳ ಇಲ್ಲೇ ಇಟ್ಕೊಂಡ್ಬಿಡ್ತಾನೆ ನಿನ್ಗೆ ಮನೇಲಿ ಜಾಗ ಇರಕ್ಕಿಲ್ಲ ನೀನು ಓನು ವಾದ್ಯ ಹೇಳ್ಕೊಂಡೋಗ ಊರಾಚೆ ಬಿಸಾಕ್ತೀನಿ ಏಯ್ ಸುಮ್ಕಿ ರಾತ್ರಿ ಕೆಟ್ಟವನೆ ಹಂಗ್ ಮಾಡ್ಬಿಟ್ರೆ ಊರಿನ ಜನ ಸುಮ್ಕೆ ಬಿಟ್ಬಿಟ್ಟಾರ ಅವಳಿಗೆ ಎಲ್ಲೋ ಸೇರ್ಕೊಂಡು ಹಿಂಸೆ ಕೊಟ್ವಿ ಅಂತಾರೆ ಬಸವ ನಮ್ ತೋಟಕ್ಕೋಗಿ ಉಮ್ಮತ್ತಿನ ಸೊಪ್ಪು ತಕ್ಕಂಬ ಮೊಸಪ್ಪಲ್ಲ ಕೊಟ್ಬಿಡುವ ಇನ್ಯಾವತ್ತೋ ಅವಳಿ ಮನೆ ಕಾಟ ಕೊಡ್ಬಾರ್ದು ನೀಯತ್ತಿಲ್ದ ನನ್ನ ಮಕ್ಕಳ ಈ ಮನೆ ಉಪ್ಪು ತಿಂದು ಅನ್ನ ಇಕ್ಕಿದವ್ರಿಗೆ ಇಸ ಇಕ್ತಿದ್ದೀರಾ ಈ ಜವರಪ್ಪನ ಜೀವ ಇರೋ ಗಂಟ ಅದೆಲ್ಲ ನಡೆಯಕ್ಕಿಲ್ಲ ಮಗನೆ ತಿನ್ನವ ತಿನ್ನು ನನಗೂ ಒಂದ್ ಹೆಣ್ಮಗ ಐತೆ ರಾತ್ರಿಯಿಂದ ಹಸ್ಕೊಂಡಿದ್ಯಾ ಜೊತೆಗೆ ಮಗ ಬೇರೆ ನಾಳೆ ನಿಮ್ಮ ಅಣ್ಣ ಬಂದು ನನ್ನ ತಂಗಿಗೆ ಯಾಕೆ ಉಣ್ಣಕ್ಕೆ ಇಕ್ಕಿಲ್ಲ ಅಂತ ಕೇಳಿದ್ರೆ ಅದು ಬೇರೆ ನಂಗೊಂದು ಮಾತು ತಿನ್ನವೇ ತಿನ್ನು ಮಾ ಊಟ ಮಾಡ್ಲಮ್ಮ ಈಗಲೇ ಬರ್ಬೇಕಾ ಆಗಿದ್ದವಳು ಆಗಾಗ್ಬಿಟ್ಟಿದ್ದಲ್ಲವಾ ಬೆಳ್ಳಿ ತಟ್ಟೆಲಿ ಊಟ ಮಾಡಿದವಳು ಹಗಲು ಹಗಲಿಗೋಸ್ಕರ ಅಲ್ದಾಡ್ಬಿಟ್ಟಲ್ಲವಾ ಯಾಕವ್ವ ಯಾಕವ್ವ ಹಿಂಗ್ ಮಾಡ್ದೆ ನಿನ್ ಪಾಲಿಗೆ ಈ ನಿನ್ ಅಣ್ಣ ಸತ್ತಬಿಟ್ಟಿದ್ದ ಆರು ತಿಂಗಳು ನಿನ್ನ ನೋಡ್ದೆ ಈ ನಿನ್ ಅಣ್ಣ ಎಷ್ಟೊಂದು ಒದ್ದಾಡ ನಂಗೆ ಗೊತ್ತಾ ಯಾಕವ್ವ ಹೀಗ್ ಮಾಡ್ದೆ ನಿನ್ನ ಕೋಪನ ಕೋಪನ ಸತ್ತೋಗ್ಬಿಡ್ತೀನಿ ಯಾಕವ್ವ ಹಿಂಗ್ ಮಾಡ್ದೆ ನೋಡು ನನ್ ಜೀವ ಇರೋ ಗಂಟ ನೀನು ಯಾವ ಕಷ್ಟ ಅನುಭವಿಸ್ಬಾರ್ದು ನನ್ ಮೇಲೆ ಅಣೆ ನನ್ ಬಿಟ್ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು ಇಲ್ಲೇ
ಸೇರ್ಕೊಂಡು ಅದ್ರಲ್ಲಿ ಈಸ ಕಲ್ಸಿಟ್ಟವ್ರೆ ಿರಾ ನಮ್ಮ ಸರ್ಸುಗೆ ಏನೂ ಆಗಿಲ್ಲ. ನನ್ನ ಸರ್ಸು ನನ್ನ ಬಿಟ್ಬಿಟ್ಟು ಹೋಗಲ್ಲ, ನನ್ನ ಬಿಟ್ಟು ಹೋಗಲ್ಲ. ನೋಡಿ, ಸುಮ್ ಸುಮ್ಮನೆ ಅಳಬೇಡಿ, ಅಳಬೇಡಿ. ಸರ್ಸುಗೆ ಏನೂ ಆಗಿಲ್ಲ, ಏನೂ ಆಗಲ್ಲ. ನನ್ನ ಸರ್ಸುಗೆ ಏನೂ ಆಗಿಲ್ಲ, ಏನೂ ಆಗಲ್ಲ. ದೇವ್ರಂತ ಬಿದ್ದಾನೆ, ಅವನು ಗೊತ್ತು ಈ ಅಣ್ಣ ತಂಗಿ ಸಂಬಂಧ ಎಂತದ್ದು ಅಂತ. ಅವನು ನನಗೆ ಮೋಸ ಮಾಡಲ್ಲ, ಮೋಸ ಮಾಡಲ್ಲ. ದೇವ್ರೇ, ದೇವ್ರೇ, ನನಗೆ ಬೇಕಾದ ಸಾಯಿಸ್ಬಿಡು, ಚಿತ್ರಹಿಂಸೆಗಳು ಏನ್ ಬೇಕಾದ್ರೆ ಮಾಡು. ಆದ್ರೆ ನನ್ನ ಸರ್ಸು ನನಗೆ ಬೇಕು. ಅವಳು 100 ವರ್ಷ ಬಾಳ್ಬೇಕು, ಸಂತೋಷವಾಗಿರ್ಬೇಕು. ಅದನ್ನ ನೋಡ್ಬಿಟ್ಟು ನಾನು ಸಂತೋಷ ಪಡಬೇಕು. ಜರಣ, ಜರಣ, ಅದೇನದು ಚಿಕ್ಕ ಮುಂಗ ತಗೊಳ್ತಾ ಇದೀಯಾ? ನಿನ್ ಗೊತ್ತಿಲ್ವಾ, ನಮ್ ಸರ್ಸು ಈ ಬೆಟ್ಟಪ್ಪನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಅವ್ಳಿಗೇನಾಗಿಲ್ಲ. ಅಳ್ಬೇಡ, 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 ಅಳ್ಬೇಡ. ಹೆಣ್ಣು ಅಂದ್ರೆ ನೀನು ಕಣೆ, ನಿನ್ನಂತ ಹೆಣ್ಣು ಊರಿಗೆ ಒಬ್ಬಳಿದ್ರೆ ಸಾಕು, ಆ ಊರೇ ನಾಶ ಆಗ್ಬಿಡುತ್ತೆ. ನೀನ್ ಯಾವ ಗಳಿಗೆಯಲ್ಲಿ
ನಮ್ಮನೆಯಲ್ಲಿ ಕಾಲಿಟ್ಟು ಅದೇ ಗಳಿಗೆಯಿಂದ ನಮ್ಮಲ್ಲಿದ್ದ ಪ್ರೀತಿ ಪ್ರೇಮ ವಾತ್ಸಲ್ಯ ಎಲ್ಲ ಸತ್ತೋಗ್ಬಿಡ್ತು, ಎಲ್ಲ ಸತ್ತೋಗ್ಬಿಡ್ತು. ಲೈ ನೀನು ವಿಷ ಕೊಟ್ಟಿದ್ದು ನನ್ನ ಸರ್ಸು ಎಲ್ಲ ಕಡೆ ನನಗೆ ನನಗೆ. ಓ ಬೀಗ್ರು ಬನ್ನಿ ಬೀಗ್ರೆ, ಪರವಾಗಿಲ್ವೇ ಬೀಗ್ರು ಅಳ್ತವ್ರೆ, ಕಣ್ಣಲ್ಲಿ ನೀರು. ಅಲ್ಲ ಬೀಗ್ರೆ, ನಿಮಗೆ ಬೇಕಾಗಿರೋದು ಆಸ್ತಿ ಒಡವೆ ಅಲ್ವಾ? ಅದಕ್ಕೋಸ್ಕರ ಯಾರು ಬೇಕಾದ್ರೆ ಸಾಯ್ಬೋದು, ಯಾರು ಬೇಕಾದ್ರೆ ಬದುಕ್ಬೋದು ಅಲ್ವಾ? ಬಿಗ್ರೆ ಬಿಗ್ರೆ, ಈ ಬೆಟ್ಟಪ್ಪ ಇನ್ನು ಬದುಕವನೆ. ಎಷ್ಟು ಆಸ್ತಿ ಬೇಕು ಹೇಳಿ, ಎಷ್ಟು ಒಡವೆ ಬೇಕು ಹೇಳಿ, ನಾನು ಕೊಡ್ತೀನಿ. ಆದ್ರೆ ನನ್ನ ಸರ್ಸು ಸುಖವಾಗಿರ್ಬೇಕಷ್ಟೇ, ಸಂತೋಷವಾಗಿರ್ಬೇಕು. ರೀ ಸ್ವಾಮಿ, ಊರೂರಿಗೆ ಊಟ ಹಾಕಿರೋ ವಂಶ ಇದು, ಇಂಥ ಮನೇಲಿ ಹುಟ್ಟಿದ್ರು. ನನ್ನ ತಂಗಿ ಸರ್ಸುಗೆ ಮೂರು ಮೂರು ದಿನ ಅನ್ನ ನೀರು ಕೊಡದೆ ನೀವೆಲ್ಲ ಸೇರ್ಕೊಂಡು ಅವಳ ಚಿತ್ರಹಿಂಸೆ ಕೊಟ್ಟಿದ್ದಿರಲ್ಲ, ಇವೆಲ್ಲ ಮನುಷ್ಯರ ಆಗ್ತು? ನೀವು ಮನುಷ್ಯರಂತೆ ನೋಡಿ ನೋಡಿ, ಯಾರು ಅಳ್ಬೇಡಿ, ಯಾರು ಅಳ್ಬಾರ್ದು. ನನ್ನ ತಂಗಿ ಸರ್ಸು ಹೊಟ್ಟೆಗೆ ಅಣ್ಣ ಇಲ್ದೆ ಅಲ್ದು ಅಲ್ದು ಆಯಾಸ ಆಗ್ಬಿಟ್ಟು ಅಣ್ಣನ ಮನೆ ಬಾಗಿಲಲ್ಲಿ ಹಾಯ ಮಲ್ಕೊಂಡವಳೆ. ಯಾರು ಗಲಾಟೆ ಮಾಡಬೇಡಿ, ಯಾರು ಗಲಾಟೆ ಮಾಡಬೇಡಿ. ಅವ ಸರ್ಸು ನನ್ನ ತಂಗಿಯವ, ಸರ್ಸು ಅವ ನನ್ನವ್ವ ತಂಗಿಯವ, ಹಾಯಾಗಿ ಮಲ್ಕೊಳವ, ನಿನಗೆ ಯಾರು ತೊಂದರೆ ಮಾಡಲ್ಲ. ಅವ ನೀನು ಮಲ್ಕೊಳವ, ನೀನು ಹಾಯಾಗಿ ಹಾಯಾಗಿ